ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಬಳಕೆ ಮಾಡಿರುವಂಥ ಸ್ಲೈಡ್ಗಳ PDFನ್ನು ನೀವು ನಮ್ಮ ಲಾಯಕ್ಸ್ ಬೆಂಗಳೂರು ಟೆಲಿಗ್ರಾಮ್ ಚಾನೆಲ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಸ್ಟೂಡೆಂಟ್ ಕೇಳಿದರು, ಇಂಡಿಯನ್ ಎಕ್ಸ್ಪ್ರೆಸ್ ಎಡಿಟೋರಿಯಲ್ಗಳನ್ನು ಕೂಡ ಕವರ್ ಮಾಡಿ ಅಂತ. ಈ ವಿಡಿಯೋದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ನ್ಯೂಸ್ ಪೇಪರ್ಗಳು, PAB ಎಲ್ಲ ಸೋರ್ಸಸಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಗಳು ಅಂತೇನಿದಾವೆ ಈ ವಾರದಲ್ಲಿ ಎಲ್ಲವನ್ನ ಕಲೆ ಹಾಕಿ ಡಿಸ್ಕಸ್ ಮಾಡಲಾಗುತ್ತೆ. ಗೌರ್ನಮೆಂಟ್ ಇನಿಷಿಯೇಟಿವ್ಗಳಿಗೆ PAB-ಯಿಂದ, ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಾವು ಗೌರ್ನಮೆಂಟ್ ಅಪ್ರೂವ್ ಮಾಡಿರುವಂಥ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆರ್ಟಿಕಲ್ಗಳಿಗೆ ದಿ ಹಿಂದೂ ಅಷ್ಟೇ ಅಲ್ಲ, ಡೌನ್ ಟು ಅರ್ತಿಂದ ಕೂಡ ಆರ್ಟಿಕಲ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ನಾವು ಗುಯಿಂಡಿ ನ್ಯಾಷನಲ್ ಪಾರ್ಕಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ ಈ ವಾರದಲ್ಲಿ, ಅದನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, PAB, ಡೌನ್ ಟು ಅರ್ತ್ ಇತ್ಯಾದಿ ಹಲವಾರು ಸೋರ್ಸಸ್ಗಳಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕರೆಂಟ್ ಅಫೇರ್ಸ್ ಅಂತ ಏನೇನಿದ್ದಾವೆ ಅವೆಲ್ಲವನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಿಮಗೆ ಯಾವುದೇ ಸಂದೇಹ ಬೇಡ. ಸೊ ಸಂಚಿಕೆಯನ್ನು ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ PAB-ಯ ಈ ಆರ್ಟಿಕಲಲ್ಲಿ ಸಂತ ಕಬೀರ್ ದಾಸ್ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದರೆ, June 24 ಕಬೀರ್ ದಾಸ್ ಜಯಂತಿಯನ್ನು ಸೆಲೆಬ್ರೇಟ್ ಮಾಡಲಾಯಿತು ಅದರ ಹಿನ್ನೆಲೆಯಲ್ಲಿ. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಸಂತ ಕಬೀರ್ ದಾಸ್ ಅವರ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸನ್ನು ನೋಡಬೇಕಾಗಿದೆ. ಮೊದಲಿಗೆ ಇವರ ಜನನದ ಬಗ್ಗೆ ಮಾತಾಡೋದ್ರೆ, ಉತ್ತರ ಪ್ರದೇಶನ ವಾರಣಾಸಿ ಸಿಟಿಯಲ್ಲಿ ಇವರ ಜನನ ಆಗುತ್ತೆ. ಇವರು 15ನೇ ಸೆಂಚುರಿಯ ಭಕ್ತಿ ಚಳುವಳಿಯ ವೆರಿ ಇಂಪಾರ್ಟೆಂಟ್ ಒಬ್ಬರು ಸಂತರು ಅಂತಲೇ ಹೇಳಬಹುದು. ಸಂತರು ಅಷ್ಟೇ ಅಲ್ಲ, ಇವರು ಕವಿಗಳು ಕೂಡ, ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಸುಧಾರಕರು ಕೂಡ. ಇವತ್ತು ಕೂಡ ಅವರ ಲೆಗಸಿ ಜೀವಂತವಾಗಿ ಇದೆ. ಪಂತ್ ಆಫ್ ಕಬೀರ್ ಅಥವಾ ಕಬೀರ್ ಪಂತ್ ಅನ್ನುವಂಥ ಒಂದು ಸೆಕ್ಟಿನ ಮುಖಾಂತರವಾಗಿ, ಒಂದು ರಿಲಿಜಿಯಸ್ ಕಮ್ಯುನಿಟಿ, ಧಾರ್ಮಿಕ ಸಮುದಾಯ, ಪಂತ್ ಆಫ್ ಕಬೀರ್ ಅಥವಾ ಕಬೀರ್ ಪಂತ್ ಅನ್ನೋದು ಈ ಕಬೀರ್ ಅವರ, ಸಂತ ಕಬೀರ್ ದಾಸ್ ಅವರ ಲೆಗಸಿಯನ್ನು ಉಳಿಸಿಕೊಂಡು ಬಂದಿದೆ. ನಂತರ ಕಬೀರ್ ದಾಸ್ ಅವರ ಟೀಚರ್ ಬಗ್ಗೆ ಹೇಳೋದಾದ್ರೆ, ವೆರಿ ಇಂಪಾರ್ಟೆಂಟ್ ಭಕ್ತಿ ಲೀಡರು ರಮಾನಂದ್ ಅಂತ. ಇವರ ಬಗ್ಗೆ, ಸಂತ ರಮಾನಂದರ ಬಗ್ಗೆ ನಿಮಗೆ ತಿಳಿದಿರಲೇಬೇಕಾದಂತ ಎರಡು ಪಾಯಿಂಟ್ಗಳು ಅಂತಂದ್ರೆ, ಮೊದಲನೇ ಪಾಯಿಂಟ್, ಹಿಂದಿಯನ್ನ ಅಂದ್ರೆ ಜನಸಾಮಾನ್ಯರ ಭಾಷೆಯನ್ನ ಧಾರ್ಮಿಕ ಕಾರ್ಯಗಳಿಗೋಸ್ಕರ ಬಳಕೆ ಮಾಡಿಕೊಂಡಂತ, ಭಕ್ತಿಯನ್ನ ಪ್ರಸರಣ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡಿಕೊಂಡಂತ ಮೊಟ್ಟ ಮೊದಲನೆಯ ಭಕ್ತಿ ಲೀಡರು ರಮಾನಂದರೇ ಆಗಿದ್ದಾರೆ. ಈ ಪಾಯಿಂಟ್ ಅನ್ನ UPSC ಎಕ್ಸ್ಪ್ಲಿಸಿಟ್ ಆಗಿ ಕೇಳಿದೆ. ಸೊ ಈ ಪಾಯಿಂಟ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನಂತರ ರಮಾನಂದರ ಶಿಷ್ಯರು, ವೆರಿ ಇಂಪಾರ್ಟೆಂಟ್ ಶಿಷ್ಯರು, ಒಬ್ಬರು ಕಬೀರ್ ದಾಸ್ ಅವರು ಆಗಿದ್ದಾರೆ. ಎರಡನೆಯದಾಗಿ ರವಿದಾಸ್. ರವಿದಾಸ್ ವೆರಿ ಇಂಪಾರ್ಟೆಂಟ್, ಯಾಕೆಂತಂದ್ರೆ ರವಿದಾಸರು ಅವರು ಕೊಟ್ಟಿರುವಂತಹ ಕೊಡುಗೆ, ಜೊತೆಗೆ ಅವರ ಶಿಷ್ಯರಲ್ಲಿ ಒಬ್ಬರಾಗಿರುವಂತ ಮೀರಾಬಾಯಿ. ಮೀರಾಬಾಯಿ ಅವರ ಗುರು ಯಾರು ಅಂತಂದ್ರೆ ರವಿದಾಸ್ ಅವರೇ ಆಗಿದ್ದಾರೆ. ಇವರ ಬಗ್ಗೆ ಕೂಡ ಈಗಾಗಲೇ UPSC ಸಾಕಷ್ಟು ಬಾರಿ ಕ್ವೆಶನ್ ಅನ್ನ ಕೇಳಿದೆ ಪ್ರಿಲಿಮ್ಸ್ ಅಲ್ಲಿ. ಈಗ ವಾಪಸ್ಸು ಕಬೀರ್ ದಾಸ್ ಅವರ ಬಗ್ಗೆ ಹೇಳೋದಾದ್ರೆ, ಕಬೀರ್ ದಾಸ್ ಅವರ ಟೀಚರ್ ಬಂದು ಸಂತ ರಮಾನಂದರು. ಇವರ ಲಿಟ್ರೇಚರ್ ಬಗ್ಗೆ ಹೇಳೋದಾದ್ರೆ, ಇವರು ಲಿಟ್ರೇಚರ್ಗೆ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಹೇಳೋದಾದ್ರೆ, ಇವತ್ತು ಕೂಡ ಇವರು ಬರೆದಿರುವಂತಹ ದೋಹೆಗಳು ಕಬೀರ್ ಕೆ ದೋಹೆ ಅಂತ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿದ್ದಾವೆ. ಜೊತೆಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಂತ ಕಬೀರ್ ದಾಸ್ ಅವರು ಲಿಟ್ರೇಚರ್ಗೆ ಕೊಟ್ಟಿರುವಂತಹ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ, ಕಬೀರ್ ಗ್ರಂಥವಾಲಿ, ಅನುರಾಗ ಸಾಗರ್, ಬೈಜಕ್, ಸಖಿ ಗ್ರಂಥ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ಕಬೀರ್ ದಾಸ್ ಅವರ ವರ್ಸಸ್ ಅನ್ನ ನಾವು, ಅವರು ಬರೆದಿರುವಂತಹ ವರ್ಸ್ ಗಳನ್ನ ನಾವು ಗುರು ಗ್ರಂಥ ಸಾಹೇಬ್ ಅಲ್ಲಿ ಕೂಡ ಕಾಣಬಹುದು. ಇಲ್ಲಿ ಗುರು ಗ್ರಂಥ ಸಾಹೇಬ್ ಸಿಖ್ ಧರ್ಮದ ಪವಿತ್ರ ಗ್ರಂಥ ಆಗಿದ್ರೂ ಕೂಡ ಸಿಖ್ ಧರ್ಮದ ಗುರುಗಳ ಪ್ರವಚನಗಳು ಮಾತ್ರನೇ ಅಲ್ಲ, ರಮಾನಂದರ, ಸಂತ ರಮಾನಂದರ ಸೇಯಿಂಗ್ಸ್ ಗಳು, ಟೀಚಿಂಗ್ಸ್ ಗಳು ಕೂಡ ಇದಾವೆ ಈ ಒಂದು ಗ್ರಂಥದಲ್ಲಿ. ರಮಾನಂದರ ಶಿಷ್ಯರು ಆಗಿರುವಂತಹ ಕಬೀರರ ಮಾತುಗಳು ಕೂಡ ಇದಾವೆ ಗುರು ಗ್ರಂಥ ಸಾಹೇಬ್ ಅಲ್ಲಿ. ರವಿದಾಸರ ಮಾತುಗಳು ಇದಾವೆ. ಇತರ ಭಕ್ತಿ ಸಂತರಾಗಿರುವಂತಹ ಸಂತ ಸೂರ್ದಾಸ್ ಅವರು, ಸಂತ ಸಾಧನಾ ಅವರು, ಅವರೆಲ್ಲರ ಸೇಯಿಂಗ್ಸ್ ಗಳನ್ನು ನಾವು ಈ ಗುರು ಗ್ರಂಥ ಸಾಹೇಬ್ ಅಲ್ಲಿ ಕಾಣಬಹುದು. ಇಲ್ಲಿ ಕಬೀರ್ ದಾಸ್ ಅವರ ಮೇಜರ್ ವರ್ಕ್ ಅನ್ನ ಒಂದು ಕಡೆ ಕಲೆ ಹಾಕಿಕೊಟ್ಟಂತವರು 5th ಸಿಖ್ ಗುರು ಆಗಿರುವಂತ ಗುರು ಅರ್ಜುನ್ ದೇವ್ ಅವರೇ ಆಗಿದ್ದಾರೆ. ಜೊತೆಗೆ ಕಬೀರ್ ದಾಸ್ ಅವರು ಬರೆದದ್ದು ಜನತೆಗೆ ಹತ್ತಿರದಲ್ಲಿ ಇರುವಂತ, ಜನತೆಗೆ ಅರ್ಥ ಆಗುವಂತ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಇಷ್ಟು ನಮಗೆ ಬೇಸಿಕ್ ಡೀಟೇಲ್ಸ್. ಈ ಒಂದು ಆರ್ಟಿಕಲ್ ಅನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದು ಸಜೆಷನ್ ಅಂತಂದ್ರೆ, ಈ ಒಂದು ಟೇಬಲ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಇದು NCERT ಅಲ್ಲಿ ಕೊಟ್ಟಿರುವಂತ ಒಂದು ಟೇಬಲ್. ಈ ಟೇಬಲ್ ನ ಸ್ಪೆಷಾಲಿಟಿ ಅಂತಂದ್ರೆ, ಕಳೆದ 3 ವರ್ಷದಿಂದ UPSC ಕಂಟಿನ್ಯೂಸ್ಲಿ ಈ ಟೇಬಲ್ ಇಂದ ಒಂದು ಕ್ವೆಶನ್ ಅನ್ನ ಕೇಳ್ತಾ ಇದೆ. NCERT ಭಕ್ತಿ ಚಳುವಳಿಯ ಬಗ್ಗೆ ಒಂದು ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ ನಂತರ, ಈ ಒಂದು ಟೇಬಲ್ ನ ಮುಖಾಂತರವಾಗಿ ಭಕ್ತಿ ಚಳುವಳಿಯಲ್ಲಿ ಇದ್ದಂತ ಟೀಚರ್ಸ್ ಗಳ, ಗುರುಗಳ ಬಗ್ಗೆ ಒಂದು ಟೈಮ್ ಲೈನ್ ಅನ್ನ ಕೊಟ್ಟಿದೆ. ಜಸ್ಟ್ ಟೈಮ್ ಲೈನ್ ಅನ್ನ ಹೊಂದಿರುವಂತ ಟೇಬಲ್ ಇದಾಗಿದೆ. ಆದರೆ ಒಂದು ಕ್ವೆಶನ್ ಅನ್ನ UPSC ಪ್ರತಿ ವರ್ಷ ಕೇಳ್ತಾ ಬಂದಿದೆ ಕಳೆದ 3 ವರ್ಷಗಳಿಂದ. ಫಾರ್ ಎಕ್ಸಾಂಪಲ್, 2019 ಪ್ರಿಲಿಮ್ಸ್ ಅಲ್ಲಿ ಕಬೀರ್ ದಾಸ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇತ್ತು. ಆ ಸ್ಟೇಟ್ಮೆಂಟ್ ಅಲ್ಲಿ UPSC ಹೇಳುತ್ತೆ, ಕಬೀರ್ ದಾಸ್ ಅವರು ಶೇಖ್ ಅಹ್ಮದ್ ಸಿರ್ಹಿಂಡಿ ಅನ್ನುವಂತ ಗುರುಗಳಿಂದ ಸಾಕಷ್ಟು ಇನ್ಫ್ಲುಯೆನ್ಸ್ ಗೆ ಒಳಗಾಗಿದ್ರು, ಪ್ರಭಾವಿತರಾಗಿದ್ರು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು UPSC ಕೊಡುತ್ತೆ. ಆದರೆ ಈ ಟೇಬಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕಬೀರ್ ದಾಸ್ ಅವರ ಕಾಲ ಬಂದು 1400 ರಿಂದ 1500.
ಅದೇ ಶೇಖ್ ಅಹ್ಮದ್ ಸಿರಿಹಿಂಡಿ ಅವರ ಕಾಲ ಬಂದು 1600 ಇವರಿಂದ ಕಬೀರ್ ದಾಸ್ ಅವರು ಇನ್ಫ್ಲುಯೆನ್ಸ್ ಗೆ ಒಳಗಾಗುವಂತ ಸಾಧ್ಯತೆ ಇಲ್ಲ. ಈ ರೀತಿಯಾಗಿ ಕಂಟೆಂಪರರಿ ಟೀಚರ್ಸ್ ಭಕ್ತಿ ಚಳುವಳಿಯಲ್ಲಿ ಇದ್ದಂತ ಸಮಕಾಲೀನ ಗುರುಗಳ ಬಗ್ಗೆ ಕೇಳ್ತಾ ಇರಬೇಕಾದ್ರೆ, ಕ್ವೆಶನ್ ಕೇಳ್ತಾ ಇರಬೇಕಾದ್ರೆ ಯುಪಿಎಸ್ಸಿ ಈ ಟೇಬಲ್ ಅನ್ನ ರೆಫರ್ ಮಾಡ್ತಾ ಇರುವಂತ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಈ ಟೇಬಲ್ ಇಂದ ಕ್ವೆಶನ್ಸ್ ಬರ್ತಾ ಇದಾವೆ. ಸೊ ನಮ್ಮ ಡ್ಯೂಟಿ ಏನು ಅಂತಂದ್ರೆ ಈ ಟೇಬಲ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡೋದು. ಅದಕ್ಕೋಸ್ಕರ ಈ ಟೇಬಲ್ ನ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಳಿ, ಒಂದು ಕಡೆ ನೀವು ಪೇಸ್ಟ್ ಮಾಡ್ಕೊಂಡಿರಿ, ಆಗಾಗ್ಗೆ ಅಬ್ಸರ್ವ್ ಮಾಡ್ತಾ ಇರಿ. ಈ ಟೈಮ್ ಲೈನ್ ಅನ್ನ ಅಬ್ಸರ್ವ್ ಮಾಡಿರಿ. ಯಾವುದೇ ಕ್ವೆಶನ್ ಕೇಳಿದ್ರು ಟೈಮ್ ಲೈನ್ ಅನ್ನ ಬಗ್ಗೆ ಭಕ್ತಿ ಚಳುವಳಿಯ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ GS ಪೇಪರ್ 2 ಪಾಲಿಟಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ, ಈ ಹಿಂದೆ ಈಗಾಗಲೇ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ತಮಿಳುನಾಡಿನ ಗವರ್ನಮೆಂಟ್ ಇನ್ನು ಮುಂದೆ ತನ್ನ ದಾಖಲೆಗಳಲ್ಲಿ, ತನ್ನ ಡಾಕ್ಯುಮೆಂಟ್ ಗಳಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡುವುದರ ಬದಲಾಗಿ ಕೇಂದ್ರ ಸರ್ಕಾರ ಏನಿದೆ ಅದನ್ನ ರೆಫರ್ ಮಾಡ್ತಿರ್ಬೇಕಾದ್ರೆ, ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡುವುದರ ಬದಲಾಗಿ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಪದವನ್ನ ಬಳಕೆ ಮಾಡ್ತೀವಿ. ಯಾಕೆಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅನ್ನೋದು ಫೆಡರಲಿಸಂ ಗೆ ವಿರುದ್ಧವಾಗಿರುವಂತ ಪದ, ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಬಳಕೆ ಮಾಡಿರುವಂತ ಪದ ಅನ್ನುವಂತ ಮಾತನ್ನ ತಮಿಳುನಾಡು ಗವರ್ನಮೆಂಟ್ ಹೇಳಿತ್ತು. ಇದರ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಈಗ ಎಗೇನ್ ಅದರ ಬಗ್ಗೆನೇ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದೇ ಟಾಪಿಕ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ವಾರ ಬಂದಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಈ ಆರ್ಟಿಕಲ್. ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯೂ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡಿಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡಬೇಕಾ, ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಪದವನ್ನ ಬಳಕೆ ಮಾಡಬೇಕಾ, ಈ ಒಂದು ಡಿಸ್ಕಷನ್ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಕೂಡ ಬರುತ್ತೆ, ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ ಬರುತ್ತೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದ ಏನಿದೆ ಇದು ಯೂನಿಟರಿ ನೇಚರ್ ನ ತೋರಿಸುತ್ತೆ, ಸೆಂಟ್ರಲೈಸಿಂಗ್ ಟೆಂಡೆನ್ಸಿಯನ್ನ ತೋರಿಸುತ್ತೆ. ಸೆಂಟ್ರಲ್ ಅನ್ನುವಂತ ಪದದಲ್ಲೇ ಸೆಂಟ್ರಲೈಸಿಂಗ್ ನೇಚರ್ ಇದೆ. ಅಂದ್ರೆ ಈಗ ಒಂದು ಸರ್ಕಲ್ ನಾವು ತೆಗೆದುಕೊಂಡಿದ್ದೆ ಆದ್ರೆ ಅದರ ಕೇಂದ್ರ ಏನಿದೆ ಇದನ್ನೇ ನಾವು ಈಗ ಸೆಂಟ್ರಲ್ ಅಂತ ಇದೀವಿ. ಅಂದ್ರೆ ಸುತ್ತ ಇರುವಂತ ಎಲ್ಲ ರಾಜ್ಯಗಳು ಈಗ ಕೇಂದ್ರದ ಕಡೆಗೆ, ಅಂದ್ರೆ ಈಗ ಕೇಂದ್ರ ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದದ ಬದಲಾಗಿ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಪದವನ್ನ ಕೇರ್ಫುಲ್ ಆಗಿ ಬಳಕೆ ಮಾಡಲಾಗಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಕೈಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಇಂಡಿಯನ್ ಪಾಲಿಟಿ ಅನ್ನೋದು ಫೆಡರಲಿಸಮಿನ ಆಧಾರದ ಮೇಲೆ ಇರುವಂತ ಪಾಲಿಟಿ ಆಗಿದೆ. ಆದ್ದರಿಂದ ಈಗ ತಮಿಳುನಾಡು ಗವರ್ನಮೆಂಟ್ ಹೇಳುತ್ತೆ ನಾವು ಕೂಡ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡೋದಿಲ್ಲ, ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಪದವನ್ನ ಬಳಕೆ ಮಾಡ್ತೀವಿ ಅಂತ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯೂ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಮೆನ್ಷನ್ ಮಾಡಿಲ್ಲ, ಅದರ ಬದಲಿಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಪದವನ್ನ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ಇಷ್ಟೆಲ್ಲವನ್ನ ನಾವು ಡಿಸ್ಕಸ್ ಮಾಡ್ತಾ ಇರೋದು ಫೆಡರಲಿಸಮ್ನ ಆಧಾರದ ಮೇಲೆ. ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವೇ ಇಲ್ಲಿ ಫೆಡರಲಿಸಂಗೆ ವಿರುದ್ಧವಾಗಿದೆ ಅಂತ ನಾವು ಹೇಳ್ತಾ ಇದೀವಿ. ಹಾಗಂತ ಫೆಡರಲಿಸಂ ಅನ್ನುವಂತ ಪದವನ್ನಾದ್ರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆಯಾ? ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯೂ ನಮಗೆ ಫೆಡರಲಿಸಂ ಅನ್ನುವಂತ ಪದವನ್ನ ಬಳಕೆ ಮಾಡಿರೋದು ಸಿಗೋದಿಲ್ಲ. ಆರ್ಟಿಕಲ್ 1 ಮುಖಾಂತರವಾಗಿ ಸಂವಿಧಾನ ನಮಗೆ ಹೇಳುತ್ತೆ ಭಾರತ್ ಅಥವಾ ಇಂಡಿಯಾ ಅನ್ನುವಂತ ಈ ದೇಶ ಏನಿದೆ ಇದು ಯೂನಿಯನ್ ಆಫ್ ಸ್ಟೇಟ್ ಆಗಿದೆ. ಅಂದ್ರೆ ಸ್ಟೇಟ್ಗಳ ಯೂನಿಯನ್ ಆಗಿದೆ. ಇದು ಸೆಂಟ್ರಲೈಸಿಂಗ್ ಟೆಂಡೆನ್ಸಿಯನ್ನು ಹೊಂದಿರುವಂತಹ ಪೊಲಿಟಿಕಲ್ ಸಿಸ್ಟಮ್ ಅಲ್ಲ, ಅಥವಾ ಇದು ಒಂದು ಫೆಡರಲಿಸಂ ಕೂಡ ಅಲ್ಲ, ಅದರ ಬದಲಿಗೆ ಯೂನಿಯನ್ ಆಫ್ ಸ್ಟೇಟ್ಸ್ ಆಗಿದೆ ಅನ್ನುವಂತ ಮಾತನ್ನ ಎಕ್ಸ್ಪ್ಲಿಸಿಟ್ ಆಗಿ ಕಾನ್ಸ್ಟಿಟ್ಯೂಷನ್ನೇ ಹೇಳ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಫೆಡರಲಿಸಮಿನ ಬದಲಾಗಿ ಯೂನಿಯನ್ ಅಂತ ಹೇಳ್ತಾ ಇರಬೇಕಾದ್ರೆ ಸ್ಟೇಟ್ಸ್ ಅನ್ನುವಂತ ಪದವನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಸ್ಟೇಟ್ಸ್ ಅನ್ನ ಮಾತ್ರನೇ ರೆಫರ್ ಮಾಡ್ತಾ ಇದೆ ಕಾನ್ಸ್ಟಿಟ್ಯೂಷನ್. ಯುಟಿಗಳನ್ನ ರೆಫರ್ ಮಾಡ್ತಾ ಇಲ್ಲ. ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಯೂನಿಯನ್ ಟೆರಿಟರಿಗಳು ಅಂತ ಇದ್ದಾವೆ, ಇವುಗಳನ್ನ ಇನ್ಕ್ಲೂಡ್ ಮಾಡಿಲ್ಲ. ಇಂಡಿಯಾದ ಟೆರಿಟರಿ ಅಂತ ಹೇಳ್ತಿರ್ಬೇಕಾದ್ರೆ, ಇಂಡಿಯಾದ ಭೂಭಾಗ ಅಂತ ಹೇಳ್ತಾ ಇರಬೇಕಾದ್ರೆ ನಮಗೆ ಯೂನಿಯನ್ ಟೆರಿಟರಿಗಳು ಕೂಡ ಬರ್ತವೆ. ಆದರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ, ಯೂನಿಯನ್ ಇಂಡಿಯನ್ ಯೂನಿಯನ್ ಅಂತ ಹೇಳ್ತಾ ಇರಬೇಕಾದ್ರೆ ಸ್ಟೇಟ್ಗಳು ಮಾತ್ರನೇ ಬರ್ತವೆ. ಇಷ್ಟು ನಮಗೆ ಓವರ್ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಜೊತೆಗೆ ಈ ಆರ್ಟಿಕಲಲ್ಲಿ ಇನ್ನೊಂದು ಪಾಯಿಂಟನ್ನು ಮೆನ್ಷನ್ ಮಾಡ್ತಾರೆ. ಈ ಪಾಯಿಂಟನ್ನು ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಅದೇನು ಅಂತಂದರೆ, ಸ್ಟೇಟ್ಗಳ ಜುರಿಸ್ಟಿಕ್ಷನ್ಗೆ ಬಂದಿದ್ದೆ ಆದರೆ, ಅವರ ಜುರಿಸ್ಟಿಕ್ಷನಲ್ಲಿ ಸ್ಟೇಟ್ಗಳ ರಾಜ್ಯಗಳ ವ್ಯಾಪ್ತಿಗೆ ಬಂದಿದ್ದೆ ಆದರೆ, ಆ ಒಂದು ವ್ಯಾಪ್ತಿಯಲ್ಲಿ ಸ್ಟೇಟ್ಗಳು ಸೆಂಟ್ರಲ್ ಗವರ್ನಮೆಂಟಿನ ಸಬಾರ್ಡಿನೇಟ್ ಬಾಡಿಗಳು ಅಲ್ಲ. ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ಗೆ ಸಬಾರ್ಡಿನೇಟ್ ಆಗಿ ಸ್ಟೇಟ್ಗಳು ಕೆಲಸವನ್ನ ಮಾಡೋದಿಲ್ಲ ಅವುಗಳ ಜುರಿಸ್ಟ್ರಿಕ್ಷನ್ಗೆ ಬಂದಿದ್ದೆ ಆದ್ರೆ. ಯಾಕೆಂತಂದ್ರೆ ಸ್ಟೇಟ್ಗಳಾಗಿರಬಹುದು, ಸೆಂಟ್ರಲ್ ಗವರ್ನಮೆಂಟ್ ಆಗಿರಬಹುದು, ಎಲ್ಲವೂ ತಮ್ಮ ಪವರ್ ಅನ್ನ ಡಿರೈವ್ ಮಾಡ್ಕೊಳ್ಳೋದು ಕಾನ್ಸ್ಟಿಟ್ಯೂಷನ್ ಇಂದ. ಸಂವಿಧಾನವೇ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅನ್ನ, ಸ್ಟೇಟ್ಗಳನ್ನ, ರಾಜ್ಯ ಸರ್ಕಾರಗಳನ್ನ ಸೃಷ್ಟಿಸಿರೋದು.
ಸಂವಿಧಾನದಿಂದನೇ ತನ್ನ ಅಥಾರಿಟಿಯನ್ನು ಪಡೆದುಕೊಳ್ತಾ ಇರುವಂತಹ ಈ ರಾಜ್ಯಗಳು ತಮ್ಮ ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಗವರ್ನಮೆಂಟ್ಗೆ ಸಬಾರ್ಡಿನೇಟ್ ಅಲ್ಲ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಇಲ್ಲಿ. ಜೊತೆಗೆ ಇದನ್ನೇ ನಾವು ಜುಡಿಷಿಯರಿಯಲ್ಲಿ ಕೂಡ ಅಪ್ಲೈ ಮಾಡಬಹುದು. ಕಾನ್ಸ್ಟಿಟ್ಯೂಷನ್ ಒಂದು ಇಂಟಿಗ್ರೇಟೆಡ್ ಜುಡಿಷಿಯರಿಯನ್ನು ಕೊಟ್ಟಿದ್ರೂ ಕೂಡ ಆ ಇಂಟಿಗ್ರೇಟೆಡ್ ಜುಡಿಷಿಯರಿಯಲ್ಲಿ ಅಪೆಕ್ಸ್ ಪ್ಲೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಇದ್ರೂ ಕೂಡ ಹೈಕೋರ್ಟ್ಗಳು ಮತ್ತು ಇತರ ಕೋರ್ಟ್ಗಳಿಂದ ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಮಾಡಬಹುದು. ಹಾಗಿದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯೂ ಹೈಕೋರ್ಟ್ಗಳನ್ನ ಸುಪ್ರೀಂ ಕೋರ್ಟ್ಗಳ ಸಬಾರ್ಡಿನೇಟ್ ಅಂತ ಡಿಕ್ಲೇರ್ ಮಾಡಿಲ್ಲ. ಈ ಪಾಯಿಂಟ್ ಅನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಎಲ್ಲಿಯೂ ಹೈಕೋರ್ಟ್ಗಳನ್ನ ಸುಪ್ರೀಂ ಕೋರ್ಟ್ಗೆ ಸಬಾರ್ಡಿನೇಟ್ ಅಂತ ಡಿಕ್ಲೇರ್ ಮಾಡಿಲ್ಲ. ಅದೇ ರೀತಿಯಾಗಿ ಸ್ಟೇಟ್ಗಳು ಕೂಡ ಕಾನ್ಸ್ಟಿಟ್ಯೂಷನ್ ಇಂದನೇ ಅಥಾರಿಟಿಯನ್ನ ಪಡೆದುಕೊಳ್ಳೋದ್ರಿಂದ ತಮ್ಮ ವ್ಯಾಪ್ತಿಗೆ ಬಂದಾಗ ಸ್ಟೇಟ್ಗಳ ಜುರಿಸ್ಟ್ರಿಕ್ಷನ್ಗೆ ಬಂದಾಗ ಸೆಂಟ್ರಲ್ ಗವರ್ನಮೆಂಟ್ಗೆ ಸಬಾರ್ಡಿನೇಟ್ ಆಗಿ ಕೆಲಸವನ್ನ ಮಾಡೋದಿಲ್ಲ. ಈ ಪಾಯಿಂಟ್ ಅನ್ನ ಆಧಾರವಾಗಿಟ್ಕೊಂಡು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಈ ಟಾಪಿಕ್ ಅನ್ನ. ಸೊ ಈ ಪಾಯಿಂಟ್ ಅನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇವತ್ತಿನ ಅಟಾರ್ನಿ ಜನರಲ್ ಏನಿದ್ದಾರೆ ಅವರ ಟೆನ್ಯೂರ್ ಅನ್ನ ಇನ್ನೂ ಒಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ. ಈಗ ನಾವು ಅಟಾರ್ನಿ ಜನರಲ್ ಅವರ ಟೆನ್ಯೂರ್ ಎಷ್ಟಿರುತ್ತೆ, ಯಾರು ಎಕ್ಸ್ಟೆಂಡ್ ಮಾಡ್ತಾರೆ, ಯಾರು ಅಪಾಯಿಂಟ್ ಮಾಡ್ತಾರೆ, ಯಾವ ರೀತಿಯಾಗಿ ಅಟಾರ್ನಿ ಜನರಲ್ ಅವರನ್ನ ರಿಮೂವ್ ಮಾಡಲಾಗುತ್ತೆ, ಇದೆಲ್ಲವನ್ನ ಡಿಸ್ಕಸ್ ಮಾಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಅಟಾರ್ನಿ ಜನರಲ್ ಅವರು ಕೇಂದ್ರದ ಎಕ್ಸಿಕ್ಯೂಟಿವ್, ಕೇಂದ್ರ ಕಾರ್ಯಾಂಗ ಅಥವಾ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಏನ್ ಹೇಳ್ತೀವಿ ಅದರ ಭಾಗ ಆಗಿದ್ದಾರೆ. ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಪ್ರೆಸಿಡೆಂಟ್ ಅವರು ಬರ್ತಾರೆ, ಎರಡನೇದಾಗಿ ವೈಸ್ ಪ್ರೆಸಿಡೆಂಟ್ ಅವರು ಬರ್ತಾರೆ, ಮೂರನೇದಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ, ಅದರ ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಭಾಗ ಆಗಿ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಬರ್ತಾರೆ, ಜೊತೆಗೆ ಅಟಾರ್ನಿ ಜನರಲ್ ಅವರು ಕೂಡ ಬರ್ತಾರೆ. ಮೊದಲನೇ ಪಾಯಿಂಟ್, ಅಟಾರ್ನಿ ಜನರಲ್ ಅವರು ಯೂನಿಯನ್ ಎಕ್ಸಿಕ್ಯೂಟಿವ್ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗ ಆಗಿದ್ದಾರೆ. ಜೊತೆಗೆ ಇವರು ನಮ್ಮ ದೇಶದ ಹೈಯೆಸ್ಟ್ ಲಾ ಆಫೀಸರ್ ಆಗಿದ್ದಾರೆ. ಇವರ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 76 ಅಲ್ಲಿ ಮಾತಾಡುತ್ತೆ. ಇವರನ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಅವರು, ಡೈರೆಕ್ಟ್ಲಿ ಪ್ರೆಸಿಡೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಹಾಗಂತ ಇದು ಪ್ರೆಸಿಡೆಂಟ್ ಅವರ ಡಿಸ್ಕ್ರಿಷನರಿ ಪವರ್ ಅಲ್ಲ. ಪ್ರೆಸಿಡೆಂಟ್ ಅವರು ಸ್ವಇಚ್ಛೆಯಿಂದ ಯಾರನ್ನು ಅಟಾರ್ನಿ ಜನರಲ್ ಆಗಿ ಅಪಾಯಿಂಟ್ ಮಾಡುವ ಹಾಗೆ ಇಲ್ಲ. ಅಡ್ವೈಸ್ ಆಫ್ ದಿ ಗವರ್ನಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಕೇಂದ್ರ ಮಂತ್ರಿ ಮಂಡಲ ಏನಿದೆ ಅದು ಕೊಟ್ಟಿರುವಂತಹ ಸಲಹೆಯ ಮೇರೆಗೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಅಟಾರ್ನಿ ಜನರಲ್ ಅವರನ್ನ. ನಂತರ ಅಟಾರ್ನಿ ಜನರಲ್ ಆಗಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದ್ರೆ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗುವಂತ ಕ್ವಾಲಿಫಿಕೇಶನ್ ಹೊಂದಿರಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂತಂದ್ರೆ ಮೊದಲಿಗೆ ಅವರು ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು, ನಮ್ಮ ದೇಶದ ಪೌರರು ಆಗಿರಬೇಕು, ಜೊತೆಗೆ ಯಾವುದೋ ಒಂದು ಹೈಕೋರ್ಟ್ ಅಲ್ಲಿ ಅಟ್ಲೀಸ್ಟ್ 5 ಇಯರ್ಸ್ ಆದರೂ ಜಡ್ಜ್ ಆಗಿ ಕೆಲಸವನ್ನ ಮಾಡಿರಬೇಕು, ಅಥವಾ ಹೈಕೋರ್ಟ್ ಅಲ್ಲಿ 10 ಇಯರ್ಸ್ ಅಡ್ವೊಕೇಟ್ ಆಗಿ ಆದರೂ ಕೆಲಸವನ್ನ ಮಾಡಿರಬೇಕು, ಅಥವಾ ಪ್ರೆಸಿಡೆಂಟ್ ಅವರ ಒಪಿನಿಯನ್ ಅಲ್ಲಿ ಎಮಿನೆಂಟ್ ಜುರಿಸ್ಟ್ ಆದರೂ ಆಗಿರಬೇಕು. ಇದು ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ಅಂತಂದ್ರೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕಾದ್ರೆ ಬೇಕಾಗಿರುವಂತಹ ಏನು ಕ್ವಾಲಿಫಿಕೇಶನ್ ಇದೆ ಆ ಎಲ್ಲ ಕ್ವಾಲಿಫಿಕೇಶನ್ ಇರುವಂತಹ ಪರ್ಸನ್ ಅನ್ನು ಮಾತ್ರನೇ ನಾವು ಅಟಾರ್ನಿ ಜನರಲ್ ಆಗಿ ಅಪಾಯಿಂಟ್ ಮಾಡ್ತೀವಿ. ಯಾಕೆಂತಂದ್ರೆ ಅವರು ನಮ್ಮ ದೇಶದ ಹೈಯೆಸ್ಟ್ ಲಾ ಆಫೀಸರ್ ಆಗಿರ್ತಾರೆ, ಗವರ್ನಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬೇರೆ ಹೈಕೋರ್ಟ್ ಗಳಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡೋದು, ಗವರ್ನಮೆಂಟ್ ಆಫ್ ಇಂಡಿಯಾದ ಪರವಾಗಿ ವಾದ ಮಾಡೋದು ಅಟಾರ್ನಿ ಜನರಲ್ ಅವರೇ. ಅದಕ್ಕೋಸ್ಕರ ನಂತರ ಇವರನ್ನ ಅಪಾಯಿಂಟ್ ಮಾಡಿದ ನಂತರ ಇವರ ಟೆನ್ಯೂರಿನ ಬಗ್ಗೆ ನಾವು ಹೇಳೋದಾದ್ರೆ ಕಾನ್ಸ್ಟಿಟ್ಯೂಷನ್ ಯಾವುದೇ ಟೆನ್ಯೂರ್ ಅನ್ನ ಫಿಕ್ಸ್ ಮಾಡಿಲ್ಲ. ಆದರೆ ನೀವು ಇಲ್ಲಿ ಆಲೋಚನೆಯನ್ನ ಮಾಡಬಹುದು, ಅಟಾರ್ನಿ ಜನರಲ್ ಅವರು ಗವರ್ನಮೆಂಟ್ ಆಫ್ ಇಂಡಿಯಾದ ಪರವಾಗಿ ವಾದ ಮಾಡ್ತಾರೆ. ಇವತ್ತು ಇರುವಂತ ಸರ್ಕಾರ ಒಬ್ಬರನ್ನ ಅಟಾರ್ನಿ ಜನರಲ್ ಆಗಿ ಅಪಾಯಿಂಟ್ ಮಾಡಿದ್ದೆ ಆದ್ರೆ ನಾಳೆ ಇನ್ನೊಂದು ಸರ್ಕಾರ ಬಂದಿದ್ದೆ ಆದ್ರೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಸರ್ಕಾರವನ್ನ ಫಾರ್ಮ್ ಮಾಡಿದ್ದೆ ಆದ್ರೆ ಆ ಪೊಲಿಟಿಕಲ್ ಪಾರ್ಟಿಯ ಆ ಒಂದು ಸರ್ಕಾರದ ಆಲೋಚನೆಗಳಿಗೆ ಇವತ್ತಿನ ಈ ಒಂದು ಸರ್ಕಾರ ಅಪಾಯಿಂಟ್ ಮಾಡಿರುವಂತ ಅಟಾರ್ನಿ ಜನರಲ್ ಅವರು ಆ ಆಲೋಚನೆಗಳನ್ನ ಒಪ್ಪಿಕೊಳ್ಳದೇ ಇರಬಹುದು. ಐಡಿಯಾಲಜಿಯಲ್ಲಿ ಡಿಫ್ರೆನ್ಸ್ ಆಗಬಹುದು. ಅಂದ್ರೆ ಇವತ್ತಿನ ಗವರ್ನಮೆಂಟ್ ಅಪಾಯಿಂಟ್ ಮಾಡಿರುವಂತಹ ಅಟಾರ್ನಿ ಜನರಲ್ ಅವರು ನಾಳೆ ಬರುವಂತ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯ ಗವರ್ನಮೆಂಟಿನ ಆಲೋಚನೆಗಳು, ಐಡಿಯಾಲಜಿ ಆಗಿರಬಹುದು, ಅಥವಾ ಅವತ್ತಿನ ಆ ಗವರ್ನಮೆಂಟಿನ ಒಪಿನಿಯನ್ಗಳು ಆಗಿರಬಹುದು, ಅವುಗಳನ್ನ ಸರಿಯಾದ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡದೇ ಇರಬಹುದು. ಆದ್ದರಿಂದ ಜನರಲ್ ಕಾಮನ್ ಸೆನ್ಸ್ ಏನು ಅಂತಂದ್ರೆ ಯಾವಾಗ ಗವರ್ನಮೆಂಟ್ ಚೇಂಜ್ ಆಗುತ್ತೋ ಆಗ ಅಟಾರ್ನಿ ಜನರಲ್ ಅವರನ್ನ ಕೂಡ ಚೇಂಜ್ ಮಾಡಲಾಗುತ್ತೆ. ಹಾಗಂತ ಯಾವುದೇ ರೂಲ್ಸ್ ಇಲ್ಲ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕೆ ಅಂತಂದ್ರೆ ಗವರ್ನಮೆಂಟ್ ಚೇಂಜ್ ಆದಾಗ ಆ ಗವರ್ನಮೆಂಟ್ನ ವಾದ ವಿವಾದಗಳನ್ನ ರೆಪ್ರೆಸೆಂಟ್ ಮಾಡುವಂತ ಒಬ್ಬರು ಲಾ ಆಫೀಸರ್ ಬೇಕು. ಆದ್ದರಿಂದ ಹೊಸ ಗವರ್ನಮೆಂಟ್ ಬಂದಾಗ ಹಳೆ ಅಟಾರ್ನಿ ಜನರಲ್ ಅವರನ್ನ ತೆಗೆದುಹಾಕಿ ಹೊಸ ಅಟಾರ್ನಿ ಜನರಲ್ ಅವರನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಇದು ನಮಗೆ ಕಾಮನ್ ಆಗಿ ಕಂಡು ಬರುವಂತ ಒಂದು ಕನ್ವೆನ್ಷನ್. ಈಗ ವಾಪಸ್ಸು ಕಾನ್ಸ್ಟಿಟ್ಯೂಷನ್ಗೆ ಬರೋಣ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಟರ್ಮ್ ಅನ್ನ ಫಿಕ್ಸ್ ಮಾಡಿಲ್ಲ. ಅದಕ್ಕೆ ಕಾರಣ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಕಾನ್ಸ್ಟಿಟ್ಯೂಷನ್ ಅಟಾರ್ನಿ ಜನರಲ್ ಅವರ ಟರ್ಮ್ ಅನ್ನ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ, ಇನ್ ಕೇಸ್ ಅವರನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಆ ವಿಷಯಕ್ಕೆ ಬಂದಿದ್ರೆ
ಅಂದರೆ ಕಾನ್ಸ್ಟಿಟ್ಯೂಷನ್ನು, ಅವರನ್ನು ರಿಮೂವ್ ಮಾಡುವ ಪ್ರೊಸೀಜರ್ ವಿಷಯದಲ್ಲಿ, ಗ್ರೌಂಡ್ಸಿನ ವಿಷಯದಲ್ಲಿ ಯಾವುದೇ ಆಸ್ಪೆಕ್ಟನ್ನು ಮೆನ್ಷನ್ ಮಾಡಿಲ್ಲ. ಕೇವಲ ಅಟಾರ್ನಿ ಜನರಲ್ ಅವರ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಕಾನ್ಸ್ಟಿಟ್ಯೂಷನಲ್ಲಿ, ಆರ್ಟಿಕಲ್ 76ಅಲ್ಲಿ ಅಪಾಯಿಂಟ್ಮೆಂಟಿನ ಬಗ್ಗೆ ಹೇಳಲಾಗಿದೆ. ಆದರೆ ರಿಮೂವಲ್ ಬಗ್ಗೆ, ಗ್ರೌಂಡ್ ಆಗಿರಬಹುದು, ಪ್ರೊಸೀಜರ್ ಆಗಿರಬಹುದು, ಇವುಗಳ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಡಿಸ್ಕಸ್ ಮಾಡೋದಿಲ್ಲ. ಇದರ ಅರ್ಥ ಏನು? ಪ್ರೆಸಿಡೆಂಟ್ ಅವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಅಟಾರ್ನಿ ಜನರಲ್ ಅವರನ್ನ ರಿಮೂವ್ ಮಾಡಬಹುದು. ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಇರುವವರೆಗೂ ಅವರು ಕೆಲಸವನ್ನ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರನೇ ಕಾನ್ಸ್ಟಿಟ್ಯೂಷನಲ್ಲಿ ಅಟಾರ್ನಿ ಜನರಲ್ ಅವರ ಟೆನ್ಯೂರ್ ಅನ್ನು ಮೆನ್ಷನ್ ಮಾಡಿಲ್ಲ, ಗ್ರೌಂಡ್ಸ್ ಮತ್ತು ಪ್ರೊಸೀಜರ್ ಅನ್ನು ಮೆನ್ಷನ್ ಮಾಡಿಲ್ಲ ರಿಮೂವ್ ಮಾಡುವುದರ ಬಗ್ಗೆ. ಆದ್ದರಿಂದನೇ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಈಗ ಇರುವಂತಹ ಅಟಾರ್ನಿ ಜನರಲ್ ಏನಿದ್ದಾರೆ ಅವರ ಟರ್ಮ್ ಅನ್ನೇ ಇನ್ನೂ ಒಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದೆ. ಇನ್ಫ್ಯಾಕ್ಟ್ ಇವರ ಟೆನ್ಯೂರ್ ಅನ್ನು ಈಗಾಗಲೇ ಲಾಸ್ಟ್ ಇಯರ್ ಎಕ್ಸ್ಟೆಂಡ್ ಮಾಡಿತ್ತು ಒಂದು ವರ್ಷಕ್ಕೆ, ಈಗ ಮತ್ತೆ ಎರಡನೇ ಬಾರಿ ಇನ್ನೂ ಒಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಲಾಗಿದೆ ಸೆಂಟ್ರಲ್ ಗೌರ್ಮೆಂಟೇ ಮಾಡಿದೆ. ಇಷ್ಟು ಬೇಸಿಕ್ಸ್ ಅನ್ನು ಇಟ್ಕೊಂಡು ನಾವೀಗ ಅವರ ಡ್ಯೂಟೀಸ್ ಮತ್ತು ಫಂಕ್ಷನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರೈಮರಿ ಡ್ಯೂಟಿ ಅಂತಂದ್ರೆ ಅಟಾರ್ನಿ ಜನರಲ್ ಅವರಿಗೆ ಗವರ್ನಮೆಂಟ್ಗೆ ಯಾವುದೇ ಲೀಗಲ್ ಮ್ಯಾಟರ್ ಅನ್ನ ಪ್ರೆಸಿಡೆಂಟ್ ಅವರವರಿಗೆ ರೆಫರ್ ಮಾಡಿದಾಗ ಯಾವುದೇ ಲೀಗಲ್ ಮ್ಯಾಟರ್ ಆಗಿರಬಹುದು ಆ ವಿಷಯದ ಬಗ್ಗೆ ಗವರ್ನಮೆಂಟ್ಗೆ ಸಲಹೆಯನ್ನ ಕೊಡಬೇಕು. ಸೊ ಮೊದಲನೇ ಡ್ಯೂಟಿ ಅಂತಂದ್ರೆ ಲೀಗಲ್ ಮ್ಯಾಟರ್ಸ್, ಪ್ರೆಸಿಡೆಂಟ್ ಅವರು ರೆಫರ್ ಮಾಡಿರುವಂತ ಲೀಗಲ್ ಮ್ಯಾಟರ್ಸ್ ಯಾವುದಾದ್ರೂ ಆಗಿರಬಹುದು ಆ ಮ್ಯಾಟರ್ಸಿನ ಬಗ್ಗೆ ಗವರ್ನಮೆಂಟ್ಗೆ ಅಟಾರ್ನಿ ಜನರಲ್ ಅವರು ಅಡ್ವೈಸಸ್ ಅನ್ನ ಕೊಡಬೇಕು, ತಮ್ಮ ಸಲಹೆಗಳನ್ನ ಕೊಡಬೇಕು. ಜೊತೆಗೆ ಪ್ರೆಸಿಡೆಂಟ್ ಅವರು ಅವರಿಗೆ ಯಾವುದೇ ಲೀಗಲ್ ಕ್ಯಾರೆಕ್ಟರ್ ನ ಡ್ಯೂಟಿಯನ್ನ ಅಸೈನ್ ಮಾಡಬಹುದು, ಆ ಡ್ಯೂಟಿಯನ್ನ ಅವರು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ ಡ್ಯೂಟಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದ ಯಾವುದೇ ಕೇಸ್ ಇರಲಿ ಅಥವಾ ಎಲ್ಲ ಕೇಸಸ್ ಗಳಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದ ಪರವಾಗಿ ವಾದ ಮಾಡುವವರು ಯಾರು ಅಂತಂದ್ರೆ, ಪರವಾಗಿ ವಾದ ಮಾಡುವಂತ ಲಾ ಆಫೀಸರ್ ಯಾರು ಅಂತಂದ್ರೆ ಅಟಾರ್ನಿ ಜನರಲ್ ಅವರೇ ಆಗಿರ್ತಾರೆ. ಸುಪ್ರೀಂ ಕೋರ್ಟ್ ಅಷ್ಟೇ ಅಲ್ಲ, ಯಾವುದೇ ಹೈಕೋರ್ಟ್ ಆಗಿರಬಹುದು, ನಮ್ಮ ದೇಶದ ಯಾವುದೇ ಹೈಕೋರ್ಟ್ ಅಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದ ಕೇಸ್ ಇದೆ ಅಂತಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾದ ಪರವಾಗಿ ವಾದ ಮಾಡೋದು ಅಟಾರ್ನಿ ಜನರಲ್ ಅವರೇ ಆಗಿರ್ತಾರೆ. ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 143 ಮುಖಾಂತರವಾಗಿ ಪ್ರೆಸಿಡೆಂಟ್ ಅವರಿಗೆ ಒಂದು ಸ್ಪೆಷಲ್ ಪವರ್ ಅನ್ನ ಕೊಟ್ಟಿದೆ. ಅದೇನು ಅಂತಂದ್ರೆ, ಪ್ರೆಸಿಡೆಂಟ್ ಅವರು ಯಾವ ವಿಷಯವನ್ನಾದ್ರೂ ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡಿ, ಕನ್ಸಲ್ಟ್ ಮಾಡಿ ಸುಪ್ರೀಂ ಕೋರ್ಟ್ನ ಒಪಿನಿಯನ್ ಅನ್ನ ಪಡೆದುಕೊಳ್ಳಬಹುದು. ಅಂತ ಒಂದು ಪವರ್ ಅನ್ನ ಪ್ರೆಸಿಡೆಂಟ್ ಅವರಿಗೆ ಕಾನ್ಸ್ಟಿಟ್ಯೂಷನ್ನೇ ಕೊಡುತ್ತೆ ಆರ್ಟಿಕಲ್ 143 ಮುಖಾಂತರವಾಗಿ. ಈ ಆರ್ಟಿಕಲ್ 143 ಪ್ರೆಸಿಡೆಂಟ್ ಅವರು ಈ ಆರ್ಟಿಕಲ್ ಅನ್ನ ಬಳಕೆ ಮಾಡಿಕೊಂಡು ಯಾವುದಾದ್ರೂ ಒಂದು ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡಿದಾಗ ಆ ಸಂದರ್ಭದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡೋದು ಯಾರು ಅಂತಂದ್ರೆ, ಅಗೇನ್ ಅಟಾರ್ನಿ ಜನರಲ್ ಅವರೇ ಆಗಿರ್ತಾರೆ. ನಂತರ ಇತರ ಡ್ಯೂಟಿಗಳು, ಕಾನ್ಸ್ಟಿಟ್ಯೂಷನ್ ಏನು ಡ್ಯೂಟಿಗಳನ್ನ ಕೊಟ್ಟಿದೆ ಅಥವಾ ನಮ್ಮ ಕಾನೂನುಗಳು ಏನು ಡ್ಯೂಟಿಗಳನ್ನ ಕೊಟ್ಟಿದ್ದಾವೆ ಅಟಾರ್ನಿ ಜನರಲ್ ಅವರಿಗೆ, ಆ ಎಲ್ಲ ಡ್ಯೂಟಿಗಳನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಟಾರ್ನಿ ಜನರಲ್ ಅವರು. ಎಲ್ಲ ಡ್ಯೂಟಿಗಳ ಜೊತೆಗೆ ಅಟಾರ್ನಿ ಜನರಲ್ ಅವರಿಗೆ ಒಂದಷ್ಟು ಹಕ್ಕುಗಳು ಇದಾವೆ, ಒಂದಷ್ಟು ಲಿಮಿಟೇಷನ್ಸ್ ಕೂಡ ಇದಾವೆ. ಆ ಹಕ್ಕುಗಳಲ್ಲಿ ಮೊದಲನೆಯದು ಅಂತಂದ್ರೆ, ನಮ್ಮ ಪಾರ್ಲಿಮೆಂಟಿನ ಯಾವ ಸದನದಲ್ಲಿಯಾದರೂ, ರಾಜ್ಯಸಭೆ ಅಥವಾ ಲೋಕಸಭೆ, ಎಲ್ಲಿಯಾದರೂ ಅವರಿಗೆ ರೈಟ್ ಟು ಸ್ಪೀಕ್ ಅನ್ನ ಕೊಡಲಾಗಿದೆ. ನಮ್ಮ ಸದನದಲ್ಲಿ ಡೈರೆಕ್ಟ್ಲಿ ಬಂದು ಅವರು ತಮ್ಮ ಮಾತನ್ನ ಹೇಳಬಹುದು. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂಪಿಗಳಿಗೆ ಹಕ್ಕು ಇದೆಯೋ ಅದೇ ರೀತಿಯಾಗಿ ಅಟಾರ್ನಿ ಜನರಲ್ ಅವರಿಗೆ ಕೂಡ ಹಕ್ಕು ಇದೆ. ಹೌಸಸ್ ಅಲ್ಲಿ, ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಬಂದು ಅಲ್ಲಿ ನಡೀತಾ ಇರುವಂತಹ ಪ್ರೊಸೀಡಿಂಗ್ಸ್ ಅಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಅಲ್ಲಿ ಮಾತನಾಡುವಂತ ರೈಟ್ ಟು ಸ್ಪೀಕ್ ಅನ್ನ ಅವರಿಗೆ ಕೊಡಲಾಗಿದೆ. ಇಂಡಿವಿಜುವಲ್ ಸದನದಲ್ಲಿ ಮಾತ್ರನೇ ಅಲ್ಲ, ಜಾಯಿಂಟ್ ಸಿಟ್ಟಿಂಗ್ ನಡಿಬೇಕಾದ್ರೆ ಕೂಡ, ಅಂದ್ರೆ ಜಂಟಿ ಅಧಿವೇಶನ ನಡೀತಾ ಇರಬೇಕಾದ್ರೆ ಕೂಡ ಇಲ್ಲಿ ಅಟಾರ್ನಿ ಜನರಲ್ ಅವರಿಗೆ ಎಲ್ಲ ಹಕ್ಕುಗಳು ಇರ್ತವೆ. ಜೊತೆಗೆ ಪಾರ್ಲಿಮೆಂಟಿನ ಕಮಿಟಿಗಳು ಏನಿದಾವೆ, ಪಾರ್ಲಿಮೆಂಟರಿ ಕಮಿಟಿಗಳು, ಅಲ್ಲಿ ಕೂಡ ಇವರು ಮೆಂಬರ್ ಆಗಿ ಇರಬಹುದು, ಆದರೆ ರೈಟ್ ಟು ವೋಟ್ ಅನ್ನ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ನೀವು ಒಬ್ಸರ್ವ್ ಮಾಡಬೇಕು, ಹೌಸ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅವರು ಭಾಗವಹಿಸಬಹುದು, ತಮ್ಮ ಮಾತನ್ನ ಹೇಳಬಹುದು, ಆದರೆ ವೋಟ್ ಮಾಡುವ ಹಾಗಿಲ್ಲ. ವೋಟ್ ಮಾಡುವಂತಹ ಹಕ್ಕು ಕೇವಲ ಎಂಪಿಗಳಿಗೆ ಮಾತ್ರನೇ ಇರೋದು. ಹಾಗಿದ್ದು ಕೂಡ ಎಂಪಿಗಳಿಗೆ ಕೊಡುವಂತ ಎಲ್ಲ ಪ್ರಿವಿಲೇಜಸ್ ಗಳನ್ನ, ಇಮ್ಯುನಿಟೀಸ್ ಗಳನ್ನ, ಎಲ್ಲ ಸವಲತ್ತುಗಳನ್ನ ಅಟಾರ್ನಿ ಜನರಲ್ ಅವರಿಗೆ ಕೂಡ ಕೊಡಲಾಗಿದೆ. ಇಷ್ಟೆಲ್ಲ ಪ್ರಿವಿಲೇಜಸ್ ಗಳನ್ನ ಕೊಟ್ಟಿದ್ರು ಕೂಡ ಅಟಾರ್ನಿ ಜನರಲ್ ಅವರನ್ನ ಗವರ್ನಮೆಂಟ್ ಸರ್ವೆಂಟ್ ಅನ್ನುವಂತ ಕೆಟಗರಿಯಲ್ಲಿ ತೆಗೆದುಕೊಂಡು ಬರೋದಿಲ್ಲ. ಅವರನ್ನ ಗವರ್ನಮೆಂಟ್ ಸರ್ವೆಂಟ್ ಅನ್ನುವಂತ ಕೆಟಗರಿ ಅಡಿಯಲ್ಲಿ ಕನ್ಸಿಡರೇಷನ್ಗೆ ತೆಗೆದುಕೊಳ್ಳೋದಿಲ್ಲ. ಅವರು ನಮ್ಮ ದೇಶದ ಹೈಯೆಸ್ಟ್ ಲಾ ಆಫೀಸರ್ ಆಗಿದ್ರು ಕೂಡ ಅವರು ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಅನ್ನ ಕೂಡ ಕಂಟಿನ್ಯೂ ಮಾಡಿಕೊಳ್ಳಬಹುದು, ವೈಯಕ್ತಿಕವಾಗಿ ಕೇಸಸ್ ಗಳನ್ನ ತೆಗೆದುಕೊಳ್ಳಬಹುದು, ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಆದರೆ ಒಂದು ಕಂಡೀಷನ್ ಅಂತಂದ್ರೆ, ಅವರು ಅಟಾರ್ನಿ ಜನರಲ್ ಹುದ್ದೆಯಲ್ಲಿ ಇರುವವರೆಗೂ ಗವರ್ನಮೆಂಟ್ ಆಫ್ ಇಂಡಿಯಾದ ಎಗೇನೆಸ್ಟ್ ಆಗಿ ಸಲಹೆಗಳನ್ನ ಕೊಡುವ ಹಾಗೆ ಇಲ್ಲ. ಯಾಕೆಂತಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಸಲಹೆಯನ್ನ ಕೊಡುವಂತ ಮತ್ತು ನಮ್ಮ ದೇಶದ ಹೈಯೆಸ್ಟ್ ಲಾ ಆಫೀಸರ್ ಅವರೇ ಆಗಿರ್ತಾರೆ. ಅದಕ್ಕೋಸ್ಕರ ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಟಾರ್ನಿ ಜನರಲ್ ಅವರ ಬಗ್ಗೆ ಬೇಸಿಕ್ ಡೀಟೇಲ್ಸ್. ನಂತರ IR ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ, ಪಾಕಿಸ್ತಾನ್ ಈಗ ಸದ್ಯಕ್ಕೆ FATF ನ ಗ್ರೇ ಲಿಸ್ಟ್ ಅಲ್ಲಿ ಇದೆ. ಅದೇ ಲಿಸ್ಟ್ ಅಲ್ಲೇ ಕಂಟಿನ್ಯೂ ಆಗಬೇಕು ಪಾಕಿಸ್ತಾನ್ ಅನ್ನುವಂತ ನಿರ್ಧಾರವನ್ನ FATF ನ ಇತ್ತೀಚೆಗಿನ ಮೀಟಿಂಗ್ ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರ ಬಗ್ಗೆನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ FATF ನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ.
ಮೊದಲಿಗೆ FATF ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಇದು ಒಂದು ಇಂಟರ್ ಗವರ್ನಮೆಂಟಲ್ ಬಾಡಿ ಆಗಿದೆ, ಅಂದ್ರೆ ಗವರ್ನಮೆಂಟ್ಗಳ ನಡುವೆ ಇರುವಂತಹ ಒಂದು ಸಂಸ್ಥೆ ಆಗಿದೆ. ಇದನ್ನ 1989 G7 ಸಮ್ಮೇಳನ ತೆಗೆದುಕೊಂಡು ಬರುತ್ತೆ. ಇನಿಷಿಯಲಿ FATF ಅನ್ನ ಮನಿ ಲಾಂಡ್ರಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಅಂತ ತರಲಾಗಿತ್ತು. ಜೊತೆಗೆ ಮನಿ ಲಾಂಡ್ರಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ದೇಶಗಳು ಆಗ್ತಾ ಇರುವಂತಹ ಎಫರ್ಟ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ FATF ಅನ್ನ ತರಲಾಗಿತ್ತು. ಆದರೆ ನಂತರ 9/11 ಟೆರರಿಸ್ಟ್ ಅಟ್ಯಾಕ್ ಏನಾಗುತ್ತೆ, ಅದಾದ ನಂತರ ಟೆರರಿಸ್ಟ್ ಫಿನಾನ್ಸಿಂಗ್ ಅನ್ನ ಕೂಡ ಕಡಿಮೆ ಮಾಡ್ಲಿಕ್ಕೋಸ್ಕರ ಆಂಟಿ ಟೆರರ್ ಫಿನಾನ್ಸಿಂಗ್ ಫ್ರೇಮ್ವರ್ಕ್ಸ್ ಅನ್ನ ತರಲಿಕ್ಕೋಸ್ಕರ FATF ಗೆ ಡ್ಯೂಟಿಯನ್ನ ಕೊಡಲಾಗಿದೆ. ಇಲ್ಲಿ ಇಂಡಿವಿಜುವಲ್ ಕೇಸಸ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಟೆರರಿಸ್ಟ್ ಫಿನಾನ್ಸಿಂಗ್ ಟೆರರ್ ಗ್ರೂಪ್ಗಳು ಏನಿದಾವೆ ಅವುಗಳಿಗೆ ಸಿಗ್ತಾ ಇರುವಂತಹ ಹಣಕಾಸಿನ ಸಹಾಯ ಏನಿದೆ ಅದನ್ನ ಕೌಂಟರ್ ಮಾಡ್ಲಿಕ್ಕೋಸ್ಕರ FATF ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬೇಕು. FATF ತಾನು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬೇಕು, ದೇಶಗಳಿಗೆ ಸಹಾಯವನ್ನ ಮಾಡಬೇಕು. ಸಹಾಯವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನನ್ನೇ ತೆಗೆದುಕೊಂಡಿದೆ ಆದ್ರೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಟೆರರ್ ಗುಂಪುಗಳು ಸೇಫ್ ಹೆವನ್ ಅನ್ನ ಪಡೆದುಕೊಂಡಿದ್ದಾವೆ. ಅವುಗಳಿಗೆ ಸಿಗುವಂತ ಹಣಕಾಸಿನ ನೆರವು ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ್ ಗವರ್ನಮೆಂಟ್ ಮನಿ ಲಾಂಡ್ರಿಂಗ್ ಏನಾಗ್ತಾ ಇದೆ ಪಾಕಿಸ್ತಾನಲ್ಲಿ ಅದನ್ನ ಕಡಿಮೆ ಮಾಡಬೇಕಾಗಿದೆ. ಟೆರರ್ ಫಿನಾನ್ಸಿಂಗ್ ಯಾವ ಯಾವ ರೂಪದಲ್ಲಿ ಬರ್ತಾ ಇದೆ ಅದೆಲ್ಲವನ್ನ ಕಡಿಮೆ ಮಾಡಬೇಕಾಗಿದೆ. ಆ ವಿಷಯದಲ್ಲಿ ಪಾಕಿಸ್ತಾನ್ ಯಾವ ರೀತಿಯ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಬೇಕು ಅದಕ್ಕೆ ಸಹಾಯವನ್ನ ಮಾಡುತ್ತೆ FATF. ಸೊ ಒಟ್ಟಾರೆಯಾಗಿ ಮೊದಲನೇ ಪಾಯಿಂಟ್ ನಮಗೆ ಗೊತ್ತಾಗಿದ್ದು ಅಂತಂದ್ರೆ FATF ಕೆಲಸ ಮಾಡೋದು ಎರಡು ವಿಷಯಗಳ ಬಗ್ಗೆ, ಒಂದು ಮನಿ ಲಾಂಡ್ರಿಂಗ್, ಇನ್ನೊಂದು ಟೆರರ್ ಫಿನಾನ್ಸಿಂಗ್. ಆದ್ದರಿಂದನೇ FATF ನ ಆಬ್ಜೆಕ್ಟಿವ್ಸ್ ಅಂತಂದ್ರೆ, ಒಂದು ದೇಶಗಳು ಇವತ್ತು ಮನಿ ಲಾಂಡ್ರಿಂಗ್ ಅನ್ನ ಕಾಂಬ್ಯಾಟ್ ಮಾಡ್ಲಿಕ್ಕೆ ಆಗ್ತಾ ಇರುವಂತಹ ಎಫರ್ಟ್, ಎರಡನೇದಾಗಿ ಟೆರರ್ ಫಿನಾನ್ಸಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ದೇಶಗಳು ಆಗ್ತಾ ಇರುವಂತಹ ಎಫರ್ಟ್, ಮೂರನೇದಾಗಿ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸಿಸ್ಟಮ್ ವಿಶ್ವ ಆರ್ಥಿಕ ವ್ಯವಸ್ಥೆಯ ಇಂಟಿಗ್ರಿಟಿಗೆ ಸಮಗ್ರತೆಗೆ ಇರುವಂತ ಥ್ರೆಟ್ಗಳು ಏನಿದಾವೆ ಈ ಥ್ರೆಟ್ಗಳನ್ನ ಫೈಟ್ ಮಾಡ್ಲಿಕ್ಕೆ ಕಾಂಬ್ಯಾಟ್ ಮಾಡ್ಲಿಕ್ಕೆ ದೇಶಗಳು ಆಗ್ತಾ ಇರುವಂತಹ ಎಫರ್ಟ್, ಈ ಎಫರ್ಟ್ ಗಳಿಗೆ ಸಹಾಯವನ್ನ ಮಾಡೋದು FATF ನ ಆಬ್ಜೆಕ್ಟಿವ್ಸ್ ಆಗಿದೆ. ಆ ನಿಟ್ಟಿನಲ್ಲಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಸೆಟ್ ಮಾಡೋದು, ದೇಶಗಳು ಇಂಪ್ಲಿಮೆಂಟೇಷನ್ ಗೆ ತಂದಿರುವಂತಹ ಲೀಗಲ್ ಮೆಜರ್ಸ್ ಅಂದ್ರೆ ಕಾಯ್ದೆಗಳು ಕಾನೂನುಗಳು ಅವುಗಳನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡುವಲ್ಲಿ ತಾನು ಸಹಾಯವನ್ನ ಮಾಡುದು, ರೆಗ್ಯುಲೇಟರಿ ಮೆಜರ್ಸ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಆಪರೇಷನಲ್ ಮೆಜರ್ಸ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಎಲ್ಲ ವಿಷಯಗಳಲ್ಲಿ ಸಹಾಯವನ್ನ ಮಾಡುತ್ತೆ FATF. ಈ FATF ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ OECD ಯ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ನಲ್ಲಿ ಇದೆ. ಆ ಹೆಡ್ ಕ್ವಾರ್ಟರ್ಸ್ ಅಲ್ಲೇ FATF ನ ಸೆಕ್ರೆಟರಿಯೇಟ್ ಕೂಡ ಇರೋದು. ನಂತರ ಈಗ ಸದ್ಯಕ್ಕೆ FATF ಅಲ್ಲಿ ಇರುವಂತಹ ಮೆಂಬರ್ ಕಂಟ್ರೀಸ್ ಅಂತಂದ್ರೆ FATF ನ ವೆಬ್ಸೈಟ್ ಹೇಳುತ್ತೆ 39 ಮೆಂಬರ್ಸ್ ಇರೋದು. ಆ 39 ಮೆಂಬರ್ಸ್ ಅಲ್ಲಿ 37 ದೇಶಗಳು ಇದಾವೆ, ಎರಡು ಗುಂಪುಗಳು ಇದಾವೆ, ಒಂದು ಯುರೋಪಿಯನ್ ಯೂನಿಯನ್ ಇದೆ, ಇನ್ನೊಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಇದೆ. ಇಲ್ಲಿ ದೇಶಗಳು ಅಂತ ಹೇಳ್ತಾ ಇರಬೇಕಾದ್ರೆ ಇಂಡಿಯಾ ಕೂಡ ಇದೆ, ಆದ್ರೆ ಪಾಕಿಸ್ತಾನ್ ಇಲ್ಲ. ಪಾಕಿಸ್ತಾನ್ ಇಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕೆಂತಂದ್ರೆ ಪಾಕಿಸ್ತಾನ ಇಲ್ಲಿ FATF ತನ್ನ ಗ್ರೇ ಲಿಸ್ಟ್ ಅಲ್ಲಿ ಹಾಕಿದೆ, ಆದರೆ ಪಾಕಿಸ್ತಾನ್ FATF ನ ಮೆಂಬರ್ ನೇಷನ್ ಅಲ್ಲ, ಇಂಡಿಯಾ ಮೆಂಬರ್ ಆಗಿದೆ. ಈಗ ನಾವು FATF ನ ಲಿಸ್ಟ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಲಿಸ್ಟ್ ಗ್ರೇ ಲಿಸ್ಟ್ ಆಗಿದೆ. ಈ ಲಿಸ್ಟ್ ಅಲ್ಲೇ ಪಾಕಿಸ್ತಾನ್ ಇರೋದು ಮತ್ತು ಪಾಕಿಸ್ತಾನ್ ಕಂಟಿನ್ಯೂ ಆಗಬೇಕು ಅಂತ FATF ನ ಲೇಟೆಸ್ಟ್ ಮೀಟಿಂಗ್ ಅಲ್ಲಿ ನಿರ್ಧಾರವನ್ನ ಕೈಗೊಂಡಿರೋದು. ಸೊ ಮೊದಲನೇ ಲಿಸ್ಟ್ ಗ್ರೇ ಲಿಸ್ಟ್, ಯಾವ ದೇಶವನ್ನ ಗ್ರೇ ಲಿಸ್ಟ್ ಗೆ ಹಾಕಲಾಗುತ್ತೆ ಅಂತಂದ್ರೆ, ಯಾವ ದೇಶ ಈಗ ಸದ್ಯಕ್ಕೆ ಮನಿ ಲಾಂಡ್ರಿಂಗ್ ಮತ್ತು ಟೆರರ್ ಫಿನಾನ್ಸಿಂಗ್ ನ ವಿಷಯದಲ್ಲಿ ಸೇಫ್ ಹೆವನ್ ಆಗಿದೆಯೋ, ಸೇಫ್ ಹೆವನ್ ಅಂತಂದ್ರೆ ಯಾವ ದೇಶದಲ್ಲಿ ಟೆರರ್ ಫಿನಾನ್ಸಿಂಗ್ ಸುಲಭವಾಗಿ ನಡೀತಾ ಇದೆಯೋ, ಮನಿ ಲಾಂಡ್ರಿಂಗ್ ಸುಲಭವಾಗಿ ನಡೀತಾ ಇದೆಯೋ, ಆ ದೇಶಗಳನ್ನ ಅಥವಾ ಆ ಪ್ರದೇಶಗಳನ್ನ ನಾವು ಸೇಫ್ ಹೆವನ್ ಅಂತ ಕರಿತೀವಿ. ಈಗ ಯಾವ ದೇಶ ಟೆರರ್ ಫಂಡಿಂಗ್ ಮತ್ತು ಮನಿ ಲಾಂಡ್ರಿಂಗ್ ನ ವಿಷಯದಲ್ಲಿ ಸೇಫ್ ಹೆವನ್ ಆಗಿದೆಯೋ ಆ ದೇಶವನ್ನ ಗ್ರೇ ಲಿಸ್ಟ್ ಗೆ ಹಾಕಲಾಗುತ್ತೆ. ಇನ್ಫ್ಯಾಕ್ಟ್ ಗ್ರೇ ಲಿಸ್ಟ್ ಗೆ ಒಂದು ದೇಶವನ್ನ ಹಾಕಿದರೆ ಅಂತಂದ್ರೆ ಅದರ ಅರ್ಥ ಆ ದೇಶಕ್ಕೆ ವಾರ್ನಿಂಗ್ ಅನ್ನ ಕೊಡ್ತಾ ಇರೋದು, ವಾರ್ನಿಂಗ್ ಅನ್ನ ಕೊಡ್ತಾ ಇರೋದು ಆ ದೇಶ ಈ ವಿಷಯದಲ್ಲಿ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬೇಕು, ತೆಗೆದುಕೊಳ್ಳಾಗಿಲ್ಲ ಅಂತಂದ್ರೆ ಆ ದೇಶವನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಲಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಕೊಡೋದು ಈ ಗ್ರೇ ಲಿಸ್ಟ್ ಅಲ್ಲಿ ಆ ದೇಶವನ್ನ ಹಾಕುವುದರ ಉದ್ದೇಶ. ಸೊ ಮೊದಲನೇ ಪಾಯಿಂಟ್ ನಮಗೆ ಗೊತ್ತಾಯ್ತು, ಯಾವ ದೇಶವನ್ನ ಗ್ರೇ ಲಿಸ್ಟ್ ಗೆ ಹಾಕಲಾಗುತ್ತೆ ಅಂತಂದ್ರೆ, ಯಾವ ದೇಶ ಟೆರರ್ ಫಂಡಿಂಗ್ ನ ವಿಷಯದಲ್ಲಿ ಮನಿ ಲಾಂಡ್ರಿಂಗ್ ನ ವಿಷಯದಲ್ಲಿ ಸೇಫ್ ಹೆವನ್ ರೂಪದಲ್ಲಿ ಇದೆಯೋ ಆ ದೇಶವನ್ನ ಗ್ರೇ ಲಿಸ್ಟ್ ಗೆ ಹಾಕಲಾಗುತ್ತೆ. ಜೊತೆಗೆ ಒಂದಷ್ಟು ಸಜೆಷನ್ ಗಳನ್ನ ಕೊಡಲಾಗುತ್ತೆ, ಆ ಸಜೆಷನ್ ಗಳನ್ನ ಆ ದೇಶದ ಗವರ್ನಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತಂದ್ರೆ ಆಗ ಆ ದೇಶವನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಲಾಗುತ್ತೆ. ಬ್ಲಾಕ್ ಲಿಸ್ಟ್ ಅನ್ನ ನಾನ್ ಕೋಆಪರೇಟಿವ್ ಕಂಟ್ರೀಸ್ ಆರ್ ಟೆರಿಟರೀಸ್ ಅನ್ನುವಂತ ಹೆಸರಿನಿಂದ ಕೂಡ ಕರೀತಾರೆ. ಇಲ್ಲಿ ಬ್ಲಾಕ್ ಲಿಸ್ಟ್ ಆಗಿರಬಹುದು, ಗ್ರೇ ಲಿಸ್ಟ್ ಆಗಿರಬಹುದು, ಈ ಹೆಸರುಗಳನ್ನ ಮೀಡಿಯಾ ಕೊಟ್ಟಿರೋದು. ಅದೇ ಗ್ರೇ ಲಿಸ್ಟ್ ಗೆ FATF ಫಾರ್ಮಲಿ ಕರೆಯೋದು ಇನ್ಕ್ರೀಸ್ಡ್ ಮಾನಿಟರಿಂಗ್ ಲಿಸ್ಟ್ ಅಂತ. ಬ್ಲಾಕ್ ಲಿಸ್ಟ್ ಗೆ FATF ಫಾರ್ಮಲಿ ಕಾಲ್ ಫಾರ್ ಆಕ್ಷನ್ ಲಿಸ್ಟ್ ಅಂತ. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಗ್ರೇ ಲಿಸ್ಟ್ ಅಥವಾ ಬ್ಲಾಕ್ ಲಿಸ್ಟ್ ಅನ್ನ ಕೊಡುವುದರ ಬದಲಾಗಿ ಇನ್ಕ್ರೀಸ್ಡ್ ಮಾನಿಟರಿಂಗ್ ಲಿಸ್ಟ್, ಕಾಲ್ ಫಾರ್ ಆಕ್ಷನ್ ಲಿಸ್ಟ್, ಈ ಲಿಸ್ಟ್ ಗಳು ಇತ್ತೀಚೆಗೆ ಯಾವ ಸಂಸ್ಥೆಯ ವಿಷಯದಲ್ಲಿ ಸುದ್ದಿಯಲ್ಲಿದ್ವು ಅಂತ ಕೇಳಬಹುದು. ಆಗ ನೀವು ಕನ್ಫ್ಯೂಸ್ ಆಗಬಾರದು. ಗ್ರೇ ಲಿಸ್ಟ್ ಅನ್ನೇ ಇನ್ಕ್ರೀಸ್ಡ್ ಮಾನಿಟರಿಂಗ್ ಲಿಸ್ಟ್ ಅಂತ ಕರೆಯಲಾಗುತ್ತೆ, ಬ್ಲಾಕ್ ಲಿಸ್ಟ್ ಅನ್ನೇ ಕಾಲ್ ಫಾರ್ ಆಕ್ಷನ್ ಲಿಸ್ಟ್ ಅಂತ ಕರೆಯಲಾಗುತ್ತೆ. ನಂತರ ಯಾವ ದೇಶವನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಲಾಗುತ್ತೆ ಅಂತಂದ್ರೆ, ಯಾವ ದೇಶದ ಗವರ್ನಮೆಂಟೇ ತಾನೇ
ಟೆರರ್ ಫಂಡಿಂಗ್ ಅನ್ನ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸ್ ಅನ್ನ ಸಪೋರ್ಟ್ ಮಾಡ್ತಿರುತ್ತೋ ಅಂತ ದೇಶವನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಲಾಗುತ್ತೆ. ಈಗ ಸದ್ಯಕ್ಕೆ ಬ್ಲಾಕ್ ಲಿಸ್ಟ್ ಇರುವುದು ಎರಡೇ ದೇಶಗಳು, ಒಂದು ನಾರ್ತ್ ಕೊರಿಯಾ, ಇನ್ನೊಂದು ಇರಾನ್. ಈ ಎರಡು ದೇಶಗಳು ಮಾತ್ರ ಈಗ ಸದ್ಯಕ್ಕೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋದು, ಎಫ್ ಎ ಟಿ ಎಫ್ ನ ಬ್ಲಾಕ್ ಲಿಸ್ಟ್ ಅಲ್ಲಿ. ಈಗ ಪಾಕಿಸ್ತಾನ ಏನಾದ್ರೂ ಎಫ್ ಎ ಟಿ ಎಫ್ ಕೊಟ್ಟಿರುವಂತಹ ಸಲಹೆಗಳನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದಿದ್ರೆ ಗ್ರೇ ಲಿಸ್ಟ್ ಇಂದ ಬ್ಲಾಕ್ ಲಿಸ್ಟ್ಗೆ ಹಾಕಲಾಗ್ತಿತ್ತು. ಆದರೆ ಪಾಕಿಸ್ತಾನ ಸಾಕಷ್ಟು ಸ್ಟೆಪ್ಸ್ ಗಳನ್ನ ತಗೊಂಡಿದೆ, ಅದರಿಂದನೇ ಗ್ರೇ ಲಿಸ್ಟ್ ಅಲ್ಲಿ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಇನ್ನೂ ಒಂದಷ್ಟು ಸ್ಟೆಪ್ಸ್ ಗಳನ್ನ ಹೇಳಲಾಗಿದೆ, ಅವೆಲ್ಲವನ್ನ ಪಾಕಿಸ್ತಾನ ಏನದು ಇಂಪ್ಲಿಮೆಂಟ್ ಮಾಡಿದೆ ಆದ್ರೆ ಆಗ ಗ್ರೇ ಲಿಸ್ಟ್ ಇಂದ ಪಾಕಿಸ್ತಾನ ತೆಗೆದು ಹಾಕಲಾಗುತ್ತೆ. ಇಲ್ಲಿ ಗ್ರೇ ಲಿಸ್ಟ್ ಮತ್ತು ಬ್ಲಾಕ್ ಲಿಸ್ಟ್ ಅನ್ನ ಮಾಡೋದ್ರಿಂದ ಪಾಕಿಸ್ತಾನ್ಗೆ ಅಥವಾ ಅಲ್ಲಿರುವಂತಹ ದೇಶಗಳಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ? ಡೈರೆಕ್ಟ್ಲಿ ಯಾವುದೇ ಸ್ಯಾಂಕ್ಷನ್ ಅನ್ನ ಹಾಕೋದಿಲ್ಲ ಗ್ರೇ ಲಿಸ್ಟ್ಗೆ ಯಾವ್ದಾದ್ರು ಒಂದು ದೇಶವನ್ನ ಹಾಕಿದೆ. ಆದ್ರೆ ಸ್ಯಾಂಕ್ಷನ್ ನ ಬದಲಾಗಿ ಆ ದೇಶದಲ್ಲಿ ಈಗಾಗಲೇ ಟೆರರ್ ಫಂಡಿಂಗ್ ನಡೀತಾ ಇದೆ, ಮನಿ ಲಾಂಡ್ರಿಂಗ್ ನಡೀತಾ ಇದೆ ಅಂತಂದ್ರೆ ಆ ದೇಶಕ್ಕೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಮತ್ತು ಆ ದೇಶಕ್ಕೆ ಸಹಾಯವನ್ನ ಮಾಡ್ಲಿಕ್ಕೆ ಇವತ್ತು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ ಗಳು ಅಂತ ಏನಿದಾವೆ, ಗ್ಲೋಬಲಿ ವರ್ಲ್ಡ್ ಬ್ಯಾಂಕ್ ಆಗಿರಬಹುದು, IMF ಆಗಿರಬಹುದು, ಇವುಗಳು ಕೂಡ ಮುಂದೆ ಬರೋದಿಲ್ಲ. ಇವುಗಳು ಮುಂದೆ ಬರೋದಿಲ್ಲ, ಎಫ್ ಎ ಟಿ ಎಫ್ ಮುಂದೆ ಬರಬಾರ್ದು ಅನ್ನುವಂತ ಸ್ಯಾಂಕ್ಷನ್ ನ ಹಾಕಿಲ್ಲ. ಅಂದ್ರೆ ಇಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು, ಎಫ್ ಎ ಟಿ ಎಫ್ IMF ಅಥವಾ ವರ್ಲ್ಡ್ ಬ್ಯಾಂಕಿಗೆ ಹೇಳೋದಿಲ್ಲ ಆ ದೇಶಗಳಿಗೆ ನೀವು ಸಹಾಯವನ್ನ ಮಾಡಬೇಡಿ ಅಂತ. ಆದರೆ ಯೂಶಲಿ IMF ಮತ್ತು ವರ್ಲ್ಡ್ ಬ್ಯಾಂಕ್ ಗಳು ಯಾವ ದೇಶಗಳು ಗ್ರೇ ಲಿಸ್ಟ್ ಅಲ್ಲಿ ಇದಾವೋ ಆ ದೇಶಗಳಿಗೆ ಸಹಾಯವನ್ನ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಆದರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಿದೆ ಆದ್ರೆ ಆ ದೇಶಗಳಿಗೆ ಇನ್ವೆಸ್ಟ್ಮೆಂಟ್ ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದನೇ ದೇಶಗಳು ಬ್ಲಾಕ್ ಲಿಸ್ಟ್ಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಸಾಕಷ್ಟು ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ತವೆ, ಎಫ್ ಎ ಟಿ ಎಫ್ ಹೇಳಿರುವಂತಹ ಸಲಹೆಗಳನ್ನ ಫಾಲೋ ಮಾಡ್ತವೆ. ನಂತರ ಎಫ್ ಎ ಟಿ ಎಫ್ ಪ್ರತಿ ವರ್ಷ 3 ಬಾರಿ ಮೀಟ್ ಮಾಡುತ್ತೆ. ಇಲ್ಲಿರುವಂತಹ ಲಿಸ್ಟ್ ಗಳು ಗ್ರೇ ಲಿಸ್ಟ್ ಬ್ಲಾಕ್ ಲಿಸ್ಟ್ ಇವುಗಳನ್ನ ತಾನು ತನ್ನ ಕಡೆಯಿಂದ ರಿವೈಸ್ ಮಾಡುತ್ತೆ. ಅಂದ್ರೆ ಆಡ್ ಮಾಡಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ದೇಶವನ್ನ ಆಡ್ ಮಾಡಲಾಗುತ್ತೆ ಅಥವಾ ರಿಮೂವ್ ಮಾಡಲಾಗುತ್ತೆ, ಇದೆಲ್ಲವನ್ನ ಮಾಡಲಾಗುತ್ತೆ. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಫ್ ಎ ಟಿ ಎಫ್ ನ ಬಗ್ಗೆ ನಮಗೆ ಬೇಸಿಕ್ ಡೀಟೇಲ್ಸ್. ನಂತರ IR ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ವಾರ ನಮಗೆ ಬ್ಲಾಕ್ ಸಿ ಎರಡು ವಿಷಯಗಳಲ್ಲಿ ಸುದ್ದಿಯಲ್ಲಿತ್ತು. ಒಂದು, ರಷ್ಯಾ ಮತ್ತು UKಯ ನಡುವೆ ಬ್ಲಾಕ್ ಸಿಯ ಹತ್ತಿರ ಒಂದಷ್ಟು ಘರ್ಷಣೆ ಆಗುತ್ತೆ, ಅದಕ್ಕೋಸ್ಕರ ಸುದ್ದಿಯಲ್ಲಿತ್ತು. ಇನ್ನೊಂದು, USA ಈ ಬ್ಲಾಕ್ ಸಿಯ ಬಾರ್ಡರ್ ಅಲ್ಲೇ ಇರುವಂತ ಯುಕ್ರೇನ್ ಜೊತೆಗೆ ಒಂದು ಎಕ್ಸಸೈಸ್ ಅನ್ನ ಕೈಗೊಳ್ಳುತ್ತೆ, ಸೀ ಬ್ರೀಸ್ ಎಕ್ಸಸೈಸ್ ಅಂತ. ಅದರ ಹಿನ್ನೆಲೆಯಲ್ಲಿ ಕೂಡ ಸುದ್ದಿಯಲ್ಲಿತ್ತು ಬ್ಲಾಕ್ ಸಿ. ಈಗ ನಾವು ಬ್ಲಾಕ್ ಸಿಯ ಮ್ಯಾಪಿಂಗ್ ಅನ್ನ ನೋಡೋಣ. ಮ್ಯಾಪಿಂಗ್ ವೆರಿ ಇಂಪಾರ್ಟೆಂಟ್. ಈ ವರ್ಷದಲ್ಲಿ ನಮಗೆ ಬ್ಲಾಕ್ ಸಿಯಿಂದ ಒಂದು ಕ್ವೆಶನ್ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಮೊದಲಿಗೆ ಗ್ಲೋಬಲಿ ನಾವು ಬ್ಲಾಕ್ ಸಿಯನ್ನ ಲೊಕೇಟ್ ಮಾಡೋದಾದ್ರೆ ಇಲ್ಲಿದೆ ನಮಗೆ ಇಂಡಿಯಾ. ಇಂಡಿಯಾದಿಂದ ಅರಬ್ಬಿ ಸಮುದ್ರದ ಮುಖಾಂತರವಾಗಿ ರೆಡ್ ಸಿಯ ಮುಖಾಂತರವಾಗಿ ಮೆಡಿಟರೇನಿಯನ್ ಸೀಗೆ ನಾವು ತಲುಪಿದ್ದೆ. ಆದ್ರೆ ಮೆಡಿಟರೇನಿಯನ್ ಸಿಯ ಪಕ್ಕದಲ್ಲೇ ಇರೋದು ನಮಗೆ ಬ್ಲಾಕ್ ಸಿ. ಈಗ ನಾವು ಬ್ಲಾಕ್ ಸಿಯನ್ನ ಸ್ಪೆಸಿಫಿಕ್ ಆಗಿ ಅಬ್ಸರ್ವ್ ಮಾಡೋಣ. ಮೆಡಿಟರೇನಿಯನ್ ಸಿ ನಮಗೆ ಇಲ್ಲಿದೆ. ಮೆಡಿಟರೇನಿಯನ್ ಸಿಯಿಂದ ಬ್ಲಾಕ್ ಸಿಗೆ ಹೋಗಬೇಕು ಅಂತಂದ್ರೆ ಮೊದಲಿಗೆ ಇಲ್ಲಿದೆ ಏಜಿಯನ್ಸಿ. ಏಜಿಯನ್ಸಿಯಿಂದ ನಂತರ ನಮಗೆ ಸಿಗುತ್ತೆ ಸಿ ಆಫ್ ಮರ್ಮರ. ಸಿ ಆಫ್ ಮರ್ಮರ ಮತ್ತು ಏಜಿಯನ್ಸಿಯನ್ನ ಅಥವಾ ಸಿ ಆಫ್ ಮರ್ಮರ ಮತ್ತು ಮೆಡಿಟರೇನಿಯನ್ ಸಿಯನ್ನ ಕನೆಕ್ಟ್ ಮಾಡುವಂತ ಒಂದು ಸ್ಟೇಟ್ ಅಥವಾ ಜಲಸಂಧಿ ಅಂತಂದ್ರೆ ಡಾರ್ಡನೆಲ್ಲಸ್ ಜಲಸಂಧಿ. ಸೊ ಡಾರ್ಡನೆಲ್ಲಸ್ ಜಲಸಂಧಿಯ ಮುಖಾಂತರವಾಗಿ ಏಜಿಯನ್ಸಿಯಿಂದ ನಾವು ಸಿ ಆಫ್ ಮರ್ಮರಾಗೆ ಹೋಗ್ತೀವಿ. ಸಿ ಆಫ್ ಮರ್ಮರಾದಿಂದ ಬ್ಲಾಕ್ ಸಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ನಡುವೆ ಇರುವಂತಹ ಬೋಸ್ಪೋರಸ್ ಸ್ಟೇಟ್ ಅನ್ನ ಬಳಕೆ ಮಾಡ್ಕೊಳ್ಬೇಕು. ಎರಡು ಸ್ಟೇಟ್ ಗಳು, ಒಂದು ಡಾರ್ಡನೆಲ್ಲಸ್ ಸ್ಟೇಟ್ ಅಥವಾ ಡಾರ್ಡನೆಲ್ಲಸ್ ಜಲಸಂಧಿ, ಇದು ಏಜಿಯನ್ಸಿಯನ್ನ ಮತ್ತು ಸಿ ಆಫ್ ಮರ್ಮರಾವನ್ನ ಕನೆಕ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಸಿ ಆಫ್ ಮರ್ಮರ ಮತ್ತು ಬ್ಲಾಕ್ ಸಿಯನ್ನ ಕನೆಕ್ಟ್ ಮಾಡೋದು ಬೋಸ್ಪೋರಸ್ ಸ್ಟೇಟ್. ಈಗ ನಾವು ಬ್ಲಾಕ್ ಸಿಗೆ ರೀಚ್ ಆಗಿದ್ದೀವಿ. ಈ ಬ್ಲಾಕ್ ಸಿಯ ಸುತ್ತ ಇರುವಂತಹ ದೇಶಗಳನ್ನ ಒಂದು ಬಾರಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ಒಂದು ಯುಕ್ರೇನ್ ಇದೆ, ಎರಡನೇದಾಗಿ ರಷ್ಯಾ ಇದೆ, ಮೂರನೇದಾಗಿ ಜಾರ್ಜಿಯಾ ಇದೆ, ನಾಲ್ಕನೇದಾಗಿ ಟರ್ಕಿ ಇದೆ, ಐದನೇದಾಗಿ ಬಲ್ಗೇರಿಯಾ ಇದೆ, ಆರನೇದಾಗಿ ರೊಮಾನಿಯಾ ಇದೆ. ಇಷ್ಟು ದೇಶಗಳನ್ನ ನೆನ್ಪಿಟ್ಕೊಳ್ಬೇಕು. ಈಗಾಗಲೇ UPSC ಸಾಕಷ್ಟು ವರ್ಷಗಳ ಹಿಂದೆ ದೇಶಗಳನ್ನ ಕೇಳಿದೆ, ಬ್ಲಾಕ್ ಸಿಯ ಸುತ್ತ ಇರುವಂತಹ ದೇಶಗಳನ್ನ ಕೇಳಿದೆ. ಅದಕ್ಕೋಸ್ಕರ ಈ ದೇಶಗಳನ್ನ ನೀವು ನಿಮ್ಮದೇ ಆದಂತ ಟ್ರಿಕ್ ಇಂದ ನೆನ್ಪಿಟ್ಕೊಳ್ಬಹುದು. ಒಂದು ಫೇಮಸ್ ಟ್ರಿಕ್ ಇದೆ, ಅದೇನು ಅಂತಂದ್ರೆ ಟೀ ಬರ್ಗರ್ ಅಂತ. ಟೀ ಅಂತಂದ್ರೆ ಟರ್ಕಿ ಆಗುತ್ತೆ ನಮಗೆ, ಬಿ ಅಂತಂದ್ರೆ ಬಲ್ಗೇರಿಯಾ ಆಗುತ್ತೆ, ಯು ಅಂತಂದ್ರೆ ಯುಕ್ರೇನ್ ಆಗುತ್ತೆ, ಆರ್ ಅಂದ್ರೆ ರಷ್ಯಾ ಆಗುತ್ತೆ, ಜಿ ಅಂತಂದ್ರೆ ಜಾರ್ಜಿಯಾ ಆಗುತ್ತೆ, ಇನ್ನೊಂದು ಆರ್ ಅಂತಂದ್ರೆ ರೊಮಾನಿಯಾ ಆಗುತ್ತೆ. ಸೊ ಟೀ ಬರ್ಗರ್ ಅನ್ನುವಂತ ಟ್ರಿಕ್ ಇಂದ ನೀವು ನೆನ್ಪಿಟ್ಕೊಳ್ಬಹುದು ಬ್ಲಾಕ್ ಸಿಯ ಸುತ್ತ ಇರುವಂತಹ ದೇಶಗಳನ್ನ. ಸೊ ಒಟ್ಟಾರೆಯಾಗಿ ಬ್ಲಾಕ್ ಸಿಯನ್ನ ನೀವು ನೆನ್ಪಿಟ್ಕೊಳ್ಬೇಕು, ಜೊತೆಗೆ ಬ್ಲಾಕ್ ಸಿಯ ನಾರ್ದರ್ನ್ ಎಕ್ಸ್ಟೆನ್ಷನ್ ಅಂತ ಕೂಡ ಕರೆಯುವಂತ ಒಂದು ಸಣ್ಣ ಇಂಟರ್ನಲ್ ಸಿ ಬರುತ್ತೆ, ಅದೇ ಸಿ ಆಫ್ ಅಜೋವ್. ಸಿ ಆಫ್ ಅಜೋವ್ ಮತ್ತು ಬ್ಲಾಕ್ ಸಿ ಕನೆಕ್ಟ್ ಆಗಿರೋದು ಇಲ್ಲಿರುವಂತ ಒಂದು ಜಲಸಂಧಿ, ಸ್ಟ್ರೇಟ್ ಆಫ್ ಕರ್ಚ್ ಅನ್ನುವಂತ ಜಲಸಂಧಿಯ ಮುಖಾಂತರವಾಗಿ. ಸೊ ಸ್ಟ್ರೇಟ್ ಆಫ್ ಕರ್ಚ್ ಅನ್ನೋದು ಸಿ ಆಫ್ ಅಜೋವ್ ಮತ್ತು ಬ್ಲಾಕ್ ಸಿಯನ್ನ ಕನೆಕ್ಟ್ ಮಾಡುವಂತ ಒಂದು ಜಲಸಂಧಿ ಆಗಿದೆ. ಜೊತೆಗೆ ಇದೇ ಏರಿಯಾದಲ್ಲಿರುವಂತ ಕ್ರಿಮಿಯಾ, ಈ ಒಂದು ಭಾಗವನ್ನು ನಾವು ಕ್ರಿಮಿಯಾ ಅಂತ ಕರಿತೀವಿ. ಇದನ್ನ ರಷ್ಯಾ ತನ್ನ ಭಾಗವಾಗಿ ಮಾಡ್ಕೊಂಡಿದೆ, 2014 ಅನೆಕ್ಸ್ ಮಾಡ್ಕೊಳ್ಳುತ್ತೆ. ಸೊ ಎಕ್ಸಾಮ್ ಅಲ್ಲಿ ನಮಗೆ ಕ್ರಿಮಿಯನ್ ಪೆನಿನ್ಸುಲಾ ಅಥವಾ ಕ್ರಿಮಿಯಾ ಅನ್ನುವಂತ ಪ್ರದೇಶ ಯಾವ ಸಿಯ ಹತ್ತಿರ ಲೊಕೇಟ್ ಆಗಿದೆ ಅಂತ ಕೇಳಿದಾಗ ಬ್ಲಾಕ್ ಸಿ ಅಂತ ನಮಗೆ ನೆನಪಿರಬೇಕು. ಕ್ರಿಮಿಯನ್ ಪೆನಿನ್ಸುಲಾಗೆ ಒಂದು ಕಡೆ ಬ್ಲಾಕ್ ಸಿ ಇದೆ, ಇನ್ನೊಂದು ಕಡೆ ಸಿ ಆಫ್ ಅಜೋವಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಬ್ಲಾಕ್ ಸಿಗೆ ಹರಿದು ಬರುವಂತ ಒಂದು ಮೇಜರ್ ರಿವರ್ ಅಂತಂದ್ರೆ ದಾನುಬೆ ರಿವರ್. ಯುರೋಪಿನ ಒಂದು ಮೇಜರ್ ರಿವರ್ ಅಂತಾನೆ ಹೇಳಬಹುದು ದಾನುಬೆ ರಿವರ್. ಈ ದಾನುಬೆ ರಿವರ್ ಬ್ಲಾಕ್ ಸಿಗೆ ಹರಿದು ಬರುತ್ತೆ. ಇಷ್ಟು ಓವರ್ ಆಲ್ ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿದ್ದಂತ ಪಾಯಿಂಟ್ಸ್.
ನಂತರ ಇದೇ ವಾರ ಪಿಐಬಿಯಲ್ಲಿ ಬಂದಂತಹ ಈ ಆರ್ಟಿಕಲ್ ಅಲ್ಲಿ UNDPಯ ಪ್ರೋಗ್ರಾಂ ಆಗಿರುವಂತಹ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಪ್ರೋಗ್ರಾಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಈ ಪ್ರೋಗ್ರಾಮಿನ ಅಡಿಯಲ್ಲಿ ಭೂತಾನ್ಗೆ ಸಹಾಯವನ್ನ ಮಾಡಲಿಕ್ಕೋಸ್ಕರ ಒಂದು ಇನಿಷಿಯೇಟಿವ್ ಅನ್ನ ತರಲಾಗಿದೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ನಮಗೆ ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಪ್ರೋಗ್ರಾಮ್. ಇದು UNDP ಮತ್ತು OECD ಕಲೆಕ್ಟಿವ್ಲಿ ತಂದಿರುವಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಈ ಪ್ರೋಗ್ರಾಮ್ ಅನ್ನ 2015ರಲ್ಲೇ ತರಲಾಯಿತು. ಈ ಪ್ರೋಗ್ರಾಮಿನ ಅಡಿಯಲ್ಲಿ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಇರಬೇಕು, ಅಂತಂದ್ರೆ ಯಾವ ರೀತಿಯಾಗಿ ತೆರಿಗೆಯನ್ನ ಹಾಕಬೇಕು, ಯಾವ ರೀತಿಯಾಗಿ ತೆರಿಗೆಯನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಟ್ರಾನ್ಸ್ಪರೆನ್ಸಿಯನ್ನ ಎನ್ಶೋರ್ ಮಾಡಬೇಕು, ಯಾವ ರೀತಿಯಾದಂತಹ ಬೆಸ್ಟ್ ಪ್ರಾಕ್ಟೀಸಸ್ಗಳು ಇದಾವೆ, ಆ ಪ್ರಾಕ್ಟೀಸಸ್ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಇವೆಲ್ಲದರ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ, ನೋಹವ್ ಅನ್ನ ಕೊಡಲಾಗುತ್ತೆ, ಸ್ಕಿಲ್ಸ್ ಅನ್ನ ಕೊಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ಪ್ರೋಗ್ರಾಮಿನ ಬಗ್ಗೆ ಒಂದು ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಪ್ರೋಗ್ರಾಮ್ ಯಾವ ಸಂಸ್ಥೆಯ ಪ್ರೋಗ್ರಾಮ್ ಆಗಿದೆ ಅಂತ ಕೇಳಬಹುದು. UNDP ಮತ್ತು OECD ಜೊತೆಯಾಗಿ ತಂದಿರುವಂತ ಪ್ರೋಗ್ರಾಮ್ ಇದು. 2015ರಲ್ಲಿ ಈ ಪ್ರೋಗ್ರಾಮ್ ಅನ್ನ ತರಲಾಯಿತು. ನಂತರ GS ಪೇಪರ್ 3 ಎಕಾನಮಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಕ್ಯಾಬಿನೆಟ್ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮಿಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂತ. ಈಗ ಈ ಸ್ಕೀಮ್ ಅನ್ನ ನೋಡೋದಕ್ಕಿಂತ ಮುಂಚೆ ಇಂಥ ಒಂದು ಸ್ಕೀಮ್ ಅನ್ನ ತರುವಂತ ಅವಶ್ಯಕತೆ ಏನಿದೆ ಇದನ್ನ ಡಿಸ್ಕಸ್ ಮಾಡೋಣ. ಇದರಿಂದ ನಮಗೆ ಸ್ಕೀಮ್ ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲಿಗೆ ನಾವು ಬಳಕೆ ಮಾಡ್ತಾ ಇರುವಂತ ವಿದ್ಯುತ್ ಅಥವಾ ಎಲೆಕ್ಟ್ರಿಸಿಟಿ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಕುಳಿತುಕೊಂಡು ನಾವು ಎಲೆಕ್ಟ್ರಿಸಿಟಿಯನ್ನ ಬಳಕೆ ಮಾಡ್ತಾ ಇದೀವಿ, ಆದರೆ ಆ ಎಲೆಕ್ಟ್ರಿಸಿಟಿ ಒಂದು ಕಡೆ ಪ್ರೊಡ್ಯೂಸ್ ಆಗಿರಬೇಕು. ಎಕ್ಸಾಂಪಲ್ ಪಾವಗಡದಲ್ಲಿರುವಂತಹ ಶಕ್ತಿ ಸ್ಥಳವನ್ನೇ ತೆಗೆದುಕೊಳ್ಳೋಣ. ಇವತ್ತು ಪ್ರಪಂಚದ 3ನೇ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಇದಾಗಿದೆ ಪಾವಗಡದಲ್ಲಿರುವಂತಹ ಶಕ್ತಿ ಸ್ಥಳ. ಇಲ್ಲಿ ಉತ್ಪಾದನೆ ಆದಂತಹ ವಿದ್ಯುತ್ ಅನ್ನ ಒಂದು ಕಂಪನಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಆದಂತಹ ಈ ವಿದ್ಯುತ್ ಅನ್ನ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಡಿಸ್ಟ್ರಿಬ್ಯೂಟ್ ಮಾಡ್ತವೆ. ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಬೆಸ್ಕಾಂ ಇದೆ, ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ವಿದ್ಯುತ್ ಬೆಂಗಳೂರಿಗೆ ಬಂದ ನಂತರ ಮನೆ ಮನೆಗೆ ಮತ್ತು ಇರುವಂತಹ ಇಂಡಸ್ಟ್ರಿಗಳಿಗೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಈ ಡಿಸ್ಟ್ರಿಬ್ಯೂಷನ್ ಕಂಪನಿಗಳದ್ದು. ಈಗ ಉತ್ಪಾದನೆ ಆಗಿರುವಂತಹ ವಿದ್ಯುತ್ ಎಲೆಕ್ಟ್ರಿಸಿಟಿ ಏನಿದೆ ಇದು ಪ್ರತಿಯೊಂದು ಮನೆಗೆ ತಲುಪಬೇಕು ಅಂತಂದ್ರೆ, ಫಾರ್ಮ್ ಲ್ಯಾಂಡ್ ಅಥವಾ ಹೊಲಗಳಿಗೆ ತಲುಪಬೇಕು ಅಂತಂದ್ರೆ, ಇಂಡಸ್ಟ್ರಿಗಳಿಗೆ ತಲುಪಬೇಕು ಅಂತಂದ್ರೆ, ಮೇಜರ್ ರೋಲ್ ಪ್ಲೇ ಮಾಡೋದು ಈ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು. ಅವುಗಳ ಹೆಸರೇ ಹೇಳ್ತಾ ಇದೆ, ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡುವಂತ ಕೆಲಸ ಈ ಡಿಸ್ಕಾಮ್ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪನಿಗಳದ್ದು. ಆದರೆ ಸಾಕಷ್ಟು ಇಶ್ಯೂಸ್ ಗಳನ್ನ ಫೇಸ್ ಮಾಡ್ತಾ ಇದಾವೆ ಈ ಡಿಸ್ಕಾಮ್ಗಳು. ಇಶ್ಯೂಸ್ ಗಳಲ್ಲಿ ಮೇಜರ್ ಇಶ್ಯೂಸ್ ಅಂತಂದ್ರೆ ಮೀಟರಿಂಗ್ ಸರಿಯಾಗಿ ಇಲ್ಲದೆ ಇರೋದು. ಮೀಟರ್ ಸರಿಯಾಗಿ ಇಲ್ಲ ಅಂತಂದ್ರೆ, ಪವರ್ ಮೀಟರ್ ಇಲ್ಲ ಅಂತಂದ್ರೆ ಅಲ್ಲಿ ವಿದ್ಯುತ್ ಕಳವು ಆಗ್ತಾ ಇದೆ ಅಂತ. ಜೊತೆಗೆ ATNC ಲಾಸಸ್ ಕೂಡ ಜಾಸ್ತಿ ಇದಾವೆ. ಎಲ್ಲ ಕಾರಣದಿಂದಾಗಿ ಡಿಸ್ಕಾಮ್ಗಳಲ್ಲಿ ಇವತ್ತು ಸಾಕಷ್ಟು ಇನ್ಎಫಿಷಿಯನ್ಸಿ ಇದೆ, ಸಾಕಷ್ಟು ಸಾಲದ ಹೊರೆ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ಗವರ್ನಮೆಂಟ್ ಈಗಾಗಲೇ ಸಾಕಷ್ಟು ಸ್ಕೀಮ್ಗಳನ್ನ ತಂದಿದೆ. ಅಂತ ಸ್ಕೀಮ್ಗಳೆಲ್ಲವನ್ನ ಒಂದು ಕಡೆ ತಂದು ಒಂದು ಅಂಬ್ರೆಲಾ ಸ್ಕೀಮ್ ಅನ್ನ ತರಲಿಕ್ಕೆ ಅಂತ ಈಗ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಅದೇ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್. ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಅಂತ ಹೇಳ್ತಾ ಇರಬೇಕಾದ್ರೆ ನೀವು ಲಿಂಕ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಇದಾಗಿದೆ ಅಂತ. ಈಗ ನಾವು ಈ ಸ್ಕೀಮಿನ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಸ್ಕೀಮಿನ ಉದ್ದೇಶ ಏನು ಅಂತಂದ್ರೆ, ನಮ್ಮ ಡಿಸ್ಕಾಮ್ಗಳು ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಏನಿದಾವೆ ಇವುಗಳ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಈ ಸ್ಕೀಮಿನ ಮುಖಾಂತರವಾಗಿ ಆರ್ಥಿಕ ಸಹಾಯವನ್ನ ಕೊಡೋದು. ಆದರೆ ಈ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋದು ಕಂಡೀಷನಲ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿದೆ. ಕಂಡೀಷನಲ್ ಅಂತಂದ್ರೆ ಒಂದಷ್ಟು ಬೇಸಿಕ್ ಮಿನಿಮಮ್ ಬೆಂಚ್ ಮಾರ್ಕ್ ಗಳನ್ನ ಕೊಡಲಾಗಿರುತ್ತೆ. ಎಫಿಷಿಯನ್ಸಿಯನ್ನ ಇನ್ಕ್ರೀಸ್ ಮಾಡಬೇಕು, ಲಾಸಸ್ ಅನ್ನ ಕಡಿಮೆ ಮಾಡಬೇಕು, ಮೀಟರಿಂಗ್ ಅನ್ನ ಜಾಸ್ತಿ ಮಾಡಬೇಕು, ಈ ರೀತಿಯಾದಂತಹ ಕಂಡೀಷನ್ಸ್ ಗಳನ್ನ ಕೊಡಲಾಗಿರುತ್ತೆ, ಬೆಂಚ್ ಮಾರ್ಕ್ ಅನ್ನ ಕೊಡಲಾಗಿರುತ್ತೆ. ಅವುಗಳನ್ನ ಮೀಟ್ ಮಾಡಿದ್ರೆ ಮಾತ್ರನೇ ಈ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಈಗಾಗಲೇ ಈ ಸೆಕ್ಟರ್ ಅಲ್ಲಿ ಗವರ್ನಮೆಂಟ್ ಈಗಾಗಲೇ ತಂದಿರುವಂತಹ ಸ್ಕೀಮ್ಗಳು ಏನಿದಾವೆ ಅವುಗಳಲ್ಲಿ ಒಂದು ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಆಗಿರಬಹುದು. ಎರಡನೆಯದಾಗಿ ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಗೂ ವಿದ್ಯುತ್ತಿನ ಕನೆಕ್ಷನ್ ಅನ್ನ ಕೊಡಲಿಕ್ಕೋಸ್ಕರ ನಾವು ತಂದಂತ ದೀನ್ ದಯಾಲ್ ಉಪಾಧ್ಯಾಯ್ ಗ್ರಾಮ ಜ್ಯೋತಿ ಯೋಜನೆ ಆಗಿರಬಹುದು. ನಂತರ ಗ್ರಾಮವನ್ನ ಮೀರಿ ಪ್ರತಿಯೊಂದು ಮನೆಗೂ ವಿದ್ಯುತ್ ಕನೆಕ್ಷನ್ ಅನ್ನ ಕೊಡಬೇಕು ಅಂತ ನಾವು ತಂದಂತ ಪ್ರಧಾನಮಂತ್ರಿ ಸಹಜ ಬಿಜ್ಲಿ ಹರ್ ಘರ್ ಯೋಜನೆ, ಇದನ್ನೇ ನಾವು ಸೌಭಾಗ್ಯ ಯೋಜನೆ ಅಂತ ಕೂಡ ಕರಿತೀವಿ. ಈ ಯೋಜನೆ ಆಗಿರಬಹುದು, ಇವೆಲ್ಲವನ್ನ ಮರ್ಚ್ ಮಾಡಿ ಒಂದು ಅಂಬ್ರೆಲಾ ಸ್ಕೀಮ್ ಅನ್ನ ತರ್ತಾ ಇದೀವಿ. ಅದೇ ಈ ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಆಗಿದೆ. ಈಗ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎರಡು ನೋಡಲ್ ಏಜೆನ್ಸಿಗಳು ಇದಾವೆ, ಒಂದು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್, ಎರಡನೇದು ಪವರ್ ಫಿನಾನ್ಸ್ ಕಾರ್ಪೊರೇಷನ್. ಈಗ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂತ ಪ್ಲಾನ್ ಅನ್ನ ಆ ರಾಜ್ಯವೇ ಡೆವಲಪ್ ಮಾಡಬೇಕಾಗಿದೆ. ಒನ್ ಸೈಜ್ ಫಿಟ್ ಆಲ್ ಅಪ್ರೋಚ್ ಏನಿದೆ ಇದನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಈ ಸ್ಕೀಮ್ ಅಲ್ಲಿ. ಒನ್ ಸೈಜ್ ಫಿಟ್ ಆಲ್ ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಯಾವುದೋ ಒಂದು ಪ್ಲಾನ್ ಅನ್ನ ತಂದು ಎಲ್ಲ ರಾಜ್ಯಗಳಿಗೆ ಇದೇ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳೋದು.
ಈ ರೀತಿಯಾಗಿ ಮಾಡುವುದರ ಬದಲಾಗಿ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂಥ ಪ್ಲಾನ್ನ ವರ್ಕೌಟ್ ಮಾಡಿ ತರೋದು. ಆಗ ಆ ರಾಜ್ಯ ತನ್ನಲ್ಲಿರುವಂಥ ಡಿಸ್ಕಾಮ್ಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಆಗುತ್ತೆ. ಆ ರಾಜ್ಯ ತನ್ನಲ್ಲಿರುವಂಥ ವಿದ್ಯುತ್ತಿನ ಸರಬರಾಜಿನ ವಿಷಯದಲ್ಲಿರುವಂಥ ಮೂಲ ಸೌಕರ್ಯಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಆಗುತ್ತೆ. ಈಗ ಈ ಸ್ಕೀಮಲ್ಲಿರುವಂಥ ಕಾಂಪೊನೆಂಟ್ಸ್ ಅಂತಂದರೆ, ಒಂದು ಕನ್ಸ್ಯೂಮರ್ ಮೀಟರ್ಸ್ ಮತ್ತು ಸಿಸ್ಟಮ್ ಮೀಟರ್ಸಿನ ವಿಷಯದಲ್ಲಿ. ಅಂದರೆ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಮೀಟರಿಂಗ್ ಸರಿಯಾಗಿ ಇಲ್ಲದೇ ಇರುವ ಕಾರಣದಿಂದಾಗಿ, ಮೀಟರ್ಗಳನ್ನು ಅಳವಡಿಸದೇ ಇರುವ ಕಾರಣದಿಂದಾಗಿ ಸಾಕಷ್ಟು ಪವರ್ ಥೆಫ್ಟ್ ಆಗ್ತಾ ಇದೆ, ವಿದ್ಯುತ್ತಿನ ಕಳವು ಆಗ್ತಾ ಇದೆ, ಲಾಸಸ್ ಆಗ್ತಾ ಇದೆ ಅಂತ. ಆದ್ದರಿಂದ ಈ ಸ್ಕೀಮಿನ ಅಡಿಯಲ್ಲಿ ಟಾರ್ಗೆಟ್ ಅನ್ನು ಹಾಕೊಳ್ಳಲಾಗಿದೆ, December 2023 ಒಳಗಾಗಿ, ಅಂದರೆ ಈ ಸ್ಕೀಮಿನ ಫಸ್ಟ್ ಫೇಸ್ ಮುಗಿಯುವುದರ ಒಳಗಾಗಿ 10 crore ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಸ್ಗಳನ್ನು ಅಳವಡಿಸಲಾಗುತ್ತೆ. ಹಾಗಂತ ಈ ಒಂದು ಕಾಂಪೊನೆಂಟ್ ಹೇಳ್ತಾ ಇದೆ. ಸೊ ಈ ಕಾಂಪೊನೆಂಟಿನ ಉದ್ದೇಶ ಏನು? ಕಂಪಲ್ಸರಿಲಿ ಸ್ಮಾರ್ಟ್ ಮೀಟರಿಂಗ್ ಎಕೋಸಿಸ್ಟಮ್ ಅನ್ನು ಡೆವಲಪ್ ಮಾಡೋದು ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಅಲ್ಲೂ. ಇಲ್ಲಿ ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಅಂತ ಹೇಳ್ತಿರಬೇಕಾದ್ರೆ ಎಲೆಕ್ಟ್ರಿಸಿಟಿ ಫೀಡರ್ಸ್ ಇಂದ ಹಿಡಿದು ಕನ್ಸ್ಯೂಮರ್ ಲೆವೆಲ್ ವರ್ಗು, ಅಂತಂದ್ರೆ ಉತ್ಪಾದನೆ ಆಗಿ ಬಂದಿರುವಂತ ವಿದ್ಯುತ್ತು ಫೀಡರ್ ನೆಟ್ವರ್ಕ್ಗೆ ಫೀಡ್ ಆದ ನಂತರ ಅಲ್ಲಿಂದ ಹಿಡಿದು ಗ್ರಾಹಕರವರೆಗೂ ಆ ಹಂತದವರೆಗೂ ಇರುವಂತ ಎಲ್ಲ ಕಡೆ ಸ್ಮಾರ್ಟ್ ಮೀಟರಿಂಗ್ ಎಕೋಸಿಸ್ಟಮ್ ಅನ್ನ ಎನ್ಶೋರ್ ಮಾಡಬೇಕು. ಹಾಗಂತ ಈ ಮೊದಲನೇ ಕಾಂಪೊನೆಂಟ್ ಹೇಳ್ತಾ ಇದೆ. ಸೊ ಮೊದಲನೇ ಕಾಂಪೊನೆಂಟ್ ಇರೋದು ಮೀಟರಿಂಗ್ ನ ವಿಷಯದಲ್ಲಿ. ಎರಡನೇ ಕಾಂಪೊನೆಂಟ್ ಇರೋದು ಫೀಡರ್ ಸೆಗ್ರಿಗೇಷನ್ ನ ವಿಷಯದಲ್ಲಿ. ಫೀಡರ್ ಸೆಗ್ರಿಗೇಷನ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ನಾವಿವತ್ತು ಉತ್ಪಾದನೆ ಮಾಡ್ತಾ ಇರುವಂತ ವಿದ್ಯುತ್ತನ್ನ ಒಂದು ಕಡೆ ಅಗ್ರಿಕಲ್ಚರ್ ಸೆಕ್ಟರ್ಗೂ ಸಪ್ಲೈ ಮಾಡ್ತಾ ಇದೀವಿ, ಇನ್ನೊಂದು ಕಡೆ ಹೌಸ್ ಹೋಲ್ಡ್ಗಳಿಗೂ ಸಪ್ಲೈ ಮಾಡ್ತಾ ಇದೀವಿ, ಇನ್ನೊಂದು ಕಡೆ ಇಂಡಸ್ಟ್ರಿಗಳಿಗೂ ಸಪ್ಲೈ ಮಾಡ್ತಾ ಇದೀವಿ. ಆದರೆ ಅಗ್ರಿಕಲ್ಚರ್ಗೆ ಸಪ್ಲೈ ಮಾಡ್ತಾ ಇರುವಂತ ವಿದ್ಯುತ್ ಏನಿದೆ, ಇದು ಹೈಲಿ ಸಬ್ಸಿಡೈಸ್ಡ್ ವಿದ್ಯುತ್ ಆಗಿದೆ. ಅಂದರೆ ಸಾಕಷ್ಟು ಸಬ್ಸಿಡಿಯನ್ನು ಕೊಡ್ತಾ ಇದೆ ಗವರ್ನಮೆಂಟ್ ಅಗ್ರಿಕಲ್ಚರ್ಗೆ ನಾವು ಸಪ್ಲೈ ಮಾಡ್ತಾ ಇರುವಂತ ವಿದ್ಯುತ್ಗೆ. ಆದ್ದರಿಂದ ಇಲ್ಲಿ ಸೆಪರೇಟ್ ಮಾಡಬೇಕಾಗಿದೆ, ಫೀಡರಲ್ಲೇ ಸೆಪರೇಟ್ ಮಾಡಬೇಕಾಗಿದೆ. ಈ ವಿದ್ಯುತ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೋಗುತ್ತೆ, ಈ ವಿದ್ಯುತ್ ಹೌಸ್ ಹೋಲ್ಡ್ಗೆ, ಈ ವಿದ್ಯುತ್ ಇಂಡಸ್ಟ್ರಿಗೆ ಅಂತ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಗ್ರಿಕಲ್ಚರ್ಗೆ ಅಂತ ನಾವು ಸಪ್ಲೈ ಮಾಡುವಂತ ಹೈಲಿ ಸಬ್ಸಿಡೈಸ್ಡ್ ಎಲೆಕ್ಟ್ರಿಸಿಟಿ ಏನಿದೆ ಅದನ್ನ ಹೌಸ್ ಹೋಲ್ಡ್ಗಳು ಬಳಕೆ ಮಾಡಬಹುದು, ಇಂಡಸ್ಟ್ರಿಗಳು ಬಳಕೆ ಮಾಡಬಹುದು. ಅಂದ್ರೆ ಇಲ್ಲಿ ಕಳವು ಆಗುತ್ತೆ, ವಿದ್ಯುತ್ ಕಳವು ಆಗೋದನ್ನ ನಾವು ತಪ್ಪಿಸಬೇಕು ಅಂತಂದ್ರೆ ಫೀಡರ್ ಚಾನಲ್ ಅಲ್ಲೇ ಸೆಪರೇಟ್ ಮಾಡಬೇಕಾಗತ್ತೆ ಆ ವಿದ್ಯುತ್ತನ್ನ. ಅಗ್ರಿಕಲ್ಚರ್ ಸೆಕ್ಟರ್ಗೆ ನಾವು ಸಪ್ಲೈ ಮಾಡ್ತಾ ಇರುವಂತಹ ಸಬ್ಸಿಡೈಸ್ಡ್ ಎಲೆಕ್ಟ್ರಿಸಿಟಿಯನ್ನ ಸೆಗ್ರಿಗೇಟ್ ಮಾಡುವಂತ ಈ ಒಂದು ವಿಧಾನವನ್ನು ನಾವು ಫೀಡರ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಈ ರೀತಿಯಾಗಿ ಸೆಗ್ರಿಗೇಷನ್ ಮಾಡಲಿಲ್ಲ ಅಂತಂದ್ರೆ ಒಂದು ಕಡೆ ಗವರ್ನಮೆಂಟ್ ಇಂದ ಸಬ್ಸಿಡಿಯನ್ನು ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ, ಇನ್ನೊಂದು ಕಡೆ ಇದು ಕಳವು ಆಗಿರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಲಾಸಸ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಫೀಡರ್ ಸೆಗ್ರಿಗೇಷನ್ ನ ವಿಷಯದಲ್ಲಿ ಇಲ್ಲಿ ಎಫರ್ಟ್ಸ್ ಅನ್ನ ಹಾಕಬೇಕಾಗುತ್ತೆ, ಇದರಿಂದ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಲಾಸ್ ಅನ್ನ ಕಡಿಮೆ ಮಾಡಬಹುದು. ಜೊತೆಗೆ ಸ್ಕೀಮ್ ಹೇಳುತ್ತೆ, ಈ ಫೀಡರ್ ಸೆಗ್ರಿಗೇಷನ್ ನ ಸಾಧಿಸುವುದರ ಮುಖಾಂತರವಾಗಿ PM ಕುಸುಮ್ ಸ್ಕೀಮ್ ಅನ್ನು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಆಗುತ್ತೆ. ಯಾಕೆಂತಂದ್ರೆ ನಾವಿಲ್ಲಿ ಫೀಡರ್ ಸೆಗ್ರಿಗೇಷನ್ ನ ಮಾಡಿದೀವಿ ಅಂತಂದ್ರೆ ಅಗ್ರಿಕಲ್ಚರ್ ಗೆ ರಿಲೇಟೆಡ್ ಆಗಿರುವಂತ ಒಂದು ಫೀಡರ್ ಸಿಸ್ಟಮ್ ಇದೆ ಅಂತಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನಾವು ಸೋಲಾರ್ ಪ್ಯಾನೆಲ್ ಗಳನ್ನ ಬಳಕೆ ಮಾಡಿಕೊಂಡು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ PM ಕುಸುಮ್ ಸ್ಕೀಮ್ ಇದೆ. ಈ ಸ್ಕೀಮಿನ ಅಡಿಯಲ್ಲಿ ಏನು ನಮ್ಮ ರೈತರು ಸೋಲಾರ್ ಎನರ್ಜಿನ ಉತ್ಪಾದನೆ ಮಾಡಿರ್ತಾರೆ ಅದನ್ನ ತಾವು ಬಳಕೆ ಮಾಡಿಕೊಂಡು ಉಳಿದದ್ದನ್ನ ಈ ಫೀಡರ್ ಸಿಸ್ಟಮ್ನ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಮಾರಾಟವನ್ನ ಮಾಡಬಹುದು. ಅಂದ್ರೆ ನಾವಿಲ್ಲಿ ಫೀಡರ್ ಸೆಗ್ರಿಗೇಷನ್ ನ ಸಾಧಿಸುವುದರ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಲಾಸಸ್ ಅನ್ನು ಕಡಿಮೆ ಮಾಡಬಹುದು, ಇನ್ನೊಂದು ಕಡೆ ಫೀಡರ್ ಸಿಸ್ಟಮ್ ಅನ್ನ ಸೋಲರೈಸೇಷನ್ಗೂ ಒಳಪಡಿಸಬಹುದು. ನಂತರ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳು ಏನಿದಾವೆ ಅರ್ಬನ್ ಏರಿಯಾಸ್ ಅಲ್ಲಿ ನಗರಗಳಲ್ಲಿ ಅವುಗಳನ್ನ ಮಾಡರ್ನೈಸ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಟೆಕ್ನಾಲಜಿಯನ್ನು ಕೊಡಲಾಗಿದೆ, ಸ್ಕಾಡಾ ಅನ್ನುವಂಥ ಟೆಕ್ನಾಲಜಿ, ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಸಿಷನ್. ಜಸ್ಟ್ ಸ್ಕಾಡಾ ಅಂತ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಬೇಡ, ಇದು ಒಂದು ಟೆಕ್ನಾಲಜಿ. ನಂತರ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ರೂರಲ್ ಸಿಸ್ಟಮ್ ಅನ್ನ ಅರ್ಬನ್ ಸಿಸ್ಟಮ್ ಅನ್ನ ಸ್ಟ್ರೆಂಥನ್ ಮಾಡುವುದರ ಬಗ್ಗೆ ಮಾತಾಡಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಸ್ಕೀಮ್ನ ಮುಖಾಂತರವಾಗಿ AT&T ಲಾಸಸ್ ಏನಿದಾವೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಲ್ಲಿ ಅದನ್ನ ಕಡಿಮೆ ಮಾಡಲಾಗುತ್ತೆ, ಅದಕ್ಕೆ ಒಂದಷ್ಟು ಟಾರ್ಗೆಟ್ ಅನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಕಾಸ್ಟ್ ಅಂಡ್ ರೆವೆನ್ಯೂ ಗ್ಯಾಪ್ ಏನಿದೆ ಅಂದ್ರೆ ಇವರು ಭರಿಸ್ತಾ ಇರುವಂತ ಬೆಲೆ ಏನಿದೆ ಕಾಸ್ಟ್ ಮತ್ತು ಇವರಿಗೆ ಬರ್ತಾ ಇರುವಂತ ಆದಾಯ ಈ ಎರಡರ ನಡುವೆ ಇರುವಂತ ಗ್ಯಾಪ್ ಏನಿದೆ ಇದನ್ನ ಜೀರೋ ಮಾಡಬೇಕು. ಜೀರೋ ಯಾಕೆ ಮಾಡಬೇಕು ಅಂತಂದ್ರೆ ನೀವಿಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಜೀರೋ ಆಗಿಲ್ಲ ಅಷ್ಟರ ಮಟ್ಟಿಗೆ ಕಾಸ್ಟ್ ಇದೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ. ಆದ್ದರಿಂದನೇ ಇವತ್ತು ಸಾಲದ ಹೊರೆಯಿಂದ ಬಳಲ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ಕಂಪನಿಗಳು. ಈಗ ಕಾಸ್ಟ್ ಅಂಡ್ ರೆವೆನ್ಯೂ ಗ್ಯಾಪ್ ಏನಿದೆ ಇದನ್ನ ಜೀರೋ ಮಾಡಬೇಕು, ಅದಕ್ಕೆ ಕೂಡ ಒಂದು ಟಾರ್ಗೆಟ್ ಅನ್ನ ಹಾಕೊಳ್ಳಲಾಗಿದೆ. ನಂತರ ಡಿಸ್ಟ್ರಿಬ್ಯೂಷನ್ ಕಂಪನಿಗಳನ್ನ ಮಾಡರ್ನೈಸ್ ಮಾಡ್ಲಿಕ್ಕೆ, ಇನ್ಸ್ಟಿಟ್ಯೂಷನಲ್ ಕೆಪಬಿಲಿಟೀಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಸ್ಕೀಮ್ನ ಅಡಿಯಲ್ಲಿ ಎಫರ್ಟ್ಸ್ ಅನ್ನ ಹಾಕಲಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ಹೊಸ ಸ್ಕೀಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಗಳು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಜೊತೆಗೆ ಈ ಸ್ಕೀಮು ರಿಸಲ್ಟ್ ಓರಿಯೆಂಟೆಡ್ ಸ್ಕೀಮ್ ಆಗಿದೆ, ರಿಸಲ್ಟ್ಸ್ ಅನ್ನ ತೋರಿಸಿದ್ರೆ ಮಾತ್ರನೇ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ ಈ ಸ್ಕೀಮಿನ ಅಡಿಯಲ್ಲಿ. ಇಷ್ಟು ಓವರ್ ಆಲ್ ಈ ಸ್ಕೀಮಿನ ಬಗ್ಗೆ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಇಂಟ್ರೆಸ್ಟ್ ರೇಟಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈಗ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಜನರಲ್ ಡಿಸ್ಕಷನ್ ಅಂತಂದ್ರೆ, ಒಂದು ಕಡೆ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳು ಇದಾವೆ, ಈ ಸ್ಕೀಮ್ಸಿನ ಮುಖಾಂತರವಾಗಿ ಜನತೆ ಗವರ್ನಮೆಂಟಿನ ಹತ್ತಿರ ಒಂದಷ್ಟು ಡೆಪಾಸಿಟ್ಸ್ ಅನ್ನ ಇಡ್ತಾರೆ.
ಇಲ್ಲಿ ಜನತೆ ಒಂದು ಕಡೆ ಗವರ್ನಮೆಂಟಿನ ಹತ್ತಿರ ಡೆಪಾಸಿಟ್ಸ್ ಅನ್ನ ಇಡಬಹುದು ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮುಖಾಂತರವಾಗಿ. ಇಲ್ಲವ ಜನತೆ ಅದೇ ಹಣವನ್ನ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ತಿರ ಡೆಪಾಸಿಟ್ ಮಾಡಬಹುದು. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಈ ಡೆಪಾಸಿಟ್ಗಳ ಮೇಲೆ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಆಫರ್ ಮಾಡ್ತವೆ ಅನ್ನೋದಕ್ಕೆ ಒಂದು ಫ್ಯಾಕ್ಟರ್ ಏನು ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಗವರ್ನಮೆಂಟ್ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನ ಆಫರ್ ಮಾಡ್ತಾ ಇದೆ ಅಂತ. ಯಾಕೆಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಹೆಚ್ಚಿನ ಇಂಟ್ರೆಸ್ಟ್ ರೇಟ್ ಅನ್ನ ಆಫರ್ ಮಾಡಿದ್ರೆ ಜನತೆ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಹೆಚ್ಚು ಡೆಪಾಸಿಟ್ಸ್ ಅನ್ನ ಮಾಡ್ತಾರೆ, ಆಗ ಕಮರ್ಷಿಯಲ್ ಬ್ಯಾಂಕ್ಗಳು ಹೆಚ್ಚು ಹೆಚ್ಚು ಲೋನ್ಸ್ ಅನ್ನ ಕೊಡ್ಲಿಕ್ಕೆ ಆಗುತ್ತೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಗವರ್ನಮೆಂಟ್ ಇಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮೇಲೆ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತು ಅಂತಂದ್ರೆ ಆಗ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ಇಲ್ಲಿ ತಮ್ಮ ಡೆಪಾಸಿಟ್ಗಳ ಮೇಲೆ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಬಹುದು, ತಮ್ಮ ಪ್ರಾಫಿಟ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು, ಅಥವಾ ತಾವು ಕೊಡ್ತಾ ಇರುವಂತ ಲೋನ್ ಏನಿದೆ ಅದರ ಮೇಲಿರುವಂತ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಬಹುದು. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಕೊಡ್ತಾ ಇರುವಂತ ಲೋನ್ಗಳ ಮೇಲಿರುವಂತ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು ಅಂತಂದ್ರೆ ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳು ಸಿಗ್ತಾ ಇರ್ತವೆ ಆದ್ದರಿಂದ. ಸೊ ಒಟ್ಟಾರೆಯಾಗಿ ಗವರ್ನಮೆಂಟ್ ಇಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸಿನ ಮೇಲೆ ಇರುವಂತ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡುವಂತ ಸ್ಟೆಪ್ ಏನಿದೆ ಇದು ನಮ್ಮ ಎಕಾನಮಿಯ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ಡೆಪಾಸಿಟ್ ಮಾಡುವಂತ ಜನತೆ ಏನಿದ್ದಾರೆ, ಸ್ಪೆಸಿಫಿಕಲಿ ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಅಲ್ಲಿ ಮೆಜಾರಿಟಿ ಇನ್ವೆಸ್ಟ್ ಮಾಡುವಂತ ಜನತೆ ಒಂದು ಕಡೆ ಓಲ್ಡ್ ಏಜ್, ತಮ್ಮ ಓಲ್ಡ್ ಏಜ್ ಸೆಕ್ಯೂರಿಟಿಗೋಸ್ಕರ ಇನ್ವೆಸ್ಟ್ ಮಾಡಿರ್ತಾರೆ, ಇಲ್ಲವ ಗರ್ಲ್ ಚೈಲ್ಡ್ ಪೇರೆಂಟ್ಸ್ ಇನ್ವೆಸ್ಟ್ ಮಾಡ್ತಿರ್ತಾರೆ. ಯಾಕೆಂತಂದ್ರೆ ಈ ಸ್ಕೀಮ್ಗಳ ಅಡಿಯಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅನ್ನು ಕೂಡ ಇನ್ವಾಲ್ವ್ ಮಾಡಲಾಗಿದೆ, ಅಂದ್ರೆ ವಲ್ನರಬಲ್ ಸೆಕ್ಷನ್ಸ್ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರಿಗೆ ಗವರ್ನಮೆಂಟ್ ಕೊಡ್ತಾ ಇರುವಂತ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತು ಅಂತಂದ್ರೆ ಅವರ ಆದಾಯ ಕಡಿಮೆ ಆಗುತ್ತೆ. ಅವರ ಆದಾಯ ಎಂತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಜನತೆಯ ಹತ್ತಿರ ಇರುವಂತ ಹಣದ ಕೆಪಾಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಆ ಹಣ ಏನು ವಸ್ತುಗಳನ್ನ ಸೇವೆಗಳನ್ನ ಖರೀದಿ ಮಾಡುವಂತ ಕೆಪಾಸಿಟಿ ಇರುತ್ತೆ, ಪವರ್ ಆಫ್ ಮನಿ ಅಂತ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ, ಒಂದು ಕಡೆ ಹಣದ ಪವರ್ ಕಡಿಮೆ ಆಗ್ತಾ ಇದೆ, ಇನ್ನೊಂದು ಕಡೆ ಅವರಿಗೆ ಹರಿದು ಬರ್ತಾ ಇರುವಂತ ಹಣವೂ ಕಡಿಮೆ ಆಗ್ತಾ ಇದೆ. ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಗವರ್ನಮೆಂಟ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದೆ ಆದ್ರೆ ವಲ್ನರಬಲ್ ಸೆಕ್ಷನ್ಗೆ ತೊಂದರೆ ಆಗುತ್ತೆ. ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈಗ ನಾವು ಇನ್ ಡೀಟೇಲ್ಡ್ ಆಗಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಅನ್ನೋದು ಹೌಸ್ ಹೋಲ್ಡ್ ಗಳಲ್ಲಿ ಇರುವಂತ ಸೇವಿಂಗ್ಸ್ ಅನ್ನ ಗವರ್ನಮೆಂಟ್ಗೆ ಚನಲೈಸ್ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಗವರ್ನಮೆಂಟ್ಗೆ ಸಾಲವನ್ನ ಕೊಡ್ತಿದ್ದಾವೆ ಹೌಸ್ ಹೋಲ್ಡ್ ಗಳು ಈ ಒಂದು ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮುಖಾಂತರವಾಗಿ. ಈ ಸ್ಕೀಮ್ಗಳು ಯಾವ್ಯಾವು ಅಂತ ನಿಮ್ಗೆ ಹೇಳಿದ್ರೆ ಸುಲಭವಾಗಿ ನೀವು ಲಿಂಕ್ ಮಾಡ್ಕೊಳ್ಬಹುದು. ಇಲ್ಲಿರುವಂತ ಯಾವುದೋ ಒಂದು ಸ್ಕೀಮ್ ಅಲ್ಲಿ ಈಗಾಗಲೇ ನೀವು ಇನ್ವೆಸ್ಟ್ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಒಂದು ಪೋಸ್ಟಲ್ ಡೆಪಾಸಿಟ್ಸ್ ಗಳು, ಪೋಸ್ಟ್ ಆಫೀಸ್ ಅಲ್ಲಿ ನಾವು ಓಪನ್ ಮಾಡಿರುವಂತ ಸೇವಿಂಗ್ಸ್ ಅಕೌಂಟ್ ಆಗಿರಬಹುದು, ರಿಕರಿಂಗ್ ಡೆಪಾಸಿಟ್ಸ್ ಆಗಿರಬಹುದು, ಟೈಮ್ ಡೆಪಾಸಿಟ್ಸ್ ಆಗಿರಬಹುದು, ಇವೆಲ್ಲವೂ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳೇ ಆಗಿದಾವೆ. ನಂತರ ಸೇವಿಂಗ್ ಸರ್ಟಿಫಿಕೇಟ್ಸ್, ನ್ಯಾಷನಲ್ ಸ್ಮಾಲ್ ಸೇವಿಂಗ್ ಸರ್ಟಿಫಿಕೇಟ್ ಆಗಿರಬಹುದು, ಕಿಸಾನ್ ವಿಕಾಸ್ ಪತ್ರ ಆಗಿರಬಹುದು, ಇವೆಲ್ಲವೂ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳೇ ಆಗಿದಾವೆ. ನಂತರ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು, ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅನ್ನು ಕೂಡ ಇಲ್ಲಿ ಇನ್ವಾಲ್ವ್ ಮಾಡಲಾಗಿದೆ. ನಂತರ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮು, ಇವೆಲ್ಲವೂ ಇನ್ವಾಲ್ವ್ ಆಗಿದ್ದಾವೆ ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಅಲ್ಲಿ. ಸೊ ಒಟ್ಟಾರೆಯಾಗಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಅಂದ್ರೆ ಏನು ಅಂತ ಒಂದು ವಿಜುವಲೈಸೇಷನ್ ನಿಮ್ಗೆ ಬಂತು. ಈಗ ಈ ಸ್ಕೀಮ್ಗಳ ಮುಖಾಂತರವಾಗಿ ಹೌಸ್ ಹೋಲ್ಡ್ಗಳು ಸಾಮಾನ್ಯ ಜನತೆ ಗವರ್ನಮೆಂಟ್ಗೆ ಸಾಲವನ್ನ ಕೊಡ್ತಾ ಇದ್ದಾರೆ. ಆ ಸಾಲದ ಮೇಲೆ ಗವರ್ನಮೆಂಟ್ ಒಂದಷ್ಟು ಬಡ್ಡಿಯನ್ನ ಕೂಡ ಕೊಡುತ್ತೆ. ಆ ಸಾಲವನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಗವರ್ನಮೆಂಟ್ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡಿನ ಮುಖಾಂತರವಾಗಿ. ಅಂದ್ರೆ ನಾವು ಕೊಡುವಂತ ಪ್ರತಿಯೊಂದು ಸಾಲವು ಈ ಫಂಡಿಗೆ ಹೋಗಿ ಕ್ರೆಡಿಟ್ ಆಗುತ್ತೆ. ಈ ಫಂಡ್ ಇವತ್ತು ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. COVID-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ, ಎಕಾನಮಿಯಲ್ಲಿ ಇವತ್ತು ಗ್ರೋತ್ ಸರಿಯಾಗಿ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ, ಗವರ್ನಮೆಂಟ್ಗೆ ಬರ್ತಾ ಇರುವಂತಹ ಆದಾಯ ಕಡಿಮೆ ಆದಾಗ, ಗವರ್ನಮೆಂಟ್ನ ಸಾಲದ ಡಿಮ್ಯಾಂಡ್ ಜಾಸ್ತಿ ಆದಾಗ ಇಲ್ಲಿ ಸಾಲವನ್ನು ಕೊಡಲಿಕ್ಕೆ ಹೌಸ್ ಹೋಲ್ಡ್ಗಳ ಸೇವಿಂಗ್ಸ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳು ಇವತ್ತು ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದಾವೆ. ಈಗ ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಗವರ್ನಮೆಂಟ್ಗೆ ನಾವು ಸಾಲವನ್ನ ಕೊಡ್ತಾ ಇದೀವಿ, ಆ ಸಾಲದ ಮೇಲೆ ಗವರ್ನಮೆಂಟ್ ಬಡ್ಡಿಯನ್ನ ಕೊಡ್ತಾ ಇದೆ. ಈಗ ಬಡ್ಡಿಯನ್ನ ಕಡಿಮೆ ಮಾಡಿದಾದ್ರೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ? ಒಂದು ಕಡೆ ಗವರ್ನಮೆಂಟ್ ಜನತೆಗೆ ಪೇ ಮಾಡ್ತಾ ಇದ್ದಂತ ಬಡ್ಡಿ ಏನಿದೆ ಆ ಬಡ್ಡಿಯ ಹೊರೆ ಕಡಿಮೆ ಆಗುತ್ತೆ. ಗವರ್ನಮೆಂಟ್ಗೆ ಬಡ್ಡಿಯ ಹೊರೆ ಕಡಿಮೆ ಆಗುತ್ತೆ, ಫಿಸ್ಕಲ್ ಡೆಫಿಸಿಟ್ನ ಮೇಲೆ ಒಂದಷ್ಟು ಹೊರೆ ಕಡಿಮೆ ಆಗುತ್ತೆ. ಇನ್ನೊಂದು ಕಡೆ ಗವರ್ನಮೆಂಟ್ ಬಡ್ಡಿ ದರವನ್ನ ಕಡಿಮೆ ಮಾಡ್ತಾ ಇದೆ ಅಂತಂದ್ರೆ ಇದರ ಅರ್ಥ ಗವರ್ನಮೆಂಟ್ ಒಂದು ಸೂಚನೆಯನ್ನ ಕೊಡ್ತಾ ಇದೆ ಜನತೆಗೆ. ಏನಂತ, ಜನತೆ ಗವರ್ನಮೆಂಟಿನ ಹತ್ತಿರ ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮುಖಾಂತರವಾಗಿ ಇನ್ವೆಸ್ಟ್ ಮಾಡುವುದರ ಬದಲಾಗಿ ತಾವೇ ಸ್ಪೆಂಡ್ ಮಾಡಲಿ, ಎಕಾನಮಿಯಲ್ಲಿ ತಾವೇ ಖರ್ಚನ್ನ ಮಾಡುವುದರ ಮುಖಾಂತರವಾಗಿ ಎಕಾನಮಿಯಲ್ಲಿ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಲಿ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಅಂದ್ರೆ ಇಲ್ಲಿ ಗವರ್ನಮೆಂಟ್ ರೇಟ್ ಕಟ್ ಅನ್ನ ಮಾಡಿದೆ ಆದ್ರೆ, ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮೇಲಿರುವಂತಹ ಬಡ್ಡಿ ದರವನ್ನ ಕಡಿಮೆ ಮಾಡಿದೆ ಆದ್ರೆ ಎಕಾನಮಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಜನತೆ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಡೆಪಾಸಿಟ್ ಮಾಡುವುದರ ಬದಲಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಆ ಹಣವನ್ನ ಬಳಕೆ ಮಾಡ್ತಾರೆ. ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇವು ನಮ್ಗೆ ಅಡ್ವಾಂಟೇಜ್ ಆಯ್ತು. ಆದ್ರೆ ಡಿಸ್ಅಡ್ವಾಂಟೇಜಸ್ ವೆರಿ ಇಂಪಾರ್ಟೆಂಟ್. ಡಿಸ್ಅಡ್ವಾಂಟೇಜಸ್ ಅಲ್ಲಿ ಮೊದಲನೆಯದು ಅಂತಂದ್ರೆ
ಇನ್ವೆಸ್ಟರ್ಸ್ಗೆ ತೊಂದರೆ ಆಗುತ್ತೆ. ಅಂದರೆ ಇಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ? ಸೀನಿಯರ್ ಸಿಟಿಸನ್ಸ್ ಆಗಿರಬಹುದು, ಮಿಡಲ್ ಕ್ಲಾಸ್ ಆಗಿರಬಹುದು, ಗರ್ಲ್ ಚೈಲ್ಡ್ ಪೇರೆಂಟ್ಸ್ ಆಗಿರಬಹುದು, ಇವರಿಗೆ ತೊಂದರೆ ಆಗುತ್ತೆ. ಯಾಕೆಂತಂದ್ರೆ ಅವರ ಇನ್ಕಮ್ ಆದಾಯ ಕಡಿಮೆ ಆಗ್ತಾ ಇದೆ. COVID-19 ನ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ, ಹೌಸ್ ಹೋಲ್ಡ್ ಸೇವಿಂಗ್ಸ್ಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹಾಗಿರಬೇಕಾದ್ರೆ ಹೌಸ್ ಹೋಲ್ಡ್ಗಳಿಗೆ ಬರ್ತಾ ಇರುವಂತಹ ಇನ್ಕಮ್ ಕಡಿಮೆ ಆದರೆ ಇನ್ನೂ ತೊಂದರೆ ಆಗುತ್ತೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ತಮ್ಮ ಕಡೆಯಿಂದ ಫಿಕ್ಸೆಡ್ ಡೆಪಾಸಿಟ್ಸ್ ನ ಮೇಲೆ ಇರುವಂತಹ ರೇಟ್ಸ್ ಅನ್ನ ಕಡಿಮೆ ಮಾಡ್ತವೆ. ಯಾಕೆಂತಂದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಜನತೆ ತಮ್ಮ ಹತ್ತಿರ ಇರುವಂತಹ ಸೇವಿಂಗ್ಸ್ ಅನ್ನ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಗಳಲ್ಲಾದ್ರೂ ಡೆಪಾಸಿಟ್ ಮಾಡಬಹುದು, ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಾದ್ರೂ ಡೆಪಾಸಿಟ್ ಮಾಡಬಹುದು. ಈಗ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರೆ ಜನತೆ ಅಲ್ಲೇ ಜಾಸ್ತಿ ಡೆಪಾಸಿಟ್ ಮಾಡ್ತಾರೆ. ಅದಕ್ಕೋಸ್ಕರ ಕಮರ್ಷಿಯಲ್ ಬ್ಯಾಂಕ್ಗಳು ಏನ್ ಮಾಡ್ತವೆ, ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಗಳನ್ನ ನೋಡಿಕೊಂಡು ಅಲ್ಲಿರುವಂತಹ ಇಂಟ್ರೆಸ್ಟ್ ರೇಟ್ ಅನ್ನ ನೋಡಿಕೊಂಡು ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನ ಫಿಕ್ಸ್ ಮಾಡಿರ್ತವೆ. ಈಗ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ಆಟೋಮ್ಯಾಟಿಕಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಕೂಡ ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತವೆ, ಕಾಂಪಿಟೇಷನ್ ಕಡಿಮೆ ಆಯ್ತಲ್ಲ ಅದಕ್ಕೋಸ್ಕರ. ಸೊ ಒಟ್ಟಾರಿಯಾಗಿ ಕಮರ್ಷಿಯಲ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡೋದ್ರಿಂದ ಜನತೆಗೆ ಬರುವಂತ ಇನ್ಕಮ್ ಕಡಿಮೆ ಆಗುತ್ತೆ. ಸೊ ಒಟ್ಟಾರಿಯಾಗಿ ಒಂದು ಕಡೆ ಜನತೆಗೆ ಇನ್ಕಮ್ ಕಡಿಮೆ ಆಗ್ತಾ ಇದೆ, ಆದರೆ ಇನ್ನೊಂದು ಕಡೆ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರಬೇಕಾದ್ರೆ ನಮ್ಮ ರೇಟ್ ಆಫ್ ರಿಟರ್ನ್, ನಾವು ಕೊಟ್ಟಿರುವಂತಹ ಸಾಲದಿಂದ ನಮಗೆ ಬರುವಂತ ಬಡ್ಡಿಯ ಆದಾಯ ಏನಿದೆ, ಈ ಬಡ್ಡಿಯ ಆದಾಯ ಕಡಿಮೆ ಆಗಿದೆ. ಆದರೆ ಇನ್ಫ್ಲೇಷನ್ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ, ಆದರೆ ಬಡ್ಡಿಯಿಂದ ನಮಗೆ ಬರುವಂತ ಆದಾಯ ಕಡಿಮೆ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ನಾವು ಮಾಡಿರುವಂತ ಈ ಡೆಪಾಸಿಟ್ ಅಥವಾ ಇನ್ವೆಸ್ಟ್ಮೆಂಟ್ ಏನಿದೆ ಇದು ಲಾಸ್ ಅಲ್ಲಿ ಇದೆ ಅಂತ ಅರ್ಥ. ಹೇಗೆ ಅಂತಂದ್ರೆ ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನೋಡೋಣ. ಒಬ್ಬ ವ್ಯಕ್ತಿ ಗವರ್ನಮೆಂಟ್ ಗೆ ಸಾಲವನ್ನ ಕೊಟ್ಟಿದ್ದಾನೆ, 100 ರೂಪಾಯಿಯ ಸಾಲವನ್ನ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ. ಈ 100 ರೂಪಾಯಿಯ ಸಾಲಕ್ಕೆ 5 ರೂಪಾಯಿಯ ಬಡ್ಡಿ ವಾಪಸ್ಸು ಬರುತ್ತೆ 1 ವರ್ಷಕ್ಕೆ ಅಂತ ಅನ್ಕೊಳ್ಳೋಣ. ಇದು ಆ ವ್ಯಕ್ತಿ ಸಾಲವನ್ನ ಕೊಟ್ಟಿರೋ. ಅದೇ ಇನ್ನೊಬ್ಬ ವ್ಯಕ್ತಿ ತನ್ನ ಹತ್ತಿರ ಇರುವಂತ 100 ರೂಪಾಯಿಯನ್ನ ಎಕಾನಮಿಯಲ್ಲಿ ಒಂದು ವಸ್ತುವಿನ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ ಅಥವಾ ಆ ವಸ್ತುವನ್ನ ಖರೀದಿ ಮಾಡಿದ್ದಾನೆ. ಆ ವಸ್ತುವಿನ ಬೆಲೆ ಕೂಡ 100 ರೂಪಾಯಿ ಅಂತ ಅನ್ಕೊಳ್ಳೋಣ. ಆದರೆ 1 ವರ್ಷದ ನಂತರ ಆ ವಸ್ತುವಿನ ಬೆಲೆ ಇನ್ಫ್ಲೇಷನ್ ನ ಕಾರಣದಿಂದಾಗಿ 106 ರೂಪಾಯಿ ಆಗಿದೆ. ಈಗ 1 ವರ್ಷದ ನಂತರ ಮೊದಲನೇ ವ್ಯಕ್ತಿ ಏನಾದರೂ ಈ ಒಂದು ವಸ್ತುವನ್ನ ಖರೀದಿ ಮಾಡಬೇಕು ಅಂತಂದ್ರೆ ತನ್ನಲ್ಲಿರುವಂತ ಆದಾಯವನ್ನ ಬಳಕೆ ಮಾಡಿಕೊಂಡು 100 ರೂಪಾಯಿ + 5 ರೂಪಾಯಿಯ ಆದಾಯ 105 ರೂಪಾಯಿಯನ್ನ ಬಳಕೆ ಮಾಡ್ಕೊಂಡಿದೆ ಅಂದ್ರೆ ಈ ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಇನ್ಫ್ಲೇಷನ್ ನ ಕಾರಣದಿಂದಾಗಿ ಈ ವಸ್ತುವಿನ ಬೆಲೆ 106 ರೂಪಾಯಿ ಆಗಿದೆ. ಆದರೆ ಈ ಎರಡನೇ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ 1 ವರ್ಷದ ಹಿಂದೆ 100 ರೂಪಾಯಿಯನ್ನೇ ಇಟ್ಕೊಂಡಿದ್ದ, ಆದರೆ ಈ ವಸ್ತುವಿನಲ್ಲಿ ಇನ್ವೆಸ್ಟ್ ಮಾಡಿದ್ದರಿಂದ ಈ ವಸ್ತುವನ್ನ ಈಗ ಖರೀದಿ ಮಾಡಿದ ಹಾಗೆ ಆಯ್ತು. ಅಂದ್ರೆ ಇಲ್ಲಿ ಎಕನಾಮಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಾವು ಬಡ್ಡಿ ದರವನ್ನ ಕೊಡಬೇಕು ಅಂತಂದ್ರೆ ಆ ಎಕಾನಮಿಯಲ್ಲಿ ಇನ್ಫ್ಲೇಷನ್ ಎಷ್ಟಿದೆ ಅದನ್ನ ಮ್ಯಾಚ್ ಮಾಡುವ ರೀತಿಯಲ್ಲಿ ಕೊಡಬೇಕು. ಮ್ಯಾಚ್ ಮಾಡುವ ರೀತಿಯಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಯಾರು ಸಾಲವನ್ನ ಕೊಡ್ತಾ ಇರ್ತಾರೋ, ಕ್ರೆಡಿಟರ್ಸ್ ಅಂತ ಯಾರಿರ್ತಾರೋ, ಅವರಿಗೆ ಲಾಸ್ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಬಡ್ಡಿ ದರ ಕಡಿಮೆ ಇದ್ದಾಗ ಅದೇ ಎಫೆಕ್ಟ್ ಆಗುತ್ತೆ ನಮ್ಮ ಹೌಸ್ ಹೋಲ್ಡ್ಗಳ ಮೇಲೆ. ಗವರ್ನಮೆಂಟ್ ಈ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಮೇಲೆ ಇರುವಂತ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದ್ದೆ. ಆದ್ರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಾಗ, ಇನ್ಫ್ಲೇಷನ್ ಜಾಸ್ತಿ ಆದಾಗ ಯಾರು ಸಾಲವನ್ನ ಕೊಟ್ಟಿರ್ತಾರೋ ಅವರು ಲಾಸ್ ಅಲ್ಲಿ ಇರ್ತಾರೆ. ಆದರೆ ಇಲ್ಲಿ ಗವರ್ನಮೆಂಟ್ಗೆ ಸಾಲವನ್ನ ಕೊಟ್ಟಿರೋದು ಹೌಸ್ ಹೋಲ್ಡ್ಗಳು, ಹೌಸ್ ಹೋಲ್ಡ್ಗಳಿಗೆ ಇಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಅನಾಲಿಸಿಸ್. ನಂತರ PIB ಯ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಇದೆ, ಇದು ಇಂಡಿಯಾದ ಮೊಟ್ಟ ಮೊದಲನೆಯ ಎನರ್ಜಿ ಕಂಪನಿ ಆಗಿದೆ. ಯುನೈಟೆಡ್ ನೇಷನ್ಸ್ನ ಎನರ್ಜಿ ಕಾಂಪ್ಯಾಕ್ಟ್ ಅನ್ನ ಸಹಿ ಮಾಡಿದಂತ ಮತ್ತು ಡಿಕ್ಲೇರ್ ಮಾಡಿದಂತ ಕಂಪನಿ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವೀಗ ಈ ಎನರ್ಜಿ ಕಾಂಪ್ಯಾಕ್ಟ್ ಅಂದ್ರೆ ಏನು ಇದನ್ನ ಡಿಸ್ಕಸ್ ಮಾಡಬೇಕಾಗಿದೆ. ಯುನೈಟೆಡ್ ನೇಷನ್ಸ್ ಕೊಟ್ಟಿರುವಂತಹ ಈ ಚಿತ್ರವನ್ನೇ ನಾವು ತೆಗೆದುಕೊಂಡು ಎನರ್ಜಿ ಕಾಂಪ್ಯಾಕ್ಟ್ಸ್ನ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಎನರ್ಜಿ ಕಾಂಪ್ಯಾಕ್ಟ್ಸ್, ಅದರ ಹೆಸರೇ ಹೇಳ್ತಾ ಇದೆ, ಇದು ಎನರ್ಜಿಯ ವಿಷಯದಲ್ಲಿರುವಂತ ಒಂದು ಕಾಂಪ್ಯಾಕ್ಟ್ ಆಗಿದೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಸಂಸ್ಥೆ, ಈಗ NTPCಯನ್ನೇ ತೆಗೆದುಕೊಳ್ಳೋಣ, ಈ ಸಂಸ್ಥೆ ಎನರ್ಜಿಯ ವಿಷಯದಲ್ಲಿ, ಕ್ಲೀನ್ ಎನರ್ಜಿಯ ವಿಷಯದಲ್ಲಿ, ರಿನ್ಯೂವಬಲ್ ಎನರ್ಜಿಯ ವಿಷಯದಲ್ಲಿ, ಎನರ್ಜಿ ಎಫಿಷಿಯನ್ಸಿಯ ವಿಷಯದಲ್ಲಿ ತನ್ನ ಕಡೆಯಿಂದ ಒಂದು ಟಾರ್ಗೆಟ್ ಅನ್ನ ಹಾಕೊಳ್ಳುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಗವರ್ನಮೆಂಟ್ ಅಲ್ಲ, ಒಂದು ವಾಲಂಟೀರ್ ಆಗಿ ಒಂದು ಸಂಸ್ಥೆ ಹಾಕೊಳ್ತಾ ಇರುವಂತಹ ಕಮಿಟ್ಮೆಂಟ್ ಅಥವಾ ಟಾರ್ಗೆಟ್ ಇದಾಗಿದೆ. ಈಗ ಈ ಟಾರ್ಗೆಟ್ ಅನ್ನ ಮತ್ತು ಆ ಒಂದು ಸಂಸ್ಥೆ ತೆಗೆದುಕೊಳ್ತಾ ಇರುವಂತಹ ಸ್ಟೆಪ್ಸ್ ಅನ್ನ ಒಂದು ಪ್ಲಾಟ್ಫಾರ್ಮ್ಗೆ ತರಬೇಕು. ಆ ಪ್ಲಾಟ್ಫಾರ್ಮೇ ಈ ಎನರ್ಜಿ ಕಾಂಪ್ಯಾಕ್ಟ್ ಆಗಿದೆ. ಸೊ ಎನರ್ಜಿ ಕಾಂಪ್ಯಾಕ್ಟ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಅಲ್ಲಿ ವಾಲಂಟರಿ ಕಮಿಟ್ಮೆಂಟ್ಸ್ ಏನಿರ್ತವೆ, ಸಂಸ್ಥೆಗಳದು, NGOಗಳದು, ನಾನ್ ಸ್ಟೇಟ್ ಆಕ್ಟರ್ಸ್ದು, ಅವರೆಲ್ಲರ ಕಮಿಟ್ಮೆಂಟ್ಸ್ ಎನರ್ಜಿಯ ವಿಷಯದಲ್ಲಿ ಇರುವಂತ, ರಿನ್ಯೂವಬಲ್ ಎನರ್ಜಿಯ ವಿಷಯದಲ್ಲಿ ಇರುವಂತ ಆ ಕಮಿಟ್ಮೆಂಟ್ಸ್ ಗಳನ್ನ ಒಂದು ಕಡೆ ತರಲಾಗುತ್ತೆ. ಆ ಕಮಿಟ್ಮೆಂಟ್ಸ್ನ ವಿಷಯದಲ್ಲಿ ಅವರು ಹಾಕ್ತಾ ಇರುವಂತಹ ಎಫರ್ಟು, ಅದರಿಂದ ಬರ್ತಾ ಇರುವಂತಹ ಔಟ್ಕಮ್ ಎಲ್ಲವನ್ನ ಒಂದು ಪ್ಲಾಟ್ಫಾರ್ಮ್ಗೆ ತರಲಾಗುತ್ತೆ. ಅದೇ ನಮಗೆ ಈ ಎನರ್ಜಿ ಕಾಂಪ್ಯಾಕ್ಟ್. ಈ ಎನರ್ಜಿ ಕಾಂಪ್ಯಾಕ್ಟ್ ಅನ್ನುವಂತ ಈ ಪ್ಲಾಟ್ಫಾರ್ಮ್ ಅನ್ನ UN Energy ಅನ್ನುವಂತ ಈ ಸಂಸ್ಥೆ ಡೆವಲಪ್ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ಕಂಪನಿಗಳನ್ನ ಸಂಸ್ಥೆಗಳನ್ನ ಈ ಕಾಂಪ್ಯಾಕ್ಟ್ಸ್ಗೆ ತರ್ತಾ ಇದೆ. ಈಗ UN ಹೇಳುತ್ತೆ ಈ ಚಿತ್ರದ ಮುಖಾಂತರವಾಗಿ, ಎನರ್ಜಿ ಕಾಂಪ್ಯಾಕ್ಟ್ ಅನ್ನೋದು
ವಾಲಂಟರಿ ಕಮಿಟ್ಮೆಂಟ್ಸ್ ಅನ್ನ ಒಂದು ಪ್ಲಾಟ್ಫಾರ್ಮ್ಗೆ ತರುವಂತ ಇನಿಷಿಯೇಟಿವ್ ಆಗಿದೆ. ಈ ಎನರ್ಜಿ ಕಾಂಪ್ಯಾಕ್ಟ್ಸ್ ಅನ್ನೋದು SDG No. 7 ಏನಿದೆ ಎನರ್ಜಿಯ ವಿಷಯದಲ್ಲಿ ಇರುವಂತದ್ದು, ಅದರ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಾಗತ್ತೆ. ಯಾರು ಈ ಕೆಲಸವನ್ನ ಮಾಡೋದು? ಇಲ್ಲಿ ವಾಲಂಟರಿ ಕಮಿಟ್ಮೆಂಟ್ಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅನ್ನ ಇನ್ವಾಲ್ವ್ ಮಾಡಲಾಗತ್ತೆ. ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ ಗವರ್ನಮೆಂಟು ಬರುತ್ತೆ, ಬಿಸ್ನೆಸ್ ಕ್ಲಾಸು ಬರುತ್ತೆ, ಸಿವಿಲ್ ಸೊಸೈಟಿಯೂ ಬರುತ್ತೆ, ಮಲ್ಟಿ ಸ್ಟೇಕ್ ಹೋಲ್ಡರ್ಸ್, ಯುತ್ತು, ಅಕಾಡೆಮಿಯಾ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಈ ಒಂದು ಕಾಂಪ್ಯಾಕ್ಟ್ಸ್ ಅಲ್ಲಿ. ನಂತರ ಹೇಗೆ ಈ ಕಾಂಪ್ಯಾಕ್ಟ್ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ, NDC ಆಗಿರಬಹುದು, INDC ಅಂತ ನಾವೇನು ಡಿಸ್ಕಸ್ ಮಾಡ್ತೀವಿ ಅವುಗಳಾಗಿರಬಹುದು, SDGs ಆಗಿರಬಹುದು, ಎಲ್ಲವನ್ನ ಲಿಂಕ್ ಮಾಡಿ ಈ ಕಮಿಟ್ಮೆಂಟ್ಸ್ ಗಳಿಗೆ ಲಿಂಕ್ ಮಾಡಿ ಕೊಡಲಾಗುತ್ತೆ. ಇಲ್ಲಿ ನೀವು INDC ಮತ್ತು ಈ ಎನರ್ಜಿ ಕಾಂಪ್ಯಾಕ್ಟ್ಸ್ ಏನಿದಾವೆ ಎರಡನ್ನ ನೀವು ಕಂಪೇರ್ ಮಾಡೋದಾದ್ರೆ, INDC ಪ್ಯಾರಿಸ್ ಅಗ್ರಿಮೆಂಟಿನ ಅಡಿಯಲ್ಲಿ ನಾವು INDCs ಅನ್ನ ತರ್ತೀವಿ, ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅನ್ನ ತರ್ತೀವಿ. ಆದರೆ ಈ ಎನರ್ಜಿ ಕಾಂಪ್ಯಾಕ್ಟ್ಸ್ ಅನ್ನೋದು SDGs ಸಂಬಂಧಪಟ್ಟಿದ್ದು ಆಗಿದೆ, ಪ್ಯಾರಿಸ್ ಅಗ್ರಿಮೆಂಟ್ಗೂ ಸಂಬಂಧಪಟ್ಟಿದ್ದು ಆಗಿದೆ. ಜೊತೆಗೆ INDC ಅನ್ನೋದು ಸ್ಟೇಟ್ಗಳಿಂದ ದೇಶಗಳಿಂದ ಮಾಡಿರುವಂತಹ ಪ್ಲೆಡ್ಜ್ ಅಥವಾ ಒಂದು ಪ್ರಾಮಿಸ್ ಆಗಿದೆ. ದೇಶಗಳು ಹೇಳ್ತಾ ಇದ್ದಾವೆ ಈ INDCಯಲ್ಲಿ ತಾವು ಅನೌನ್ಸ್ ಮಾಡಿರುವಂತಹ ಟಾರ್ಗೆಟ್ಗಳು ಏನಿದಾವೆ ಅವುಗಳನ್ನು ನಾವು ಅಚೀವ್ ಮಾಡ್ತೀವಿ ಅಂತ. ಅಂದ್ರೆ ಇಲ್ಲಿ ಗವರ್ನಮೆಂಟ್ಗಳು ಇನ್ವಾಲ್ವ್ ಆಗಿದ್ದಾವೆ, ಅದೇ ಎನರ್ಜಿ ಕಾಂಪ್ಯಾಕ್ಟ್ ಅಲ್ಲಿ ಆದ್ರೆ ಪ್ರೈವೇಟ್ ಸೆಕ್ಟರ್ ಕೂಡ ಇನ್ವಾಲ್ವ್ ಆಗುತ್ತೆ, ಬಿಸ್ನೆಸ್ ಕ್ಲಾಸ್ ಕೂಡ ಇನ್ವಾಲ್ವ್ ಆಗುತ್ತೆ, ಸಿವಿಲ್ ಸೊಸೈಟಿ ಕೂಡ ಇನ್ವಾಲ್ವ್ ಆಗುತ್ತೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಆಗ್ತಾರೆ ಎನರ್ಜಿ ಕಾಂಪ್ಯಾಕ್ಟ್ ಅಲ್ಲಿ. INDCಯಲ್ಲಿ ಆದ್ರೆ ಗವರ್ನಮೆಂಟ್ ಹೆಚ್ಚಿನದಾಗಿ ಇನ್ವಾಲ್ವ್ ಆಗ್ತಿರೋದು. ಜೊತೆಗೆ INDCಗಳು ಪ್ಯಾರಿಸ್ ಅಗ್ರಿಮೆಂಟಿನ ಅಡಿಯಲ್ಲಿ INDCಗಳು ಲೀಗಲಿ ಬೈಂಡಿಂಗ್ ಆಗಿದಾವೆ. ಆದರೆ ಈ ಚಿತ್ರದಲ್ಲಿ ನಾವು ಒಬ್ಸರ್ವ್ ಮಾಡಬಹುದು ಎನರ್ಜಿ ಕಾಂಪ್ಯಾಕ್ಟ್ಗಳು ವಾಲಂಟರಿ ಕಮಿಟ್ಮೆಂಟ್ಸ್ಗಳು ಆಗಿದಾವೆ. ಸ್ವಯಂ ಪ್ರೇರಿತವಾಗಿ ಬಿಸ್ನೆಸ್ ಕ್ಲಾಸ್ ಅಥವಾ ಕಂಪನಿಗಳು ಮುಂದೆ ಬಂದು ಈ ಕಮಿಟ್ಮೆಂಟ್ಸ್ಗಳನ್ನ ಹಾಕೊಂಡಿರೋದು ಎನರ್ಜಿಯ ವಿಷಯದಲ್ಲಿ, ರಿನ್ಯೂವಬಲ್ ಎನರ್ಜಿಯ ವಿಷಯದಲ್ಲಿ, ಎನರ್ಜಿ ಎಫಿಷಿಯನ್ಸಿಯ ವಿಷಯದಲ್ಲಿ ತಾವು ಹಾಕೊಂಡಿರೋದು, ಸ್ವಯಂ ಪ್ರೇರಿತವಾಗಿ ಹಾಕೊಂಡಿರೋದು ಈ ಕಮಿಟ್ಮೆಂಟ್ಸ್ಗಳನ್ನ. ಆ ಕಮಿಟ್ಮೆಂಟ್ಸ್ಗಳನ್ನ ಮತ್ತು ಔಟ್ಕಮ್ ಅನ್ನ, ಎಫರ್ಟ್ ಅನ್ನ ಎಲ್ಲವನ್ನ ಒಂದು ಕಡೆ ತರುವಂತ ಇನಿಷಿಯೇಟಿವ್ ಈ ಎನರ್ಜಿ ಕಾಂಪ್ಯಾಕ್ಟ್ ಆಗಿದೆ. ಈಗ ಇಂಡಿಯಾದ ಕಡೆಯಿಂದ ಈ ಎನರ್ಜಿ ಕಾಂಪ್ಯಾಕ್ಟ್ಗೆ ಜಾಯ್ನ್ ಆದಂತ, ಎನರ್ಜಿ ಕಾಂಪ್ಯಾಕ್ಟ್ ಗೋಲ್ಸ್ ಗಳನ್ನ ಡಿಕ್ಲೇರ್ ಮಾಡಿದಂತ ಮೊಟ್ಟ ಮೊದಲನೆಯ ಎನರ್ಜಿ ಕಂಪನಿ ಈ NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಗಿದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ವಾರ ನಮಗೆ ಮತ್ತೆ ಗ್ರೀನ್ ಹೈಡ್ರೋಜನ್ ಸುದ್ದಿಯಲ್ಲಿದೆ. ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕ್ಲೀನ್ ಎನರ್ಜಿಯನ್ನ ನಾವಿವತ್ತು ಪಡ್ಕೊಳ್ಬೇಕು ಅಂತಂದ್ರೆ, ಇಂಡಿಯಾದ ಎನರ್ಜಿ ಸೆಕ್ಟರ್ ಕ್ಲೀನ್ ಎನರ್ಜಿ ಕಡೆಗೆ ಟ್ರಾನ್ಸಿಷನ್ ಅನ್ನ ಹೊಂದಬೇಕು ಅಂತಂದ್ರೆ ಗ್ರೀನ್ ಹೈಡ್ರೋಜನ್ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈಗಾಗಲೇ ನಾವು ಈ ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಈ ಗ್ರೀನ್ ಹೈಡ್ರೋಜನ್ ನ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದೀವಿ, ಈ ಚಿತ್ರದ ಮುಖಾಂತರವಾಗಿ ಡಿಸ್ಕಸ್ ಮಾಡಿದೀವಿ. ಸೊ ಒಂದು ಬಾರಿ ನೀವು ನಿಮ್ಮ ನೋಟ್ಸ್ ಅನ್ನ ತೆಗೆದು ಈ ಒಂದು ಟಾಪಿಕ್ ಅನ್ನ ರಿವೈಸ್ ಮಾಡಿ. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ ಗೆ ಶಿಫ್ಟ್ ಆಗೋದಿದ್ರೆ, ಮುಂಬೈ ಪೊಲೀಸು ಕಳೆದ 2 ವಾರಗಳಲ್ಲಿ 2 ಬಾರಿ ಸೀಸ್ ಮಾಡಿದರೆ ಆಂಬರ್ ಗ್ರೀಸ್ ಅಥವಾ ಅದನ್ನೇ ನಾವು ವೇಲ್ ವೊಮಿಟ್ ಅಂತ ಕೂಡ ಕರಿತೀವಿ, ಇದನ್ನ ಇಲ್ಲೀಗಲ್ ಟ್ರೇಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ. ಅದರ ಹಿನ್ನೆಲೆಯಲ್ಲೇ ಇಂಡಿಯನ್ ಎಕ್ಸ್ಪ್ರೆಸ್ನ ಈ ಆರ್ಟಿಕಲ್ ಅಲ್ಲಿ ಆಂಬರ್ ಗ್ರೀಸ್ ಅಥವಾ ಇದನ್ನೇ ನಾವು ವೇಲ್ ವೊಮಿಟ್ ಅಂತ ಕೂಡ ಕರಿತೀವಿ, ಇದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೇಲ್ ವೊಮಿಟ್ ಅಥವಾ ಆಂಬರ್ ಗ್ರೀಸ್ ಅನ್ನುವಂತ ಈ ಅಂಶದ ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಬಹುದು. ಈ ಒಂದು ಅಂಶ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದ್ರೆ, ಈ ಒಂದು ವೇಲ್ ಅನ್ನು ನೀವು ಅಬ್ಸರ್ವ್ ಮಾಡಿ, ಇದನ್ನು ನಾವು ಸ್ಪರ್ಮ್ ವೇಲ್ ಅಂತ ಕರಿತೀವಿ. ಈ ಒಂದು ಪ್ರಾಣಿ ಆಹಾರವನ್ನ ಸೇವಿಸಿದಾಗ ಆ ಆಹಾರ ಏನಾದರೂ ಡೈಜೆಸ್ಟ್ ಆಗಿಲ್ಲ ಅಂತಂದ್ರೆ, ಜೀರ್ಣ ಆಗಿಲ್ಲ ಅಂತಂದ್ರೆ, ಆಗ ಆ ಆಹಾರವನ್ನ ಈ ಸ್ಪರ್ಮ್ ವೇಲು ಹೊರಗಾಕತ್ತೆ. ಹೊರಗಾಕೋದಕ್ಕಿಂತ ಮುಂಚೆ ಈ ಒಂದು ವೇಲಿನ ದೇಹದ ಸಾಕಷ್ಟು ಎಂಜೈಮ್ಸ್ ಬಂದು ಈ ಆಹಾರವನ್ನ ಸುತ್ತುವರೆದಿರ್ತವೆ. ಆ ಸಂದರ್ಭದಲ್ಲಿ ಈ ಆಹಾರ ಡೈಜೆಸ್ಟ್ ಆಗದೇ ಇರುವಂತ ಆಹಾರ ಏನಿದೆ ಇದು ಒಂದು ರೂಪವನ್ನ ತಾಳುತ್ತೆ, ಅದನ್ನೇ ನಾವಿಲ್ಲಿ ವೇಲ್ ವೊಮಿಟ್ ಅಂತ ಕರಿತಾ ಇದ್ವಿ. ವೇಲ್ ವೊಮಿಟ್ ಅಂತ ಯಾಕೆ ಹೆಸರನ್ನ ಕೊಟ್ವಿ, ಯಾಕೆ ಅಂತಂದ್ರೆ ಡೈಜೆಸ್ಟ್ ಆಗದೇ ಇರುವಂತ ಈ ಆಹಾರವನ್ನ ವೇಲ್ ವೊಮಿಟ್ ಮಾಡಿದಾಗ ಬಂದಿರುವಂತ ಅಂಶ ಇದಾಗಿದೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಅಂಶವನ್ನ ಯಾಕೆ ಇಷ್ಟರ ಮಟ್ಟಿಗೆ ನಾವು ಡಿಸ್ಕಸ್ ಮಾಡ್ತಿದೀವಿ ಅಂತಂದ್ರೆ, ಇದು ಇವತ್ತು ಸಾಕಷ್ಟು ಕಾಸ್ಟ್ ಅನ್ನ ಹೊಂದಿದೆ, ಗೋಲ್ಡ್ ಗಿಂತನೂ ಹೆಚ್ಚಿನ ಬೆಲೆಯನ್ನ ಹೊಂದಿದೆ ಇದು ಇವತ್ತು ಮಾರ್ಕೆಟ್ ಅಲ್ಲಿ, ಯಾಕೆ ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ವೇಲ್ ವೊಮಿಟ್ ಅಥವಾ ಆಂಬರ್ ಗ್ರೀಸ್ ಅನ್ನೋದು ಸ್ಪರ್ಮ್ ವೇಲ್ ಅಂತ ಈ ವೇಲಿನ ಇಂಟೆಸ್ಟೈನ್ ಅಲ್ಲಿ ಒರಿಜಿನೇಟ್ ಆಗುತ್ತೆ. ಸ್ಪರ್ಮ್ ವೇಲ್ಗಳು ಕೇವಲ 1% ಆಫ್ ದಿ ಸ್ಪರ್ಮ್ ವೇಲ್ಗಳಿಂದ ಮಾತ್ರನೇ ಇದು ಈ ಆಂಬರ್ ಗ್ರೀಸ್ ಅನ್ನೋದು ಇವತ್ತು ಪ್ರೊಡ್ಯೂಸ್ ಆಗ್ತಾ ಇರೋದು. ಇದು ಸ್ಪರ್ಮ್ ವೇಲ್ಗಳ ಹೊಟ್ಟೆಯಿಂದ ಹೊರಗಡೆ ಬಂದಾಗ ವಾಟರ್ ಬಾಡಿಯಲ್ಲಿ ಸಮುದ್ರಗಳಲ್ಲಿ ಮೇಲ್ಗಡೆ ತೇಲ್ತಾ ಇರುತ್ತೆ. ಇದನ್ನ ಮೀನುಗಾರರು ಕ್ಯಾಚ್ ಮಾಡಿ ಮಾರಾಟವನ್ನ ಮಾಡ್ತಾರೆ. ಈ ಆಂಬರ್ ಗ್ರೀಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಆಸಿಡ್ಸ್ಗಳು, ಆಲ್ಕೊಲೈಡ್ಸ್ಗಳು, ಸ್ಪೆಸಿಫಿಕ್ ಕಾಂಪೌಂಡ್ ಒಂದಿರುತ್ತೆ ಕೊಲೆಸ್ಟ್ರಾಲ್ ನಂತದ್ದು, ಆಂಬರಿನ್ ಅಂತ, ಇವೆಲ್ಲವನ್ನ ಒಳಗೊಂಡಿರುತ್ತೆ ಕೆಮಿಕಲಿ ಈ ಆಂಬರ್ ಗ್ರೀಸ್ ಅನ್ನೋದು. ಇದನ್ನ ಫ್ಲೋಟಿಂಗ್ ಗೋಲ್ಡ್ ಅಂತ ಕೂಡ ಕರೀತಾರೆ. ಯಾಕೆಂತಂದ್ರೆ 1 kg ಆಂಬರ್ ಗ್ರೀಸ್ಗೆ ಇವತ್ತು ಮಾರ್ಕೆಟ್ ಅಲ್ಲಿ ಅರೌಂಡ್ 1 crore rupees ಅಷ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇರುವಂತ ಬೆಲೆ ಆಗಿದೆ. ಆದ್ದರಿಂದನೇ ಇದನ್ನ ಫ್ಲೋಟಿಂಗ್ ಗೋಲ್ಡ್ ಅಂತ ಕರೀತಾರೆ. ಯಾಕೆ ಇದು ಫ್ಲೋಟಿಂಗ್? ಯಾಕೆಂತಂದ್ರೆ ಇಲ್ಲಿ ಸ್ಪರ್ಮ್ ವೇಲ್ಗಳು ಇದನ್ನ ಒಮಿಟ್ ಮಾಡಿದಾಗ, ಈ ವೇಲ್ ವೊಮಿಟ್ ಅಥವಾ ಆಂಬರ್ ಗ್ರೀಸ್ ಅನ್ನ ಒಮಿಟ್ ಮಾಡಿದಾಗ ಸಮುದ್ರದ ಮೇಲೆ ಇದು ತೇಲ್ತಾ ಇರುತ್ತೆ. ಅದಕ್ಕೋಸ್ಕರ ಯಾಕೆ ಇಷ್ಟರ ಮಟ್ಟಿಗೆ
ಕಾಸ್ಟ್ ಇದೆ ಈ ಒಂದು ಅಂಶಕ್ಕೆ. ಯಾಕೆ ಅಂತಂದ್ರೆ ಪರ್ಫ್ಯೂಮ್ ಮಾರ್ಕೆಟ್ ಅಲ್ಲಿ ಇದನ್ನ ಬಳಕೆ ಮಾಡ್ತಾರೆ ಅದಕ್ಕೋಸ್ಕರ. ಅದರಲ್ಲೂ ದುಬೈನಂತ ಪ್ರದೇಶಗಳಲ್ಲಿ ಈ ಆಂಬರ್ಗರಿಸ್ ಗೆ ಮತ್ತು ಅದರಿಂದ ಉತ್ಪಾದನೆ ಆಗಿರುವಂತಹ ಪರ್ಫ್ಯೂಮ್ ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರನೇ ಇವತ್ತು ಇದು ಇಷ್ಟರ ಮಟ್ಟಿಗೆ ಕಾಸ್ಟ್ ಅನ್ನ ಹೊಂದಿರು. ಜೊತೆಗೆ ಅಗರಬತ್ತಿಯಲ್ಲಿ ಕೂಡ ಬಳಕೆ ಮಾಡಲಾಗ್ತಾ ಇತ್ತು ಈಜಿಪ್ಟ್ ಅಲ್ಲಿ ಪುರಾತನ ಕಾಲದಲ್ಲಿ ಅನ್ನುವಂತ ಅಂಶ ಕೂಡ ಇದೆ. ಟ್ರೆಡಿಷನಲ್ ಮೆಡಿಸಿನ್ಸ್ ಅಲ್ಲಿ ಕೂಡ ಬಳಕೆ ಮಾಡ್ತಾರೆ ಅನ್ನುವಂತ ನಂಬಿಕೆ ಇದೆ. ಜೊತೆಗೆ ಸ್ಪೈಸ್ ಆಗಿ ಅಂದ್ರೆ ಮಸಾಲೆ ಪದಾರ್ಥವಾಗಿ ಕೂಡ ಬಳಕೆ ಮಾಡ್ತಾರೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಡಿಮ್ಯಾಂಡ್ ಇರೋದ್ರಿಂದನೇ, ಸ್ಪೆಸಿಫಿಕ್ ಆಗಿ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದನೇ ಈಗ ಸದ್ಯಕ್ಕೆ ಈ ಆಂಬರ್ಗ್ರೀಸ್ ಅಥವಾ ವೇಲ್ ವೊಮಿಟ್ ಏನಿದೆ ಇದನ್ನ ಇಲ್ಲೀಗಲ್ ಆಗಿ ಸ್ಮಗಲ್ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಆಂಬರ್ಗ್ರೀಸ್ ಅನ್ನುವಂತ ಪದವನ್ನ ಕೊಟ್ಟು ಇನ್ ಕೇಸ್ ಕ್ವೆಶನ್ ಏನಾದರೂ ಕೇಳಿದ್ರೆ ಇದು ವೇಲ್ ವೊಮಿಟ್ ಆಗಿದೆ, ಸ್ಪರ್ಮ್ ವೇಲ್ ಅನ್ನುವಂತ ಒಂದು ವೇಲ್ ವೊಮಿಟ್ ಮಾಡಿದಾಗ ಜೀರ್ಣ ಆಗದೇ ಇರುವಂತ ಆಹಾರವನ್ನ ವೊಮಿಟ್ ಮಾಡಿದಾಗ ಹೊರಬರುವಂತ ಒಂದು ಅಂಶ ಇದಾಗಿದೆ. ಇಷ್ಟು ನಿಮ್ಗೆ ನೆನಪಿದ್ರೆ ಸಾಕಾಗತ್ತೆ. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಬರ್ನಾಡಿ ಸ್ಯಾಂಕ್ಚುರಿಯಲ್ಲಿ ಇತ್ತೀಚೆಗೆ ಟೈಗರ್ಸ್ ಅನ್ನ ಸ್ಪಾಟ್ ಮಾಡಲಾಗಿದೆ ಅಂತ. ಅಸ್ಸಾಂ ಅಲ್ಲಿ ಲೊಕೇಟ್ ಆಗಿರುವಂತ ಈ ಬರ್ನಾಡಿ ಸ್ಯಾಂಕ್ಚುರಿ ಮ್ಯಾಪ್ ಅಲ್ಲಿ ನಾವು ಒಬ್ಸರ್ವ್ ಮಾಡೋಣ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಯಾಕೆ ಅಂತಂದ್ರೆ UPSC ಆಗಾಗ್ಗೆ ಸುದ್ದಿಯಲ್ಲಿರುವಂತಹ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಗಳನ್ನ ಒಂದು ಕಡೆ ಕೊಟ್ಟು ಎಲ್ಲಿ ಲೊಕೇಟ್ ಆಗಿದಾವೆ ಅಥವಾ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದಾವೆ ಅಂತ ಇನ್ನೊಂದು ಕಡೆ ಕೊಟ್ಟು ಮ್ಯಾಚ್ ಮಾಡ್ಲಿಕ್ಕೆ ಕೇಳುತ್ತೆ ಅದಕ್ಕೋಸ್ಕರ. ಸೊ ಈ ಮ್ಯಾಪ್ ಅನ್ನ ನೀವು ಒಬ್ಸರ್ವ್ ಮಾಡಿದ್ರೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಅಸ್ಸಾಂ ಅಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ ಗಳನ್ನ ಟೈಗರ್ ರಿಸರ್ವ್ ಗಳನ್ನ ಅಬ್ಸರ್ವ್ ಮಾಡಿದೀವಿ ಈ ಮ್ಯಾಪಿನ ಮುಖಾಂತರವಾಗಿ. ಈಗ ನಮಗೆ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಬರ್ನಾಡಿ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ ಅದು ಅಸ್ಸಾಮಿನ ಈ ಒಂದು ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ಲಿ ಭೂತಾನಿನ ಜೊತೆಗೆ ಬಾರ್ಡರ್ ನ ಹೊಂದಿರುವಂತ ಈ ಒಂದು ಏರಿಯಾದಲ್ಲಿ ಲೊಕೇಟ್ ಆಗಿದೆ ಈ ವೈಲ್ಡ್ ಲೈಫ್ ಸ್ಯಾಂಚುರಿ. ಒನ್ ಆಫ್ ದಿ ಸ್ಮಾಲೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂತಾನೆ ಹೇಳಬಹುದು. ಅರೌಂಡ್ 26 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾವನ್ನ ಹೊಂದಿರುವಂತ ವೈಲ್ಡ್ ಲೈಫ್ ಸ್ಯಾಂಚುರಿ ಇದಾಗಿದೆ. ಈ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ ಪಿಗ್ಮಿ ಹಾಕ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಸೊ ಒಟ್ಟಾರೆಯಾಗಿ ಈ ಬರ್ನಾಡಿಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿ ಲೊಕೇಟ್ ಆಗಿದೆ ಈ ಒಂದು ಪಾಯಿಂಟ್ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ, ಅಸ್ಸಾಂ ಅಲ್ಲಿ ಲೊಕೇಟ್ ಆಗಿರೋದು. ನಂತರ ಡೌನ್ ಟು ಅರ್ತ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ಗುಯಿಂಡಿ ನ್ಯಾಷನಲ್ ಪಾರ್ಕ್ ಚೆನ್ನೈಗೆ ಇವತ್ತು ಸಾಕಷ್ಟು ಎಕೋಸಿಸ್ಟಮ್ ಸರ್ವಿಸಸ್ ಅನ್ನ ಕೊಡ್ತಾ ಇದೆ ಅಂತ. ಒಂದು, ಈ ಗುಯಿಂಡಿ ನ್ಯಾಷನಲ್ ಪಾರ್ಕಿನ ಬಗ್ಗೆ ಡಿಸ್ಕಸ್ ಮಾಡಬೇಕು. ಎರಡನೇದಾಗಿ ಈ ಎಕೋಸಿಸ್ಟಮ್ ಸರ್ವಿಸಸ್ ಅಂದ್ರೆ ಏನು ಇವುಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ಮೊದಲಿಗೆ ಎಕೋಸಿಸ್ಟಮ್ ಸರ್ವಿಸಸ್ ಅನ್ನೇ ನೋಡೋಣ. ಅದರ ಹೆಸರೇ ಹೇಳ್ತಾ ಇದೆ, ಎಕೋಸಿಸ್ಟಮ್ ನಮಗೆ ಕೊಡುವಂತ ಸರ್ವಿಸಸ್. ಈ ಸರ್ವಿಸಸ್ ಗಳನ್ನ ನಾವು ಸ್ಟಡಿ ಪರ್ಪಸ್ಗೋಸ್ಕರ ನಾಲ್ಕು ವಿಭಾಗದಲ್ಲಿ ಅಧ್ಯಯನ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಈ ನಾಲ್ಕು ವಿಭಾಗಗಳನ್ನ ಸೆಪರೇಟ್ ಆಗಿ UPSC ಕೇಳುವಂತ ಸಾಧ್ಯತೆ ಇದೆ. ಸೊ ನೆನ್ಪಿಟ್ಕೊಳ್ಳೋಣ. ಮೊದಲನೆಯದಾಗಿ ರೆಗ್ಯುಲೇಟಿಂಗ್ ಸರ್ವಿಸಸ್. ಎಕೋಸಿಸ್ಟಮ್ ನಮಗೆ ಕೊಡುವಂತ ರೆಗ್ಯುಲೇಟಿಂಗ್ ಸರ್ವಿಸಸ್ ಅಂತಂದ್ರೆ ರೆಗ್ಯುಲೇಟ್ ಮಾಡುವಂತದ್ದು, ಏರ್ ಕ್ವಾಲಿಟಿಯನ್ನ ರೆಗ್ಯುಲೇಟ್ ಮಾಡುವಂತದ್ದು. ಪೊಲ್ಯೂಷನ್ ಆಗಿದೆ ಆದ್ರೆ ಕಡಿಮೆ ಆಗುತ್ತೆ, ಯಾವಾಗ ಮಾರುತಗಳು ಬೀಸಿದಾಗ. ಏರ್ ಕ್ವಾಲಿಟಿಯನ್ನ ರೆಗ್ಯುಲೇಟ್ ಮಾಡುವಂತದ್ದು, ಕ್ಲೈಮೇಟ್ ಅನ್ನ ರೆಗ್ಯುಲೇಟ್ ಮಾಡುವಂತದ್ದು, ವಾಟರ್ ರನ್ ಆಫ್ ಅನ್ನ ರೆಗ್ಯುಲೇಟ್ ಮಾಡುವಂತದ್ದು, ಎರೋಷನ್ ಅನ್ನ ರೆಗ್ಯುಲೇಟ್ ಮಾಡುವಂತದ್ದು, ನ್ಯಾಚುರಲ್ ಹಜಾರ್ಡ್ ಗಳನ್ನ ಪ್ರಕೃತಿ ವಿಕೋಪಗಳನ್ನ ರೆಗ್ಯುಲೇಟ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ನಮ್ಮ ಕೋಸ್ಟಲ್ ಏರಿಯಾಗಳಲ್ಲಿರುವಂತಹ ಮ್ಯಾಂಗ್ರೋವ್ಗಳು ಸಾಕಷ್ಟು ಶಾಕ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತವೆ. ಸೈಕ್ಲೋನ್ ಆಗಿರಬಹುದು, ಸುನಾಮಿ ಆಗಿರಬಹುದು, ಇಂಥ ವಿಕೋಪಗಳು ಬಂದಾಗ ಶಾಕ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ. ಇಂಥ ರೆಗ್ಯುಲೇಟಿಂಗ್ ಸರ್ವಿಸಸ್ ಅನ್ನ ಎಕೋಸಿಸ್ಟಮ್ ನಮಗೆ ಕೊಡ್ತಾ ಇದೆ. ಈ ರೆಗ್ಯುಲೇಟಿಂಗ್ ಸರ್ವಿಸಸ್ ಅಲ್ಲಿ ಪಾಲಿನೇಷನ್ ಕೂಡ ಒಂದಾಗಿದೆ. ಸೊ ಒಟ್ಟಾರೆಗೆ ರೆಗ್ಯುಲೇಟಿಂಗ್ ಸರ್ವಿಸಸ್ ಏನಿದಾವೆ ಇವುಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಸಪೋರ್ಟಿಂಗ್ ಸರ್ವಿಸಸ್. ಸಪೋರ್ಟಿಂಗ್ ಸರ್ವಿಸಸ್ ಅಂತಂದ್ರೆ ಎಕೋಸಿಸ್ಟಮ್ ಅನ್ನ, ಬಯೋಸ್ಪಿಯರ್ ಅಥವಾ ಜೀವ ವಲಯ ಅಂತೇನಿದೆ ಇದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಸರ್ವಿಸಸ್ ಅನ್ನ ಎಕೋಸಿಸ್ಟಮ್ ಕೊಡ್ತಾ ಇದೆ. ಇವತ್ತು ಜೀವ ವಲಯ ಅಥವಾ ಬಯೋಸ್ಪಿಯರ್ ಅಂತೇನಿದೆ ಇದು ಸರ್ವೈವ್ ಆಗಬೇಕು ಅಂತಂದ್ರೆ ಇದಕ್ಕೆ ಬೇಕಾಗಿರುವಂತಹ ಸರ್ವಿಸಸ್ ಗಳು, ಫಾರ್ ಎಕ್ಸಾಂಪಲ್ ವಾಟರ್ ಸೈಕ್ಲಿಂಗ್ ಆಗಿರಬಹುದು. ವಾಟರ್ ಸೈಕ್ಲಿಂಗ್ ಆಗಿಲ್ಲ ಅಂತಂದ್ರೆ ಮೋಡಗಳು ಆಗುದಿಲ್ಲ, ಮಳೆ ಬರುವುದಿಲ್ಲ, ಫ್ರೆಶ್ ವಾಟರ್ ಸಿಗುವುದಿಲ್ಲ. ಅದೇ ರೀತಿಯಾಗಿ ಸಾಯಿಲ್ ಫಾರ್ಮೇಷನ್ ಆಗಿರಬಹುದು, ಸಾಯಿಲ್ ಫಾರ್ಮೇಷನ್ನೇ ಆಗಿಲ್ಲ ಅಂತಂದ್ರೆ ಲಿಥೋಸ್ಪಿಯರ್ ಅಲ್ಲಿರುವಂತಹ ಬಯೋ ಅಂಶ ಏನಿದೆ ಅದು ನಮಗೆ ಸಿಗುವುದಿಲ್ಲ. ನಂತರ ಫೋಟೋಸಿಂಥೆಸಿಸ್ ಆಗಿರಬಹುದು, ನ್ಯೂಟ್ರಿಯಂಟ್ ಸೈಕ್ಲಿಂಗ್ ಆಗಿರಬಹುದು, ಇವೆಲ್ಲವೂ ನಮಗೆ ಇಲ್ಲಿ ಬಯೋಸ್ಪಿಯರ್ ಅಥವಾ ಜೀವ ವಲಯ ಏನಿದೆ ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟಿಂಗ್ ಸರ್ವಿಸಸ್ ಆಗಿದಾವೆ. ಇವೆಲ್ಲವನ್ನ ನಮಗೆ ಎಕೋಸಿಸ್ಟಮ್ ಕೊಡ್ತಾ ಇದೆ. ನಂತರ ಪ್ರಾವಿಷನಿಂಗ್ ಸರ್ವಿಸಸ್. ಪ್ರಾವಿಷನಿಂಗ್ ಅಂತಂದ್ರೆ ಫುಡ್ಡು, ಫೈಬರು, ಬಯೋಮಾಸು, ಫಿಯಲ್ಲು, ಫ್ರೆಶ್ ವಾಟರು, ನ್ಯಾಚುರಲ್ ಮೆಡಿಸಿನ್ಸು, ಇವೆಲ್ಲವೂ ನಮಗೆ ಎಕೋಸಿಸ್ಟಮ್ ಕೊಡ್ತಾ ಇರುವಂತಹ ಪ್ರಾವಿಷನ್ಸು. ಸೊ ಇವೆಲ್ಲವೂ ಪ್ರಾವಿಷನಿಂಗ್ ಸರ್ವಿಸಸ್ ಆಗ್ತವೆ. ನಂತರ ಕಲ್ಚರಲ್ ಸರ್ವಿಸಸ್. ಸಾಂಸ್ಕೃತಿಕವಾಗಿ ಎಕೋಸಿಸ್ಟಮ್ ನಮಗೆ ಕೊಡುವಂತಹ ಸರ್ವಿಸಸ್, ಎಥಿಕಲ್ ವ್ಯಾಲ್ಯೂಸ್ ಆಗಿರಬಹುದು, ಎಕ್ಸಿಸ್ಟೆನ್ಸ್ ವ್ಯಾಲ್ಯೂಸ್ ಆಗಿರಬಹುದು, ರೀಕ್ರಿಯೇಷನ್, ಎಕೋ ಟೂರಿಸಂ, ಇವೆಲ್ಲವೂ ನಮಗೆ ಕಲ್ಚರಲ್ ಸರ್ವಿಸಸ್ ಆಗ್ತವೆ ಎಕೋಸಿಸ್ಟಮ್ ಇಂದ. ಸೊ ಒಟ್ಟಾರಿಗೆ ಎಕೋಸಿಸ್ಟಮ್ ಕೊಡುವಂತ ಈ ನಾಲ್ಕು ವಿಧವಾದಂತಹ ಸರ್ವಿಸಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಸೆಪರೇಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ ಕೇಸ್ ಮೇನ್ಸ್ ಅಲ್ಲಿ ಕ್ವೆಶನ್ ಬಂದಿದ್ದರೆ ಸುಲಭವಾಗಿ ಆನ್ಸರ್ ಮಾಡ್ಲಿಕ್ಕೆ
ಆಗುತ್ತೆ. ಈಗ ಎಲ್ಲ ಸರ್ವಿಸಸ್ ಅನ್ನ ಚೆನ್ನೈಗೆ ಕೊಡ್ತಾ ಇರುವಂತ ನ್ಯಾಷನಲ್ ಪಾರ್ಕ್ ಯಾವುದು ಅಂತಂದ್ರೆ ಗುಯಿಂಡಿ ನ್ಯಾಷನಲ್ ಪಾರ್ಕ್. ಇದನ್ನ ನಾವೀಗ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಇದು ತಮಿಳುನಾಡಿನ ಮ್ಯಾಪ್. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ತಮಿಳುನಾಡಲ್ಲಿರುವಂತಹ ಮೇಜರ್ ನ್ಯಾಷನಲ್ ಪಾರ್ಕ್ ಗಳನ್ನ. ಒಂದು ಕಡೆ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಇದೆ, ಇನ್ನೊಂದು ಕಡೆ ಗಲ್ಫ್ ಆಫ್ ಮನ್ನಾರ್ ಮರೈನ್ ನ್ಯಾಷನಲ್ ಪಾರ್ಕ್ ಇದೆ. ಅದೇ ರೀತಿಯಾಗಿ ನಮಗೆ ಡಿಸ್ಕಷನ್ ಗೆ ಬೇಕಾಗಿರುವಂತ ಈ ಗುಯಿಂಡಿ ನ್ಯಾಷನಲ್ ಪಾರ್ಕ್ ಇಲ್ಲಿ ಚೆನ್ನೈನ ಸಿಟಿಯ ಒಳಗಡೆನೆ ಲೊಕೇಟ್ ಆಗಿದೆ. ಒನ್ ಆಫ್ ದಿ ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಅಂತಾನೆ ಹೇಳಬಹುದು. ಇಂಡಿಯಾದಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ ಗಳಲ್ಲಿ ಇದು ಲೊಕೇಟ್ ಆಗಿರೋದು ಚೆನ್ನೈ ಸಿಟಿಯ ಒಳಗಡೆ. ಚೆನ್ನೈ ಸಿಟಿಯ ಒಳಗಡೆ ಲೊಕೇಟ್ ಆಗಿರುವಂತ ಈ ಗುಯಿಂಡಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಅನ್ನು ನಾವು ಕಾಣಬಹುದು. ಸೊ ಒಟ್ಟಾರೆಯಾಗಿ ಗುಯಿಂಡಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಬಹುದು. ತಮಿಳುನಾಡು ಅಂತ ನಮಗೆ ನೆನಪಿರಬೇಕು. ಅಥವಾ ಚೆನ್ನೈನ ಸಿಟಿಯ ಒಳಗಡೆನೆ ಲೊಕೇಟ್ ಆಗಿದೆ, ಸಾಕಷ್ಟು ಎಕೋಸಿಸ್ಟಮ್ ಸರ್ವಿಸಸ್ ಅನ್ನ ಕೊಡ್ತಾ ಇದೆ. ಇದರ ಹತ್ತಿರದಲ್ಲೇ ಇತ್ತೀಚೆಗೆ ಒಂದು ಸ್ನೇಕ್ ಪಾರ್ಕ್ ಅನ್ನ ಕೂಡ ತರಲಾಗ್ತಾ ಇದೆ. ಇಲ್ಲಿ ನಾವು ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಅನ್ನ ಕಾಣಬಹುದು. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ನಾವು ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದಿದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಡಾರ್ಕ್ ನೆಟ್ ಅನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ನಾರ್ಕೋಟಿಕ್ಸ್ ಅನ್ನ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಈ ಮಾರಾಟ ಜಾಸ್ತಿ ಆಗಿದೆ ಅಂತ. ಜೊತೆಗೆ ಈ ಆರ್ಟಿಕಲ್ ಅಲ್ಲಿ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ಆರ್ಟಿಕಲ್ ಅನ್ನು ನೋಡೋದಕ್ಕಿಂತ ಮುಂಚೆ ನಾರ್ಕೋಟಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ, ಡ್ರಗ್ಸ್ ಬಗ್ಗೆ, ಇಲ್ಲೀಗಲ್ ಡ್ರಗ್ ಟ್ರಾಫಿಕಿಂಗ್ ನ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯುನೈಟೆಡ್ ನೇಷನ್ಸ್ ನ ಮೂರು ಕನ್ವೆನ್ಷನ್ ಗಳು ಇದಾವೆ. ಅವುಗಳಲ್ಲಿ ಮೊದಲನೆಯದು ಸಿಂಗಲ್ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ 1961 ನಲ್ಲಿ ತಂದಂತದ್ದು. ಎರಡನೆಯದು ದಿ ಕನ್ವೆನ್ಷನ್ ಆನ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ 1971 ನಲ್ಲಿ ತಂದಂತದ್ದು. ಮೂರನೆಯದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಎಗೇನ್ಸ್ಟ್ ಇಲ್ಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ 1988 ಅಲ್ಲಿ ತಂದಂತದ್ದು. ಈ ಮೂರೂ ಕನ್ವೆನ್ಷನ್ ಗಳಿಗೆ ಇಂಡಿಯಾ ಸಿಗ್ನೇಟ್ರಿ ಆಗಿದೆ, ಇಂಡಿಯಾ ಭಾಗಿಯಾಗಿದೆ ಈ ಮೂರೂ ಕನ್ವೆನ್ಷನ್ ಗಳಿಗೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇನ್ ಕೇಸ್ ಕ್ವೆಶನ್ ಕೇಳಿದೆ ಆದ್ರೆ ಈ ಕನ್ವೆನ್ಷನ್ ಗಳಲ್ಲಿ ಯಾವುದಾದ್ರೂ ಒಂದು ಕನ್ವೆನ್ಷನ್ ಅಥವಾ ಮೂರು ಕನ್ವೆನ್ಷನ್ ಗಳನ್ನ ಕೊಟ್ಟು ಇಂಡಿಯಾ ಪಾರ್ಟಿ ಹೌದೋ ಅಲ್ಲವೋ ಅಂತ ಕೇಳುವಂತ ಸಾಧ್ಯತೆ ಇದೆ. ಸೊ ಈ ಮೂರು ಕನ್ವೆನ್ಷನ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಡಿಯಾ ಈ ಮೂರು ಕನ್ವೆನ್ಷನ್ ಗಳಿಗೆ ಮೆಂಬರ್ ಆಗಿದೆ, ಇದನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ನಂತರ ಎರಡನೇದಾಗಿ ಇಲ್ಲಿ ಡ್ರಗ್ಸ್ನ ವಿಷಯದಲ್ಲಿ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅನ್ನ ಮೆನ್ಷನ್ ಮಾಡಿದರೆ, ಸೊ ಈ ಮ್ಯಾಪ್ ಅಲ್ಲಿ ಒಂದು ಬಾರಿ ಅಬ್ಸರ್ವ್ ಮಾಡೋಣ. ಗೋಲ್ಡನ್ ಕ್ರೆಸೆಂಟ್ ಎಲ್ಲಿದೆ, ಗೋಲ್ಡನ್ ಟ್ರಯಾಂಗಲ್ ಎಲ್ಲಿದೆ, ಮತ್ತು ಇಂಡಿಯಾದ ಸ್ಪೆಸಿಫಿಕ್ ಆಗಿ ಈ ಎರಡನ್ನ ಯಾಕೆ ಮೆನ್ಷನ್ ಮಾಡಿದರೆ ಆರ್ಟಿಕಲ್ ಅಲ್ಲಿ, ಇದನ್ನ ನಾವೀಗ ಡಿಸ್ಕಸ್ ಮಾಡೋಣ. ಮೊದಲಿಗೆ ಇಲ್ಲಿದೆ ನಮಗೆ ಇಂಡಿಯಾ. ಇಂಡಿಯಾದಿಂದ ನಾರ್ತ್ ವೆಸ್ಟ್ ಕಡೆಗೆ ಹೋಗಿದ್ದೆ ಆದ್ರೆ ಇಲ್ಲಿರುವಂತಹ ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಈ ಮೂರು ದೇಶಗಳಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡೋದ್ರಿಂದ, ಉತ್ಪಾದನೆ ಮಾಡಿ ಇಂಡಿಯಾದ ಮುಖಾಂತರವಾಗಿ ಸಾಕಷ್ಟು ಡ್ರಗ್ಸ್ ಅನ್ನ ಇಲ್ಲೀಗಲ್ ಆಗಿ ಸ್ಮಗಲ್ ಮಾಡೋದ್ರಿಂದ ಈ ಒಂದು ಏರಿಯಾವನ್ನ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೀತಾರೆ. ಜೊತೆಗೆ ಗೋಲ್ಡನ್ ಟ್ರಯಾಂಗಲ್ ಅಂತಂದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿರುವಂತ ಮಯನ್ಮಾರ್, ವಿಯೆಟ್ನಾಂ, ಲಾವೋಸ್ ಮತ್ತು ಥೈಲ್ಯಾಂಡ್ ಈ ನಾಲ್ಕು ದೇಶಗಳ ಈ ಒಂದು ಏರಿಯಾವನ್ನ ಗೋಲ್ಡನ್ ಟ್ರಯಾಂಗಲ್ ಅನ್ನುವಂತ ಹೆಸರಿನಿಂದ ಕರೀತಾರೆ. ಈಗ UPSC ಈಗಾಗಲೇ ಮೈನ್ಸ್ ಅಲ್ಲಿ ಒಂದು ಕ್ವೆಶನ್ ಅನ್ನ ಕೇಳಿದೆ, ಅದೇನು ಅಂತಂದ್ರೆ ಇಂಡಿಯಾ ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಈ ಎರಡರ ನಡುವೆ ಸ್ಯಾಂಡ್ವಿಚ್ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಇಂಡಿಯಾ ಯಾವ ರೀತಿಯಾಗಿ ಫೈಟ್ ಮಾಡಬೇಕು ಈ ಒಂದು ಡ್ರಗ್ ಮೆನೆನ್ಸ್ ಅನ್ನ ಅನ್ನುವಂತ ಹಿನ್ನೆಲೆಯಲ್ಲಿ ಮೈನ್ಸ್ ಅಲ್ಲಿ ಒಂದು ಕ್ವೆಶನ್ ಅನ್ನ ಈಗಾಗಲೇ ಕೇಳಿಯಾಗಿದೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಗೋಲ್ಡನ್ ಕ್ರೆಸೆಂಟ್ ಎಲ್ಲಿ ಲೊಕೇಟ್ ಆಗಿದೆ, ಯಾವ ದೇಶಗಳು ಇನ್ವಾಲ್ವ್ ಆಗಿದಾವೆ, ಈ ಗೋಲ್ಡನ್ ಟ್ರಯಾಂಗಲ್ ಎಲ್ಲಿ ಲೊಕೇಟ್ ಆಗಿದೆ, ಯಾವ ದೇಶಗಳು ಇನ್ವಾಲ್ವ್ ಆಗಿದಾವೆ, ಇಷ್ಟನ್ನ ನೀವು ಅಬ್ಸರ್ವ್ ಮಾಡಿರಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ನೆಕ್ಸ್ಟ್ ಅಂಶ ಬಂದು ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ನಾರ್ಕೋಟಿಕ್ಸ್ ಗಳ ಸೇಲ್ ಜಾಸ್ತಿ ಆಗಿರೋದು ಎಲ್ಲಿ ಅಂತಂದ್ರೆ ಡಾರ್ಕ್ ನೆಟ್ ಅಲ್ಲಿ ಅಂತ. ಈಗ ಡಾರ್ಕ್ ನೆಟ್ ಅಂದ್ರೆ ಏನು, ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇವತ್ತು ನಾವೇನು ಬಳಕೆ ಮಾಡ್ತಾ ಇದೀವಿ ಇಂಟರ್ನೆಟ್ ಅಂತ, ಆ ಇಂಟರ್ನೆಟ್ ಅನ್ನ ಈ ಐಸ್ಬರ್ಗ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಐಸ್ಬರ್ಗ್ ಅಲ್ಲಿ ಏನು ತುದಿ ನಮಗೆ ಕಾಣ್ತಾ ಇದೆ, ಈ ತುದಿಯೇ ನಾವು ಬಳಕೆ ಮಾಡ್ತಾ ಇರುವಂತ ಗೂಗಲ್, ಯಾಹೋ, ಬಿಂಗ್ ಇದೆಲ್ಲವೂ, ಇದನ್ನ ನಾವು ಸರ್ಫೇಸ್ ವೆಬ್ ಅಂತ ಕರಿತೀವಿ. ಅಂದ್ರೆ ಸರ್ಫೇಸ್ ಮೇಲೆ ನಮಗೆ ಕಾಣ್ತಾ ಇರುವಂತದ್ದು. ನಾವು ಏನು ಇನ್ಫಾರ್ಮೇಶನ್ ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ಗೂಗಲ್ ಅಲ್ಲಿ ನಮಗೆ ಸಿಗುವಂತ ಮಾಹಿತಿ ಏನಿದೆ ಅದೆಲ್ಲವೂ ನಮಗೆ ಸರ್ಫೇಸ್ ವೆಬ್ ಆಗಿದೆ. ಆದರೆ ಈ ಸರ್ಫೇಸ್ ವೆಬ್ ಅನ್ನೋದು ಎಂಟೈರ್ ಇಂಟರ್ನೆಟ್ ಅಲ್ಲಿ ಕೇವಲ 4% ಮಾತ್ರನೇ. ಅಂದ್ರೆ ನಮಗೆ ಸುಲಭವಾಗಿ ಕಾಣದೇ ಇರುವಂತ ಇನ್ನೂ 96% ಆಫ್ ದಿ ಡೀಪ್ ವೆಬ್ ಅನ್ನೋದು ಇವತ್ತು ನಮಗೆ ಆಕ್ಸೆಸಿಬಲ್ ಇಲ್ಲ. ಆಕ್ಸೆಸಿಬಲ್ ಇಲ್ಲ ಅನ್ನೋದಕ್ಕಿಂತ ಇಲ್ಲಿರುವಂತ ಮಾಹಿತಿ ಸಾಕಷ್ಟು ಪ್ರೊಟೆಕ್ಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಜಿಮೇಲ್ ಆಗಿರಬಹುದು, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರಬಹುದು, ಇದೆಲ್ಲವನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಸರ್ಫೇಸ್ ವೆಬ್ ಅಲ್ಲಿ ಸ್ಟೋರ್ ಮಾಡುವುದರ ಬದಲಾಗಿ ಈ ಡೀಪ್ ವೆಬ್ ಅಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಸಾಕಷ್ಟು ರಿಸರ್ಚ್ ಪೇಪರ್ಸ್ ಇರ್ತವೆ, ಸಾಕಷ್ಟು ಪ್ರೊಟೆಕ್ಟೆಡ್ ಇನ್ಫಾರ್ಮೇಶನ್ ಈ ಡೀಪ್ ವೆಬ್ ಅಲ್ಲಿ ಇರುತ್ತೆ. ಆದರೆ ಈ ಡೀಪ್ ವೆಬ್ ಅಲ್ಲೇ ಒಂದಷ್ಟು ಅಂಶ ಡಾರ್ಕ್ ವೆಬ್ ಆಗಿರುತ್ತೆ. ಈ ಡಾರ್ಕ್ ವೆಬ್ ಏನು ಅಂತಂದ್ರೆ ಈ ಒಂದು ವೆಬ್ ಅನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ನಡೆಸಲಾಗುತ್ತೆ. ಈ ಡಾರ್ಕ್ ವೆಬ್ಗೆ ಗವರ್ನಮೆಂಟ್ ಅಥಾರಿಟೀಸ್ಗೆ ಕೂಡ ಆಕ್ಸೆಸ್ ಇರೋದಿಲ್ಲ. ಗವರ್ನಮೆಂಟ್ ಅಥಾರಿಟೀಸ್ ಕೂಡ ಈ ಡಾರ್ಕ್ ವೆಬ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಇಲ್ಲಿರುವಂತ ಇನ್ಫಾರ್ಮೇಶನ್ ನ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಸಾಕಷ್ಟು ಟೆಕ್ನಾಲಜಿಯನ್ನ, ನೋ ಹೌ ಅನ್ನ ಹೊಂದಿರಬೇಕಾಗತ್ತೆ.
ಅಂದ್ರೆ ಈ ಡಾರ್ಕ್ ವೆಬ್ ಅಲ್ಲಿ ಇರುವಂತಹ ಮಾಹಿತಿ ಸಾಕಷ್ಟು ಪ್ರೊಟೆಕ್ಟೆಡ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಗವರ್ನಮೆಂಟ್ ಅಥಾರಿಟಿ ಕೂಡ ಇದನ್ನ ಸರಿಯಾಗಿ ಕಣ್ಗಾವಲಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗದೇ ಇರುವ ಕಾರಣದಿಂದಾಗಿ ಸಾಕಷ್ಟು ಪ್ರೊಟೆಕ್ಟೆಡ್ ಆಗಿ ಇರೋದ್ರಿಂದ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಈ ಡಾರ್ಕ್ ವೆಬ್ ಅನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಅಂತ ಇಲ್ಲೀಗಲ್ ಆಕ್ಟಿವಿಟೀಸ್ ಗಳಲ್ಲಿ ಒಂದು ಈಗ ಸದ್ಯಕ್ಕೆ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ಡ್ರಗ್ ಟ್ರಾಫಿಕಿಂಗ್ ಆಗಿದೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿಯಲ್ಲಿ ಜಮ್ಮು ಸಿಟಿಯ ಹತ್ತಿರ ಇಂಡಿಯನ್ ಏರ್ ಬೇಸಿನ ಮೇಲೆ ಡ್ರೋನಿನ ಮುಖಾಂತರವಾಗಿ ಅಟ್ಯಾಕ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಅಂತಂದ್ರೆ, ಒಂದು ಈ ಡ್ರೋನ್ ಗಳನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಈಗಾಗಲೇ ನಮ್ಮಲ್ಲಿ ರೂಲ್ಸ್ಗಳು ಇದಾವೆ. ಇನ್ ಕೇಸ್ ರೂಲ್ಸ್ಗಳು ಇಲ್ಲವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಬಂದಿದೆ ಅಂದ್ರೆ ನೀವು ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮಲ್ಲಿ ರೂಲ್ಸ್ ಇದಾವೆ. ಒಂದು, ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ 2020. ಎರಡನೆಯದು, ಇಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಬಳಕೆ ಮಾಡಿದರಲ್ಲ ರೋಗ್ ಡ್ರೋನ್ ಗಳನ್ನ, ಇಂಥ ರೋಗ್ ಡ್ರೋನ್ ಗಳನ್ನ ಕೌಂಟರ್ ಮಾಡ್ಲಿಕ್ಕೋಸ್ಕರ ಒಂದು ಗೈಡ್ ಲೈನ್ ಇದೆ. ನ್ಯಾಷನಲ್ ಕೌಂಟರ್ ರೋಗ್ ಡ್ರೋನ್ ಗೈಡ್ ಲೈನ್ಸ್ 2019 ಅಲ್ಲಿ ತಂದಂತದ್ದು. ಸೊ ಒಟ್ಟಾರೆಗೆ ನಮ್ಮಲ್ಲಿ ಗೈಡ್ ಲೈನ್ಸ್ ಇದಾವೆ, ರೂಲ್ಸ್ ಇದಾವೆ ಡ್ರೋನ್ ಗಳನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ಜೊತೆಗೆ ಡ್ರೋನ್ ಗಳನ್ನ ಫೈಟ್ ಮಾಡ್ಲಿಕ್ಕೆ, ಕೌಂಟರ್ ಮಾಡ್ಲಿಕ್ಕೆ ನಮ್ಮಲ್ಲಿ ಆಂಟಿ ಡ್ರೋನ್ ಟೆಕ್ನಾಲಜಿ ಕೂಡ ಡೆವಲಪ್ ಆಗ್ತಾ ಇದೆ. ಒಂದು, DRDO ಡೆವಲಪ್ ಮಾಡಿರುವಂತ ಟೆಕ್ನಾಲಜಿ, ಈಗಾಗಲೇ ರಿಪಬ್ಲಿಕ್ ಡೇ ಅಲ್ಲಿ ನಾವು ಬಳಕೆ ಮಾಡಿರುವಂತದ್ದು ಡೈರೆಕ್ಟೆಡ್ ಎನರ್ಜಿ ವೆಪನ್ ಸಿಸ್ಟಮ್ ಅನ್ನುವಂಥದ್ದು. ಇನ್ನೊಂದು, ಇಸ್ರೇಲ್ ಡೆವಲಪ್ ಮಾಡಿರುವಂತದ್ದು, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತದ್ದು ಸ್ಮ್ಯಾಶ್ 2000+ ಅಂತ. ಇದನ್ನ ಗನ್ನಿನ ಮೇಲೆ ಮೌಂಟ್ ಮಾಡಲಾಗುತ್ತೆ. ಮೌಂಟ್ ಮಾಡಿ ಆ ಗನ್ ಅನ್ನ ಬಳಕೆ ಮಾಡುವುದರ ಮುಖಾಂತರವಾಗಿ ಈ ಡ್ರೋನ್ ಗಳನ್ನ ಲಾಕ್ ಮಾಡಲಾಗುತ್ತೆ. ಸೊ ಒಟ್ಟಾರಿಗೆ ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಡೈರೆಕ್ಟೆಡ್ ಎನರ್ಜಿ ವೆಪನ್, ಸ್ಮ್ಯಾಶ್ 2000+ ಈ ರೀತಿಯಾದಂತಹ ಪದಗಳನ್ನ ಕೊಟ್ಟು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದೆ ಆದ್ರೆ, ಡ್ರೋನ್ ಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ಕೌಂಟರ್ ಮಾಡ್ಲಿಕ್ಕೆ ಅಂತ ನಾವು ಡೆವಲಪ್ ಮಾಡಿರುವಂತಹ ಸಿಸ್ಟಮ್ ಗಳು ಇವು ಅಂತ ನಮಗೆ ತಿಳಿದಿರಬೇಕು. ನಂತರ ಈಗ ಸದ್ಯಕ್ಕೆ ಈ ಡ್ರೋನ್ ಅಟ್ಯಾಕ್ ಆಗಿರುವಂತಹ ಏರಿಯಾವನ್ನ ಮ್ಯಾಪ್ ಅಲ್ಲಿ ಒಂದು ಬಾರಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಇದಾಗಿದೆ. ಈ ಒಂದು ಏರಿಯಾದಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಜಮ್ಮು ಏರಿಯಾದಲ್ಲಿ ಈಗ ಸದ್ಯಕ್ಕೆ ಅಟ್ಯಾಕ್ ಆಗಿರೋದು. ಈ ಫಾರ್ಮಲ್ ಮ್ಯಾಪ್ ಅನ್ನ ಬಿಟ್ಟು ಈ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋಣ. ಈ ಮ್ಯಾಪ್ ತುಂಬಾ ಹಳೆಯದಾದಂತಹ ಮ್ಯಾಪ್. ಈ ಮ್ಯಾಪ್ ಅಲ್ಲಿ ಪ್ರಪೋಸ್ಡ್ ಯೂನಿಯನ್ ಟೆರಿಟರಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಈಗಾಗಲೇ ಯೂನಿಯನ್ ಟೆರಿಟರಿಗಳು ಆಗಿದಾವೆ. ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಮತ್ತು ಲಡಾಕ್ ಯೂನಿಯನ್ ಟೆರಿಟರಿ. ಜಸ್ಟ್ ಈ ಮ್ಯಾಪ್ ಅನ್ನ ಬಳಕೆ ಮಾಡಿರೋದು ಕೆಲವೊಂದು ಏರಿಯಾಗಳನ್ನ ನಿಮಗೆ ತೋರಿಸಲಿಕ್ಕೆ. ಮೊದಲಿಗೆ ಜಮ್ಮು ಅಂಡ್ ಕಾಶ್ಮೀರ್ ಅನ್ನೋದು ಈ POKಗೆ ಎಷ್ಟು ಹತ್ತಿರದಲ್ಲಿ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರ್ ಏನಿದೆ ಈ ಒಂದು ಏರಿಯಾ, ಇದನ್ನ ನಾವು ಗಿಲ್ಗಿಟ್ ಬಾಲ್ಟಿಸ್ತಾನ್ ಏರಿಯಾ ಅಂತ ಕರಿತೀವಿ, ಇದನ್ನ ಆಜಾದ್ ಕಾಶ್ಮೀರ್ ಅಂತ ಕರಿತೀವಿ. ಈ ಒಂದು ಏರಿಯಾ ಜಮ್ಮುಗೆ ಹತ್ತಿರದಲ್ಲಿ ಇರೋದ್ರಿಂದನೇ ಇಲ್ಲಿ ಅಟ್ಯಾಕ್ ಆಗಿರೋದು. ಈ ಒಂದು ಏರಿಯಾದಿಂದ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏರಿಯಾದಿಂದ ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಪಾಯಿಂಟ್, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅನ್ನು ನೀವು ಅಬ್ಸರ್ವ್ ಮಾಡಿರಬೇಕು, ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಆಜಾದ್ ಕಾಶ್ಮೀರ್. ಇದಾದ ನಂತರ ಸಿಯಾಚಿನ್ ಗ್ಲೇಷಿಯರ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಈಗಾಗಲೇ ಸಿಯಾಚಿನ್ ಗ್ಲೇಷಿಯರ್ ನ ಸಾಕಷ್ಟು ಬಾರಿ ಪ್ರಿಲಿಮ್ಸ್ ಅಲ್ಲಿ UPSC ಕೇಳಿದೆ. ಸಿಯಾಚಿನ್ ಗ್ಲೇಷಿಯರ್ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಲೈನ್ ಆಫ್ ಕಂಟ್ರೋಲ್ ಎಂಡ್ ಆಗುವಂತ ಈ ಒಂದು ಏರಿಯಾದಿಂದ ನಮಗೆ ಸಿಯಾಚಿನ್ ಗ್ಲೇಷಿಯರ್ ಸಿಗುತ್ತೆ. ಈ ಸಿಯಾಚಿನ್ ಗ್ಲೇಷಿಯರ್ ನ ನಾರ್ತ್ ಅಲ್ಲಿ ನಮಗೆ ಶಕ್ಸ್ಗ್ಯಾಮ್ ವ್ಯಾಲಿ ಸಿಗುತ್ತೆ. ಶಕ್ಸ್ಗ್ಯಾಮ್ ವ್ಯಾಲಿಯನ್ನ ಇನ್ನೂ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಆದರೂ ಕೇಳಬಹುದು. ವೆರಿ ಇಂಪಾರ್ಟೆಂಟ್ ಪ್ರದೇಶ. ಈ ಪ್ರದೇಶವನ್ನ ಪಾಕಿಸ್ತಾನ್ ಚೈನಾ ದೇಶಕ್ಕೆ ಇಲ್ಲೀಗಲ್ ಆಗಿ ಮಾರಾಟವನ್ನ ಮಾಡಿದೆ. ಸೊ ಈಗ ಸದ್ಯಕ್ಕೆ ಈ ಶಕ್ಸ್ಗ್ಯಾಮ್ ವ್ಯಾಲಿ ಅನ್ನೋದು ಚೈನಾ ದೇಶದ ಅಧೀನದಲ್ಲಿ ಇದೆ. ಶಕ್ಸ್ಗ್ಯಾಮ್ ವ್ಯಾಲಿ ಒಂದು ಕಡೆ, ಇನ್ನೊಂದು ಕಡೆ ಅಕ್ಸೈಚಿನ್, ಈಗಾಗಲೇ ಸಾಕಷ್ಟು ಬಾರಿ ನಾವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದೀವಿ. ನಂತರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಮತ್ತು ಲಡಾಕ್. ಇಷ್ಟನ್ನ ನೀವು ವಿಜುಲೈಸ್ ಮಾಡ್ಕೊಂಡಿರಿ, ಮ್ಯಾಪ್ ಅಲ್ಲಿ ಯಾವ ರೀತಿಯ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಕಾರವಾರ ಅಲ್ಲಿ ಡೆವಲಪ್ ಆಗ್ತಾ ಇರುವಂತಹ ನಾವೆಲ್ ಬೇಸಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಬೇಸ್ಗೆ ಡಿಫೆನ್ಸ್ ಮಿನಿಸ್ಟರ್ ಅವರು ವಿಸಿಟ್ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅಲ್ಲಿ ಈ ನಾವೆಲ್ ಬೇಸಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ನಾವೆಲ್ ಬೇಸಿನ ಬಗ್ಗೆ ಒಂದು ಪಾಯಿಂಟ್ ಅನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ತಿಳಿಸಬೇಕಾಗಿದೆ. ಅದೇನು ಅಂತಂದ್ರೆ, ಕರ್ನಾಟಕದ ಕಾರವಾರ ರೀಜನ್ ಅಲ್ಲಿ ಒಂದು ನಾವೆಲ್ ಬೇಸ್ ಅನ್ನ ಇಂಡಿಯಾ ಡೆವಲಪ್ ಮಾಡ್ತಾ ಇದೆ, ಪ್ರಾಜೆಕ್ಟ್ ಸಿ ಬರ್ಡಿನ ಮುಖಾಂತರವಾಗಿ. ಸೊ ಪ್ರಾಜೆಕ್ಟ್ ಸಿ ಬರ್ಡ್ ಅನ್ನೋದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದೆ ಆದ್ರೆ ನಿಮ್ಗೆ ನೆನಪಿರಬೇಕು, ಪ್ರಾಜೆಕ್ಟ್ ಸಿ ಬರ್ಡ್ ಅನ್ನೋದು ಇಂಡಿಯಾ ಕಾರವಾರ ಏರಿಯಾದಲ್ಲಿ ಡೆವಲಪ್ ಮಾಡ್ತಾ ಇರುವಂತಹ ನಾವೆಲ್ ಬೇಸಿನ ವಿಷಯದಲ್ಲಿ ಇರುವಂತಹ ಪ್ರಾಜೆಕ್ಟ್ ಆಗಿದೆ. ಈ ನಾವೆಲ್ ಬೇಸ್ಗೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡ್ಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನ ತಂದಿರೋದು. 2005 ಈ ಪ್ರಾಜೆಕ್ಟ್ ಅನ್ನು ನಾವು ಇಂಪ್ಲಿಮೆಂಟೇಷನ್ ಗೆ ತಂದಿದ್ದೀವಿ, ಆದರೆ ಇನ್ನೂ ಈ ನಾವೆಲ್ ಬೇಸ್ ಅನ್ನೋದು ಕಂಪ್ಲೀಟ್ಲಿ ರೆಡಿ ಆಗಿಲ್ಲ. ಕಂಪ್ಲೀಟ್ಲಿ ರೆಡಿ ಆಗಿದೆ ಆದ್ರೆ ಈ ಕಾರವಾರ ನಾವೆಲ್ ಬೇಸ್ ಅನ್ನೋದು ಇಡೀ ಏಷ್ಯಾದಲ್ಲೇ ಲಾರ್ಜೆಸ್ಟ್ ನಾವೆಲ್ ಬೇಸ್ ಆಗೋದಿದೆ ಅಂತ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ನಾವೆಲ್ ಬೇಸ್, ಏಷ್ಯಾದಲ್ಲೇ ಲಾರ್ಜೆಸ್ಟ್ ನಾವೆಲ್ ಬೇಸ್ ಆಗೋದಿದೆ ಅಂತ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ ಸಿ ಬಡನ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ.
ನಂತರ ಕೊನೆಯದಾಗಿ ಡಿಆರ್ಡಿಒ ತನ್ನ ಕಡೆಯಿಂದ ಅಗ್ನಿಪಿ ಮಿಸೈಲ್ ಸಿಸ್ಟಮ್ ಅನ್ನ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಸಿಸ್ಟಮು ಅಗ್ನಿಪಿ ಅನ್ನುವಂಥ ಮಿಸೈಲ್ ಸಿಸ್ಟಮು ಇದನ್ನ ಸಕ್ಸಸ್ಫುಲಿ ಟೆಸ್ಟ್ ಫೈರ್ ಮಾಡಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಅಗ್ನಿಪಿ ಮಿಸೈಲ್ ನ ಬಗ್ಗೆ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕು. ಇದನ್ನ ಒಂದು ಕ್ವೆಶನ್ ನ ಮುಖಾಂತರವಾಗಿ ನಾಳೆ ಎಂಸಿಕ್ಯೂ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.